ನೆಗರಳಿ ಬಂತು ಇಲ್ಲಿ ಆಯ್ತಾ ಅಕ್ಕ ಅಲ್ಲಿ ಕಾಣ್ತಿಲ್ಲ ಅದು ಮೇಲ್ಪೇಟೆ ಅದು ಸಾಬರ್ ಕೆರೆ ಅದು ಪಕ್ಕದಲ್ಲಿ ನಮ್ ಬಿಡಾರೈತೆ ಹೋಯ್ ಮಾಬಲ ಎಂತ ಮಾಡ್ತೆ ಅಲ್ಲಿ ಅವ್ರ ಟೇಬಲ್ ಕ್ಲೀನ್ ಮಾಡುವುದಿಲ್ಲವೋ ಅಣ್ಣಪ್ಪ ನನ್ ನಂಬ್ತೀಯ ನಾನು ಹೊರಗೆ ಊಟ ಮಾಡಿ ಒಂದು 15 ದಿನ ಆಗಿರಬಹುದು ಕಣ ಹೌದಾ 15 ದಿನದಿಂದ ಮನೆ ಊಟ ಮಾಡ್ತಾ ಇದೀಯಾ ಅಂದ್ರೆ ನಮ್ಮ ಊರ ಹೆಣ್ಣು ಮಕ್ಕಳು ಗ್ರಾಚಾರ ನೆಟ್ಗೈತೆ ಅಂದಂಗ ಆಯ್ತು ಅದಿರ್ಲಿ ಅಲ್ಲೋ ಶಿವಪ್ಪ ಸೀರೆ ಉಟ್ಕೊಂಡಿದ್ರೆ ಸಾಕು ಮಕ ಹೆಂಗಾದರೂ ಇರಲಿ ಅನ್ನೋ ಮನುಷ್ಯ ನೀನು 15 ದಿನದಿಂದ ಮನೆ ಊಟನೇ ಮಾಡ್ತಾ ಇದೀನಿ ಅಂದ್ರೆ ನಾನು ನಂಬಲ್ಲ ಹೌದಾ ಮರೆಣೆ ಶಿವಪ್ಪ ಅಲ್ಲಿ ನೋಡು ಸೋಮ ಪೂಜಾರಿ ಯಾರು ಅವಳು ಅಷ್ಟೊಂದು ಚಂದಿರೋ ಹುಡುಗಿ ಹೌದು ಕಣೋ ಅದು ನಮ್ಮ ಸೋಮ ಪೂಜಾರಿ ಜೊತೆ ಹಲೋ ಬಾ ಹೋಗೋಣ ಬರಿ ಏಯ್ ಸೋಮ ಕಾಫಿ ಕುಡಿಯೋಣ ಬಾರೋ ಅವಳ್ಯಾರು ಇವಳು ನನ್ನ ಹೆಂಡತಿ ತಂಗಿ ಅಕ್ಕು ಅಂತ ಇವಳ ಹೆಸರು ಅವಳನ್ನ ಕರ್ಕೊಂಡ್ ಬಾ ಚಾ ಕುಡಿಯೋಣ ಸೋಮ ನಮಗೆ ತುಂಬಾ ಬೇಕಾದವನು ಅಲ್ವಾ ಸೋಮ ಇಲ್ಲಿ ನಂಗೆ ಹೊತ್ತಾತ್ತು ನಾ ಹೋಯ್ಕೋ ಓಪ ಯಾರವರು ಚಾ ಕುಡುಕೆ ಅಷ್ಟೊಂದು ಒತ್ತಾಯ ಮಾಡ್ತರಲ್ಲ ಬೇಕಾದವರ ಅವರ ಹಡಬಿಗಳು ಇವರಿನ ಗಣ್ಣಾಯಿಗಳು ಓ ಈ ಊರಲ್ಲಿ ಗಣ್ಣಾಯಿ ಕಾಟವಾ ಇನ್ನು ಇತ್ತೆ ಹೇಳ್ತೆ ಬಾ ಓ ಶಿವಪ್ಪ ಎಷ್ಟು ಚಂದಿದಳು ಅಕ್ಕು ಇದೇ ನಮ್ಮ ಬಿಡಾರ ಹಾ ಬಾರಿ ಚಂದಿದ ಅಕ್ಕು ಬಾ ಓಯ್ ಅಕ್ಕು ಬಂದಿಲ್ಲ ಕಾಣು ಕಾಣು ಹೆಂಗಾಗಿದ್ದ ಅಕ್ಕು ಬಂದ್ಯಾ ಹುಷಾರಿದ್ಯಾ ಎಷ್ಟು ಲಾಯಕ ಇದೀಯೇ ಹ್ಯಾಂಗೋ ಬಂದ ನಿಮ್ಮ ಊರಿನ ಬಸ್ಸನ್ ಲಗಾಡಿ ಸಾಕಾತ್ ಮಾರತಿ 3 ಗಂಟೆಗೆ ಆಗುಂಬಿಗ್ ಬಪ್ಪ ಬಸ್ ಬಂದಿದ್ದೆ 4 ಗಂಟೆಗೆ ಇನ್ನ ಡ್ರೈವರ್ ಕಂಡಕ್ಟರ್ ಚಾ ಕಾಫಿ ಅಂತ ಕುಡ್ದು ಹೊರಡು ಸಮಿಗೆ 5 ಗಂಟೆ ದಾರಿಗೆ 2 ಜಾಗದಗೆ ರಿಪೇರಿ ಬೇರೆ ನಂಗೆ ಸಾಕ್ ಸಾಕಂತ ನೀವು ಯಾಕೆ ಇನ್ನು ಬರಲೇ ಅಂತ ಯೋಚನೆ ಆತು 3 ಗಂಟೆಗೆ ಶುರು ಮಾಡಿದೆ ಪ್ಯಾಟೆ ಹೋಗಿ ಬಸ್ ಬಂತ ಅಂತ ಕೇಂಬುದು ಮನೆಗೆ ಬಪ್ಪುದು ತಿರ್ಗಟ ಮಾಡಿ ಮಾಡಿ ಸಾಕಾಯಿ ಮನೆಗೆ ಬಂದು ಕೂಕಂಡ ನಾವು ಏಗಳಿಗೆ ಬತ್ತು ಅಂತ ಕಂಡು ಕಂಡು ನಿನ್ನ ಕುಕ್ಕೆ ಉದ್ದ ಆಯ್ತಲ್ಲ ಉದ್ದ ಆಗದೆ ಸೈ ಮಾರೈತಿ ಹಂಗ ಊರಗೆಲ್ಲ ಸೌಖ್ಯವಾ ಎಲ್ಲ ಸೌಖ್ಯ ಅಯ್ಯೋ ನನ್ನ ಮಂಡಿ ಕಿಚ್ಚಾ ಕುಕ್ಕೆ ಬಾ ಒಳಗೆ ತೊಡುವ ಇರ್ಕೆ ಮೊದಲು ಬೆಲ್ಲ ನೀರು ಕೊಡ್ತೆ ವಾ ಅಡಿಲ್ಲ ಮಾರೈತಿ ಲಾಯ್ಕ ಆಯ್ತು ಮನೆ ದೊಡ್ಡದಿತ್ತು ಏ ದೊಡ್ಡದಿತ್ತು ಇನ್ನು ಸುಣ್ಣ ಬಣ್ಣ ಸಹ ಮಾಡು ಕೈಲೆ ನಿಮ್ಮ ಬಾವನ್ ಗೊತ್ತಿತ್ತಲ್ಲ ಆಯ್ಲೆ ಆಯ್ಲೆ ಹಾ ಉಂಬುಕ್ಕೇನಾದ್ರೂ ಮೀನ್ಗಿನ್ ತಂದಿದ್ಯಾ ಮೀನ್ ತರುಕೆ ಅಂತ ಹೋದೆ ಮೀನ್ ಸಿಕ್ಲೆ ಆ ಅಕ್ಕು ಅಲ್ಲಿ ಬಚ್ಚಲಿತ್ತ ನೀ ಹೋಗ್ ಕೈಕಾಲ್ ಮುಖ ತಳ್ಕೊ ಒಂಚೂರು ಸುಧಾರಿಸ್ಕೋ ನಾ ಉಂಬಕ್ ಗಂಜಿ ಮಾಡ್ದೆ ಒಡೆಯರ್ ಮನೆಯಿಂದ ಏನ್ ತಂದಿದ್ಯಾ ಆ ಒಡೆಯರ್ ಮನೇಲಿ ಅನ್ನ ಕೊಟ್ಟಿರ ಒಂಚೂರು ಉಪ್ಪಿನಕಾಯಿ ಕೊಟ್ಟಿರ ನಾ ಅನ್ನ ಊಟ ಮಾಡ್ತೆ ನೀ ಇಬ್ರು ಗಂಜಿ ಊಟ ಮಾಡಿ ಆಯ್ತಾ ಹಾ ಆತ್ ಶಿವಪ್ಪ ಅಕ್ಕು ನೋಡಿದ್ಮೇಲೆ ಈ ಊರಲ್ಲಿರೋ ಹೆಣ್ಮಕ್ಕಳು ಯಾರು ಹೆಣ್ಮಕ್ಕಳ ತರನೇ ಕಾಣಿಸ್ತಾ ಇಲ್ಲ ಕಣ ಹೌದು ಕಣ ಅವಳನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಬಾಳ ಪುರುಷೋತ್ತಲಿದ್ದ ಅಂತ ಕಾಣ್ತದೆ ನೋಡು ಈ ಒಂದು ವಿಷಯದಲ್ಲಿ ನನಗೂ ನಿಂತೂ ಭೇದ ಭಾವ ಬೇಡ ಆ ಅಕ್ಕು ಯಾರ ಕೈಗೂ ಸಿಗಬಾರದು ಅವಳು ಬೇರೆ ಯಾರ ಮನೆಗೂ ಕೆಲಸಕ್ಕೂ ಹೋಗಬಾರದು ಊರು ಬಿಟ್ಟು ಹೋಗಬಾರದು ಕರೆಕ್ಟ್ ಅಕ್ಕು ಗಂಜಿ ಹಾಂಗಿತ್ತೋ ಏನೋ ನಾನೇ ಮಣಿ ಪೇ ಲೈಕ್ ಅಂತ ಹಂಗರ ಇದಂಚಿನ ಹೈಕೋ ಮುಖಮ ತೋರೆ ತೋರೆ ಇವ ಬಾಬಾ ಬಾರಿ ಪದ ಹೇಳ್ತ್ರು ಹಾ ನಿಮ್ಮ ಬಾವ ಗೊತ್ತಲ್ಲ ಒಂಚೂರು ಒಳಗೆ ಹೊರೆ ಹಾಡು ಶುರು ಮಾಡುತ್ತೆ ಅಡಿಲ್ಲ ಮರತಿ ಗಟ್ಟದ ಮೇಲೆ ಬಂದ್ರು ಬಾವಂಗೆ ಯಕ್ಷಗಾನ ಹುಚ್ಚುವ ಇಲ್ಲ ಓ ಅಣ್ಣಪ್ಪ ನನಗೆ ಯಾಕೋ ಬಹಳ ಭಯ ಆಗ್ತಿದೆ ಕಣ ಅದೇನು ಅಂತ ಹೇಳೋ ಆ ಭೂತ ಪ್ರತಿಭಾ ಆ ಅಕ್ಕಣ್ಣ
ನಮಗಿಂತ ಮುಂಚೆ ಆ ರೇಂಜರ್ಗೆ ಪರಿಚಯ ಮಾಡಿಸ್ಕೊಟ್ಬಿಟ್ರೆ ಅಂತ. ನಾನ್ ಬಿಟ್ಬಿಡ್ತೀನಾ? ನನ್ನೇನು ಅಂತ ತಿಳ್ಕೊಂಡಿದ್ಯಾ? ಯಾವ್ದಾದ್ರು ನೆಪ ಮಾಡ್ಕೊಂಡು ನಾಳೆ ಬೆಳಿಗ್ಗೆನೆ ಸೋಮನ್ ಮನೆಗೆ ಹೋಗ್ತೀನಿ. ನೋಡ್ತಾ ಇರು ಅವಳನ್ನ ಹೆಂಗ್ ಮರಳು ಮಾಡ್ತೀನಿ ಅಂತ. ಅಕ್ಕು, ನೀ ನಾಕ್ ದಿನ ಇಲ್ಲೇ ಇರ್ತೀಯಲ್ದ? ನಾಕ್ ದಿನ ಅಲ್ಲ, ಕಾಯಮ ಇಲ್ಲೇ ಇಪ್ಪು ಬಂದದ. ಎಂತಾರ ವ್ಯಾಪಾರ ಮಾಡುವ ಅಂತ ನನ್ನ ಅಂದಾಜಿ. ವ್ಯಾಪಾರ ಈ ಊರಿಗೆ ಎಂತ ವ್ಯಾಪಾರ ಮಾಡ್ತೀ ಮರೈತಿ? ಅದು ಅಲ್ದೆ ವ್ಯಾಪಾರ ಮಾಡೋಕೆ ಹಣ ಬೇಡ ಮರೈತಿ? ನಾ ಹಣ ತೇಂದೆ ಅಕ್ಕ. ಊರಿಗೆ ನಮ್ಮ ಮನೆ ಇತ್ತಲ್ಲ, ಅಲ್ಲಿ ನಾನು ಒಬ್ಳೇ ಇದ್ದು ಎಂತ ಮಾಡೋದು ಅಂತ ಹೇಳಿ ಅದನ್ನ ಮಾರಿಯೇ ಆ ಹಣದಿಗೆ ಒಂದು ಹೋಟ್ಲ್ ಇಡುವ ಅಂತ ನನ್ನ ಆಲೋಚನೆ. ಹ್ಯಾಂಗಿರು ನೀನು ಭಾವ ಇದ್ರಲ್ಲ ನನ್ನ ಸಹಾಯಕ್ಕೆ. ನಂಗೆಲ್ಲ ಅತ್ತೆ ಪಟೇಲ್ರ ಮನೆ ಕೆಲಸ ಮುಗಿಸಿ ನಾ ಬಪ್ಪುದೆ ಬೇಸರ ಕಾತ್ತೆ. ನಿನಗೆ ಆಗಿದ್ರೆ ನಾ ಇಲ್ಲೇನೆ ಅವಳು ಸ್ವಂತ ವ್ಯಾಪಾರ ಮಾಡ್ಕೊಂಡ್ ಬಂದಿಳು. ಅವಳಿಗೆ ಧೈರ್ಯ ಹೇಳದ್ಬಿಟ್ಟು ನೀ ಹೋಟ್ಲ್ ಇಡದೆ ಹೌದು ಅನ್ಕೊಂಡ ತೀರ್ಮಾನ ಮಾಡ್ಕೊಂಡೆ ಬಂದಿದ್ಯಾ? ಮೊದ್ಲು ಈ ಊರಿಗೆಲ್ಲ ಒಂಚೂರು ತಪಾಸಣೆ ಮಾಡ್ಕ, ನಮ್ ಜಾತಿ ಜನ ಎಷ್ಟಿದ್ರು ಅಂತ ಲೆಕ್ಕ ಹಾಕ. ಹೋಟ್ಲ್ ಇಡೋಕೆ ಜಾಗ ಸಿಕ್ಕಲ್ದ ಅದಕ್ಕೇನ್ ಅಡ್ಡಿಲ್ಲ. ಇಲ್ಲಿ ಇಪ್ಪುದೆ ಗೌಡ್ರ ಬ್ರಾಹ್ಮಿನ್ರ ಹೋಟ್ಲ್, ಅವರಿಗೆಲ್ಲ ವ್ಯಾಪಾರ ಲಾಯಕ್ ಆತ. ನಿನ್ನ ಹೋಟ್ಲಿಗೆ ವ್ಯಾಪಾರ ಆತ? ಗಿರಿಜಾತಿಯವ್ರ ಹೋಟ್ಲಿಗೆ ಬ್ರಾಹ್ಮಿನ್ರ ಗೌಡ್ರ ಚಾ ಕುಡಕ್ಕೆ ಬತ್ರ? ಗೌಡ್ರು ಬ್ರಾಹ್ಮರು ಎಷ್ಟು ಜನ ಹೋಟ್ಲ ಚಾ ಕಾಫಿ ಕುಡಿತರು? ಹೀನಳ್ಳಿ ಸಾವುಕಾರರು, ಬೇಗದಳ್ಳಿ ಸಾವುಕಾರರು, ಪುಟ್ಟಿ ಸಾವುಕಾರರು ಹೋಟ್ಲ್ ಹೋಗಿ ಚಾ ಕಾಫಿ ಕುಡಿದ್ ಕಂಡಿಯ? ಅಷ್ಟೆಲ್ಲ ಬೇಡದೆ. ನಮ್ ಪೇಟೆ ಸಾವುಕಾರ ಪರಮೇಶ್ ಭಟ್ರು, ಪುಟ್ಟೆ ಹೆಗಡೆಯರು ಎಂದಾದ್ರೂ ಅವರು ಹೋಟ್ಲ್ ಹೋಗಿ ಚಾ ಕುಡಿದು ಕಂಡಿದ್ಯ? ಹೋಟ್ಲ್ ಒಪ್ಪದ ಯಾರು? ನಮ್ಮೂರಲ್ದ? ಆಯ್ಲಿ, ಎಂತಕ್ಕೂ ಮೊದ್ಲು ಜಾಗ ನೋಡಿನಿ. ಅದಕ್ಕೆಂತಾರು ಮಾಡುವ. ಅಕ್ಕು ನಿನ್ನ ಆಲೋಚನೆ ಮುಂದುವರಿಸು, ನಾವೆಲ್ಲ ಇದ್ವು. ಬಾವಾ ನಾಳೆ ನಾನ್ ನಿಮ್ ಜೊತೆ ಬತ್ತೆ, ಪ್ಯಾಟಿಗೆಲ್ಲ ಒಂದ್ ಸರ್ಕಿಟ್ ಹಾಕ್ಬಪ್ಪ. ಹಂಗೆ ಮಾಡುವ. ಅಕ್ಕ ಅಕ್ಕ ಸೋಮಾ 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 ಓ ಸೋಮಾ. ಓಹೋ, ಏನ್ ಮಾಡ್ರೆ ಇಷ್ಟು ದೂರ? ಏ ಧರ್ಮಚಾರಿ ನೋಡೋಣ ಅಂತ ಬಂದೆ. ಬೆಳಿಗ್ಗೆ ಇಲ್ಲಿ ಇಲ್ಲ ಕಣ್ಣಂಗಿತ್ತಪ್ಪ, ಇಲ್ಲೇಲ ಹೋಯಿರ್ಪ ಎಂತ ಹೇಳ್ಕ? ಏನಿಲ್ಲ, ನೇಗಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ, ಅದಕ್ಕೆ ಬಂದೆ. ಬತ್ತ ಬತ್ತ. ಮೊನ್ನೆ ನಿನ್ ಜೊತೆ ಬರುವಾಗ ನನ್ನ ಆಜ್ಞೆ ಅಂತ ಹೇಳ್ದಲ್ಲ, ಅವ್ರೇ ಅಲ್ವೇನೋ? ಹೌದೇ. ಏ ಸೋಮ, ಅವ್ರನ್ನ ಇಲ್ಲಿ ಸ್ನಾನ ಮಾಡಿಸ್ತಾ ಇದೆಯಲ್ಲೋ, ನಮ್ಮನೆ ಕರ್ಕೊಂಡ್ ಬಂದು ಸ್ನಾನ ಮಾಡಿಸಿ ಬಟ್ಟೆ ಬದಲಾಯಿಸ್ಬಾರ್ದೇನೋ? ಅಚ್ಚರಿ, ಇಲ್ಲಿಗೆ ಯಾಕೆ ಬಂದವ್ರೆ? ಅವಳು ಅವಳ ಹತ್ತಿರ ಕಣ್ಕೊಂಡೋಗ್ ಬಂದೇಳು. ಓಹೋ, ಒಂದ್ ನಾಕ್ ದಿವಸ ಇರ್ತಾರ ತಾನೆ? ನಾಕ್ ದಿನ ಇಲ್ಲಿಯೇ, ಇಲ್ಲಿ ಒಂದ್ ಹೋಟ್ಲ್ ಇಡಕ್ ಬಂದೇಳು. ಈ ಊರಲ್ಲಿ ಹೋಟ್ಲ್ ಇಟ್ರೆ ವ್ಯಾಪಾರ ಆಯ್ತದ? ಅದ್ರ ಬದಲು ನಮ್ಮನೆಗೆ ಕೂಲಿಗ್ ಬಂದ್ಬಿಡ್ಲಿ, ಡಬ್ಬಲ್ ಡಬ್ಬಲ್ ಕೂಲಿ ಕೊಡ್ತೀನಿ. ಅಯ್ಯಯ್ಯೋ, ಒಳ್ಳೆ ರಾಣಿ ರಾಣಿ ತರ ನೋಡ್ಕೋತೀನಿ. ನೋಡು, ಸುಮ್ನೆ ವ್ಯಾಪಾರ ಗೀಪಾರ ಅಂತ ದುಡ್ಡು ಹಾಳು ಮಾಡ್ಕೋಬೇಡ. ನೀನ್ ಹೋಟ್ಲ್ ಇಡ್ಬೇಕು ತಾನೆ, ಅದನ್ ನಾನ್ ಇಟ್ಕೊಡ್ತೀನಿ, ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನೀವ್ ಯಾರೇ ನಂಗೆ ಸಹಾಯ ಮಾಡೋಕೆ? ನೀನ್ ಬಾರಿ ಸಂತಿಯ? ನೀವೇ ನನ್ ಸಂಬಂಧಿಕನ ಅಥವಾ ಕಟ್ಕೊಂಡ್ ಗಂಡನ ಎಂತ? ನಾನು ಆಗ್ಲಿಂದ ಕಾಮ್ತಾ ಇದ್ದೆ, ಸಹಾಯ ಮಾಡ್ತಂದ್ರೆ ಸಹಾಯ ಮಾಡಿ ನೀ ಕಾಂಬ. ಅಲ್ ದಾರಿಲ್ ಹೋಗೋರ್ಗೆಲ್ಲ ಒಂದ್ ಹೆಂಗ್ಸ್ ಸ್ನಾನ ಮಾಡ್ತೀರಿ, ಬಾಯಿ ಕಳ್ಕೊಂಡ್ ನೋಡ್ತಾ ನಿಂತ್ಕಂತ್ರಿ, ನಿಮ್ಗೊಂದ್ ಚೂರು ಮರ್ಯಾದೆ ಇಲ್ಲಿಯಾ? ನಿಮ್ಮನೆ ಹೆಂಗಸ್ನ ಯಾರು ಹಿಂಗೆ ಕಂಡ್ರೆ ಸುಮ್ನಿರ್ತೀರಿಯ ನೀವು? ಹೂ, ನಿಮ್ ಜನ್ಮಕ್ಕಿಷ್ಟ, ಇನ್ನೇ ಇವ್ರ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಬ, ಬೇರೆ ಕಸದಿಲ್ಲ. ಎಷ್ಟು ಸೊಕ್ಕು ಇವಳಿಗೆ! ಏ ಸೋಮ, ಇಷ್ಟಕ್ಕೂ ನಾನೇನೋ ತಪ್ಪು ಮಾತಾಡ್ದೆ ಅವಳಿಗೆ? ಮುಖದ್ಮೇಲೆ ಉಗಿದ್ಬಿಟ್ಟೋಗ್ತೀಯಾ? ಅದೇನ್ ಹೋಟ್ಲ್ ಇಡ್ತೀಯ ನಾನು ನೋಡ್ತೀನಿ. ಓ ದೇವ್ರೆ, ಎಂತ ಮಾಡ್ಕೊಂತ ಇಲ್ಲಿ ತಿಳಿ. ಅಕ್ಕು ಅಕ್ಕು. ಎಂತ ಬಾವಾ? ನೀನ್ ಅಣ್ಣಪ್ಪಗಡೆ ಹತ್ರ ಮಾತಾಡಿದ್ದು ಒಂಚೂರು ಹೆಚ್ಚಾಯ್ತೇನ? ನೀವೆಂತ ಹೇಳ್ತ್ರಿ ಬಾವಾ? ಅವ್ರು ನಮ್ಗೆ ಸಹಾಯ ಮಾಡ್ತ್ರು ಅಂತ ಅವ್ರು ಹೇಳ್ದಂಗೆ ಕುಣುದ? ನಂಗೆಂತ ಅವ್ರ ಸಹಾಯ ಬೇಕಿಲ್ಲ, ಅವ್ರು ಹ್ಯಾಂಗ್ ತೊಂದ್ರೆ ಕೊಟ್ರು ಅಂತ ನಾನು ಕಾಂತೆ. ನೋಡ್ಸಿತ್ತು
ಆ ಹಕ್ಕು ನನಗೆ ಅವಮಾನ ಮಾಡಿ ಮುಕ್ಕು ಕುಗ್ದಿದ್ದಾಳೆ. ಅವಳನ್ನ ಹೇಗಾದ್ರೂ ಮಾಡಿ ನನಗೆ ಸಿಗೋ ತರ ನೀನ್ ಮಾಡ್ಬೇಕು. ಅವಳು ನನಗೆ ಬೇಕೇ ಬೇಕು. ಬಿಡಿ ನೀವು, ಮೊದಮೊದ್ಲು ಎಲ್ಲರೂ ಹಾಗೇನೆ. ಮೊದ್ಲು ನೀವು ದುಡ್ಡು ತೋರಿಸಿನಿ, ಉಳಿಕೆ ಇದ್ರೆ ನಾನ್ ನೋಡ್ಕೊಳ್ತೆ. ನನಗೆ ಅವಳು ಹೆಂಗ್ ಸಿಗೋಂಗ್ ಮಾಡ್ತೀಯೋ ಗೊತ್ತಿಲ್ಲ, ಒಟ್ನಲ್ಲಿ ಅವಳು ನನಗೆ ಬೇಕೇ ಬೇಕು. ಅವಳ ಚಿಂತೆ ಬಿಡಿನಿ, ನಾನ್ ನೋಡ್ಕೊಳ್ತೆ. ಎರಡು ಸರಿ ಬನ್ನಿ. ಅದು ಕೊಡಿ. ಸರಿ ಸರಿ ಆಗಿದೆ ತಗೊಳ್ಳಿ. ಎಂದನೆ ಬಂದಾದಂ ಶೌರ್ಯಗೆ ಶೂಟಿಂಗ್ ನಡೀತೈತೆ, ಅಲ್ಲಿಗೆ ಹೋಗ್ತೈತೆ. ಕೆಲಸಕ್ಕೆ ಹೋಗ್ಬೋದಿಲ್ಲ, ಕೆಲಸಕ್ಕೆ ಹೇಗಳಿಗೆ ಹೋಗ್ತೀರ? ಶೂಟಿಂಗ್ ಕಮ್ಮಿ ಸಿಕ್ಕತ್ತ ಬತ್ತಾನು? ಕೆಲಸ ದಿನ ಇದ್ದದ್ದೆ ಹೆಗ್ಡೇರ್ ಮನೆಗೆ ನಾಳೆ ಹೋದಾಯ್ತು. ಓಯ್ ನಿಂತು ಹೇಳಿ, ನಾನು ಮತ್ತೆ ಶೂಟಿಂಗ್ ಕಮ್ಮಕ್ಕೆ ಗಂಡಸ್ತರ ಇರಬೇಕು, ಚಮಚಾಗಿರಿ ಮಾಡಿ ಸಿನಿಮಾ ಮಾಡಬಾರ್ದು. ಹೌದು ಸರ್. ತೆಗ್ಯಯ್ಯ ಸರ್, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ. ಏ ಮಾಸ್ಟರ್, ಅಲ್ಲೇ ನಿಂತಿದ್ರ? ಬನ್ನಿ ಇಲ್ಲಿ ಬಾರಯ್ಯ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹತ್ರ ಬನ್ರಿ ಸರ್. ಬನ್ರಿ ಸರ್. ಫಸ್ಟ್ ಪಿಕ್ಚರ್ ಸರ್? ಓಹೋ, ಮೊದಲನೇ ಪಿಕ್ಚರ್ ಸರ್? ಅದಕ್ಕೆ ಈ ತರ ದೂರ ದೂರ ಎರಡು ಪಿಕ್ಚರ್ ಆಗ್ಲಿ, ತಲೆ ಮೇಲೆ ಸವಾರಿ ಮಾಡ್ಬಿಡ್ತಾರೆ. ತುಂಬಾ ಒಳ್ಳೆಯವ್ರ ತರ ಕಾಣ್ತಾರೆ ಸರ್. ಇಲ್ಲಿ ತೋರ್ಸಯ್ಯ, ಬನ್ನಿ ಮಾಸ್ಟರ್. ನೋಡಿ, ಮೊದಲು ಲೆಗ್ ಶಾರ್ಟ್ ತಗೊಳ್ಳಿ, ಆಮೇಲಿಂದ ಚಿಕ್ಕ 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 ಶಾರ್ಟ್ಸ್ಗಳು, ಆಮೇಲೆ ಲೋ ಇಂದ ಲಾಂಗ್ ಶಾರ್ಟ್ಸ್ಗಳು, ಬ್ರೆಡ್ ಶಾರ್ಟ್ಸ್ಗಳು, ಸಿಕ್ಕಾಪಟ್ಟೆ ಕಟ್ ಶಾರ್ಟ್ಸ್ ಇರ್ಬೇಕು. ಗೊತ್ತಾಯ್ತಾ? ಓಡಿಸ್ಬೇಕು. ವೆರಿ ಗುಡ್. ಎಲ್ಲ ಕ್ಯಾಮ್ರಾಮನ್? ಕ್ಯಾಮ್ರಾಮನ್ ಸರ್ ಬಂದೆ. ಬಂದ್ರು ಸರ್. ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ? ಆಯ್ತು ಸರ್. ಊಟ ಮುಗಿಸ್ಬಿಟ್ರ? ಲಂಚ್ ಟೈಮ್ಗೆ ಸರ್. ಒಂದು ಕೆಲಸ ಮಾಡಿ, ಮೊದಲು ಕ್ಲೋಸ್ ಶಾರ್ಟ್ಸ್, ಆಮೇಲೆ ಟೈಟ್ ಶಾರ್ಟ್ಸ್ಗಳು, ಅದಾದ್ಮೇಲೆ ಟ್ರಾಲಿ ಶಾರ್ಟ್ಗಳು, ಅದಾದ್ಮೇಲೆ ಮಾಸ್ಟರ್ ಹೇಳಿದಾಗ ಜಿಂಗ್ ಚಕ್ಕ ಜಿಂಗ್ ಚಕ್ಕ ಜಿಂಗ್ ಚಕ್ಕ. ಝೂಮ್ ಅಲ್ಲ, ಒಂದಾದ್ಮೇಲೆ ತೆಗೆನಡ್ರಿ. ಆಮೇಲೆ ಫಸ್ಟ್ ಶಾರ್ಟ್ ಯಾವ್ದು ಸರ್? ನಾನು ಹೇಳ್ತೀನಿ ತಡೀರಿ, ಮೊದಲು ಟ್ರಾಲಿ ಶಾರ್ಟ್. ಟ್ರಾಲಿ? ಓಕೆ ಸರ್. ಓಕೆ ಓಕೆ. ಕಾಣಪ್ಪ, ಬರ್ತೀನಿ ಅಂತಾರೆ, ಸಿಗ್ತೀನಿ ಅಂತಾರೆ, ಕೊಡ್ತೀನಿ ಅಂತಾರೆ, ಬ್ರೇಕ್ ಆಗಿ ಹಾಸ್ತಾರೆ. ನಾನು ಇಲ್ಲಿ ಟೆನ್ಷನ್ ಸಾಯ್ತಾ ಇದ್ದೀನಿ. ಮುಂದ್ ಬೇರೆ ನೋಡ್ಕೊಳ್ಳಿ ಸರ್. ಮಾಡಿಟ್ಟಿರ್ತಾನೆ, ಮಾಡೋದು ಮಾಡೋಣ, ಮಾಡಿ ಮಾಡಿ ಮಾಡಿ, ನಂಗೂ ಕೇಳಿಸ್ತಾ ಇದೆ. ನಿಂತ್ಕೊಳ್ಳದೆ ಮಾಡಿ ನೋಡ್ಕೋತೀನಿ, ನೋಡ್ತೀನಿ. ಮಾಡಿ ಮಾಡಿ, ನೀವ್ ಮಾಡಿ. ರೇ ಪ್ರಕಾಶ್ ಹೀರೋ, ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ. ಬಂದೆ ಸರ್. ಏನ್ ಸರ್? ಅಲ್ಲ ರೀ, ಎಂತ ಒಳ್ಳೆ ಸಾಂಗು, ಒಳ್ಳೆ ಮೂಡಲ್ಲಿ ಇರೋದು ಬಿಟ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇದಿರಲ್ಲ ನೀವು. ಅಲ್ಲ ರೀ, ಎಷ್ಟ್ ಪಿಕ್ಚರ್ ಪಾರ್ಟ್ ಮಾಡಿದೀರಾ ನೀವು? ಕಾನ್ಸಂಟ್ರೇಷನ್ ಬೇಡವಾ ನಿಮಗೆ? ಏನ್ರಿ ಇದು, ಏನ್ರಿ ಆಗಿದೆ ನಿಮ್ಗೆ ರೋಗ ಸರ್? ಅದು ಫಿನಿಶಿಂಗ್ ಟೈಮಲ್ಲಿ ಫೈನಲ್ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಪ್ರೊಡ್ಯೂಸರ್ ಹೇಳಿದ್ರು. ನನಗೂ ಕಮಿಟ್ಮೆಂಟ್ ತುಂಬಾ ಇದೆ ಸರ್. ಅದು ಅಲ್ಲದೆ ಓಹೋ, ಪೇಮೆಂಟ್ ಮೇಲೆ ಇದೆಯೋ ತಮ್ಮ ಕಾನ್ಸಂಟ್ರೇಷನ್? ಇದು ಚೇಂಜ್ ಆಗೋವರೆಗೂ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗಲ್ಲ. ಅಂದ್ರೆ ಇವಾಗ ತಮಗೆ ಪೇಮೆಂಟ್ ಬರೋವರೆಗೂ ತಾವು ಪಾರ್ಟ್ ಮಾಡಲ್ಲ. ಅಲ್ಲ ಸರ್, ಅದು ದುಡ್ಡು ಬಂತು ಸ್ವಂತ ನನ್ನ ಮಗನೇ. ನಮ್ ಪ್ರೊಡ್ಯೂಸರ್ ದೇವ್ರಿದ್ದಂಗ ಕಣ, ಅವ್ರು ಕೊಡ್ತಾರ ಬಿಡ್ತಾರ, ನಮ್ ಡೈರೆಕ್ಟರ್ಗೋಸ್ಕರ ನಾನು ಆಕ್ಟ್ ಮಾಡ್ತೀನಿ ಕಣ. ಸರ್ ಹೇಳಿ ಸರ್, ಯಾವ ಹೀರೋ ತರ ಎಕ್ಸ್ಪ್ರೆಷನ್ ಕೊಡ್ಬೇಕು ಹೇಳಿ. ಇಲ್ಲೂ ರೀಮೇಕೇನಾ? ನೋಡು, ಯಾವ ಹೀರೋ ತರನು ಪಾರ್ಟ್ ಮಾಡೋದು ಬೇಡ. ನಿನಗೆ ಏನು ಯೋಗ್ಯತೆ ಇದೆ ಆ ತರ ಒರಿಜಿನಲ್ ಆಗಿ ಪಾರ್ಟ್ ಮಾಡು. ನಾವು ಕೊಟ್ಟಿರೋ ಪೇಮೆಂಟ್ಗೆ ನ್ಯಾಯ ಸಿಗುತ್ತೆ. ಗೋ ಮಾಡ್ತೀನಿ ಸರ್. ತೆಗಿರಪ್ಪ, ತೆಗಿರೋ. ರೆಡಿ 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 ರೆಡಿ. 1 2 3 4 1 2 3 4. ಆ ಫೇಸ ಹಂಗೆ ತಿರುಗಿಸೆ, ಹಂಗೆ ಕಿಸ್ ಮಾಡು, ಹಂಗೆ ಮೈಲಿ ಬಾಯಿಲಿ. ಹೇ ಹೋಗ. ಮೇಲೆ 3 ಇಂಚು, ಮಧ್ಯ 6 ಇಂಚು,
ಗ್ಯಾಪ್ ಕೊಡು ಅಂತ ಯಾರು ಹೇಳಿದ್ದು? ಯಾರು ಹೇಳಲಿಲ್ಲ ಸರ್, ಕನ್ನಡ ಫಿಲ್ಮ್ಸ್ ಏ ಓಡ್ತಿಲ್ವಲ್ಲ ಅದಕ್ಕೆ ಸ್ವಲ್ಪ ಎಕ್ಸ್ಪೋಸ್ ಮಾಡಿದ್ರೆ ಜನ ಥಿಯೇಟ್ರಿಗೆ ಬರ್ಬೋದೇನೋ ಅಂತ. ನೋಡು, ಎಕ್ಸ್ಪೋಸ್ ಮಾಡಿದ್ರೆ ಕನ್ನಡ ಸಿನಿಮಾ ಓಡೋದಿಲ್ಲ, ಪರ್ಪಸ್ಫುಲ್ ಕನ್ನಡ ಸಿನಿಮಾ ಮಾಡಿದ್ರೆ ಓಡುತ್ತೆ. ನೋಡು, ಮುಚ್ಚಿಕೊಂಡು ಕನ್ನಡ ಸಿನಿಮಾ ಮಾಡೋಣ, ಬೇರೆ ತರ ಸಿನಿಮಾ ಮಾಡೋದು ಬೇಡ. ಮೊದಲು ನಡಿ. ಅಯ್ಯೋ, ಇನ್ನೂ ಹಳೆ ಸ್ಟೈಲ್ ಅಲ್ಲಿ ಇದ್ದಾರೆ. ಎಕ್ಸ್ಪೋಸ್ ರೆಡಿ ರೆಡಿ ರೆಡಿ. ಅಕ್ಕು, ಎಷ್ಟು ವರ್ಷ ಆಯ್ತೆ ನಿನ್ ಮಂಡಿ ಬಾಚಿ? ನಾ ಸಣ್ಣವಳು ಇದ್ದಾಗ ಹೆಣಿಗೆಗೆ ನಿನ್ ಮಂಡಿ ಕುಟ್ಟಿ ಕುಟ್ಟಿ ಬಾಚ್ತಿದ್ದಿ. ಅಯ್ಯೋ ಮಾರೈತಿ, ನಿನ್ ನೆನ್ಪೆ. ಅಪ್ಪಕ್ಕ, ನಿನ್ ತಂಗಿನ ಬೆಳಗ್ಗೆಯಿಂದ ಕುಣಿತಾ ಇದ್ದೆ, ನನ್ ತಂಗಿ ಬರ್ತಾಳೆ ಅಂತ. ತುಂಬಾ ಚಂದಾಗಿದ್ದಾಳೆ. ಏನಮ್ಮ ನಿನ್ ಹೆಸರು? ಅಕ್ಕು ಅಂತ ಹೇಳಿ. ವ್ಯಾಪಾರ ಮಾಡುವ ಅಂತ ಗಟ್ಟದ ಕೆಳಗಿಂದ ಬಂದಿದೆ. ಇಷ್ಟು ಚೆನ್ನಾಗಿದ್ರೆ ಈ ಊರಲ್ಲಿ ಒಳ್ಳೆ ವ್ಯಾಪಾರ ಮಾಡ್ಬೋದು. ಏ ಅಬ್ಬಕ್ಕ, ಇವಳನ್ನ ಆ ಬೂದಂಗೆ ಪರಿಚಯ ಮಾಡ್ಸ್ಕೊಟ್ಬಿಡಿಯಾ. ಇವಳನ್ ಬೇಕಾದ್ರೆ ಅಣ್ಣ ಪೆಗಡೆಯವ್ರಿಗೆ ನಾನೇ ಪರಿಚಯ ಮಾಡ್ಸ್ಕೊಡ್ತೀನಿ. ಛಿ, ಎಂತ ನೀವ್ ಹೇಳಿದ್ದೆ? ವ್ಯಾಪಾರ ಅಂದ್ರೆ ಮೈ ಮಾರೋದು ಅಂತ ಮಾಡಿರಿಯಾ? ನಾ ಈ ಊರಿಗೆ ಹೋಟ್ಲ್ ವ್ಯಾಪಾರ ಮಾಡುವ ಅಂತ ಬಂದಿದ್ದೆ. ಅದನ್ನೇ ನಾ ಹೇಳಿದ್ದು. ಅಣ್ಣ ಪೆಗಡೆಯವರು ನಿಂಗೆ ಎಲ್ಲಾ ತರ ಸಹಾಯ ಮಾಡ್ತಾರೆ, ರಾಣಿ ಹಾಗೆ ನೋಡ್ಕೋತಾರೆ. ಎಂತದ್ ನೀವ್ ಹೇಳುದು? ನಂಗೆ ಯಾರ ಸಹಾಯ ಬೇಕಿಲ್ಲ, ದಯವಿಟ್ಟು ಹೋಯ್ ನೀ ಇಲ್ಲಿಂದ. ಅಯ್ಯೋ, ನಿನಗೆ ಒಳ್ಳೇದಕ್ ನಾ ಹೇಳ್ದೆ. ಅಕ್ಕ, ಯಾರಿ ನಸ್ರಾಣಿ? ಅಯ್ಯೋ ಅಕ್ಕು, ಅವಳು ಸ್ವಲ್ಪ ಹಂಗೇನೆ, ಹೊಯಲಿ ಬಿಡು. ಅಕ್ಕು, ಆಚಿಂದ ಹೋಗ್ರದ್ದು ಈಚಿಂದ ಹೋಗ್ರದ್ದು ಗೊತ್ತಾಯ್ತಾ? ಅದು ಕೆಳಗಿನ ಪೇಟೆ, ಇದು ಮೇಲ್ಪೇಟೆ. ಕಾಮತ್ ಹೋಟ್ಲಿ ಪುರು ಇಲ್ಲೇ. ಅಕ್ಕು, ಅಲ್ಲಿ ಕಾಣ್ತಿಲ್ಯ ಅದೇ ಚಿನ್ನೇಗೌಡ್ರ ಅಂಗಡಿ. ನೀನು ಬೇರೆಯವ್ರ ಹತ್ರ ಮಾತಾಡ್ದಂಗೆ ಇವ್ರ ಹತ್ರ ಮಾತಾಡೋಕಾಗ. ಇವರು ನಾವು ಬೇಕಾದವರು. ನಾನ್ ನಿಂಗ್ ಕಾಗದ ಬರೆಸೋದು ಇವ್ರ ಹತ್ರನೇ, ನೀನ್ ನಂಗ್ ಕಾಗದ ಬರೆದು ಇವ್ರ ಅಡ್ರೆಸ್ಸಿಗೆ. ತಿಳಿತಾ? ನೀನು ಹೋಟ್ಲ್ ಇಟ್ಟು ವ್ಯಾಪಾರ ಲಾಯಕ್ಕಾಗಿ ಅರ್ಥತ್ತಾಗೋ ತನಕ ಸ್ವಲ್ಪ ನೆನಪಿರ್ಕು. ಇದ್ರೆ ಇವರಲ್ಲಿ ಹೋಟ್ಲ್ ಇಡುವ ಜಾಗ ಸಿಗುತ್ತಿಲ್ಲ. ಆತ್ ಬಾಬಾ. ಹೋಪ ಇದೆ. ನಮಸ್ಕಾರ ಒಡೆಯರೆ. ಓ ಸೋಮು, ಯಾವ ಬಂದ್ಯೋ? ನಿನ್ನೆ ಸಂಜೆ ಬಂದೆ ಒಡೆಯ, ಬಸ್ ಬರೋಕ್ ತಡ ಆತು, ಅದಕ್ಕೆ ಬರೋಕ್ ಆಗ್ಲಿಲ್ಲ. ಕೊನೆ ಕೇಳಿಸ್ಬೇಕಾಯ್ತು, ನಿಂದ ನಿನ್ನ ಕಾಯ್ತಾ ಇದ್ದೆ. ಈ ಹುಡುಗಿ ಯಾರು? ಇವಳು ನನ್ನ ನಾದ್ನಿ ಅಕ್ಕು ಅಂತ ಹೇಳಿ. ಓ, ನೀನ್ ಆಗಾಗಿ ಇವನಿಗೆ ಪತ್ರ ಬರೀತಿದ್ರಿಂದ ನಿನ್ನ ಪರಿಚಯ ಆಗಿತ್ತು. ಈಗ ಖುದ್ದಾಗಿ ನಿನ್ ನೋಡ್ದಾಗಾಯ್ತು. ಹ್ಮ್, ಹೇಗ್ ನಡೀತಿದೆ ನಿನ್ ಸಮುದ್ರದ ಮೀನ್ ವ್ಯಾಪಾರ? ಚೆನ್ನಾಗಿತ್ತು ಒಡಿಯ. ಹ್ಮ್, ಏನ್ ನಾಕ್ ದಿನ ಇರ್ತೀಯ ಇಲ್ಲಿ? ಇರ್ತೆ. ನಾ ಇಲ್ಲೇ ಒಂದು ಹೋಟ್ಲ್ ಮಾಡೋದು ಅಂತಿದ್ದೆ, ತಾವುಗಳ ಸಹಕಾರ ಕೊಡ್ಬೇಕು ಒಡಿಯ. ನೀನ್ ಹೋಟ್ಲ್ ಇಟ್ರೆ ಯಾರು ಬರ್ತಾರಮ್ಮ? ಇಲ್ಲಿ ಎಲ್ಲರೂ ಬ್ರಾಹ್ಮಣರ ಹೋಟ್ಲ್ಗೆ ಹೋಗ್ತಾರೆ. ನೀನು ಮೀನ್ ಮಾರೋಳು, ನಿನ್ ಹೋಟ್ಲ್ ಯಾರು ಬರ್ತಾರೆ? ಹೆಂಗಸರು ಏನಾರು ವ್ಯಾಪಾರ ಮಾಡೋದು ಒಳ್ಳೇದಲ್ದ? ನಾ ಏನಾರು ವ್ಯಾಪಾರ ಮಾಡಿದ್ರೆ ಬೇರೆ ಹೆಂಗಸರಿಗೂ ಏನಾರು ಮಾಡ್ಲಿಕ್ಕೆ ಧೈರ್ಯ ಸಿಗುತ್ತ. ಪರವಾಗಿಲ್ವೇ, ನಾ ಕಷ್ಟಪಟ್ಟು ದುಡಿತೆ, ನನ್ನಿಂದ ಈ ಊರು ಹಾಳಾತಿಲ್ಲ, ಆ ಜವಾಬ್ದಾರಿ ನಾನ್ ತಗಂತೆ. ನೀ ಹೇಳೋದೇನ ಸರಿ, ನಿನ್ನ ಧೈರ್ಯ, ನಿನ್ನ ದುಡ್ಡು, ನಿನ್ನ ಕಾಸು. ಆದ್ರೆ ನಾ ಹೇಳೋದೇನು ಅಂದ್ರೆ, ನಾಳೆ ಏನಾದ್ರೂ ವ್ಯಾಪಾರ ಆಗದೆ ಅನ್ಯಾಯವಾಗಿ ದುಡ್ಡು ಹಾಳು ಮಾಡ್ಕೋತಿಯಲ್ಲ ಅಂತ. ಹೋಟ್ಲ್ ಇಡಕ್ಕೆ ಯಾರ್ದಾದ್ರೂ ತಕರಾರು ಇತ್ತ ಒಡೆಯ? ಯಾರೇನ್ ತಕರಾರು ಮಾಡ್ತಾರೆ? ಒಬ್ಬ ಹೆಣ್ಣು ಮಗಳು ಧೈರ್ಯವಾಗಿ ವ್ಯಾಪಾರ ಮಾಡ್ತೀನಿ ಅಂದ್ರೆ ಸಂತೋಷ ಪಡ್ಬೇಕಲ್ವಾ? ನೀನೇನು ತಲೆ ಬಿಸಿ ಮಾಡ್ಕೋಬೇಡ. ತಾವೊಂಚೂರು ದೊಡ್ಡ ಮನ್ಸು ಮಾಡಿ ಸಹಾಯ ಮಾಡಿರೆ ತಮ್ಮ ಹೆಸರು ಹೇಳಿ ಬದುಕಂತೆ ಒಡೆಯ. ಏನಿಂಗಣ, ನಾಳೆಯಿಂದ ಗೌಡ್ರ ಮನೆಯಲ್ಲಿ ಅಡಕೆ ಕೊಯ್ಲಿದ್ದು, ನೀ ಬರ್ಬೇಕು. ನಾಲ್ಕು ಜನ ಬರ್ಬೇಕಪ್ಪ. ಸೋಮ, ಯಾವಾಗ ಬಂದ್ಯಾ? ನಿನ್ನೆ ಬಂದೆ ಮಾರಾಯ. ಇದ್ಯಾರು ಹೆಣ್ಣು? ನಾದ್ನೆ ಅಕ್ಕು ಅಂತ ಹೇಳಿ. ಹೌದಾ? ಇನ್ನು ಮದುವೆ ಹಬ್ಬ ಇಲ್ಲ ಅಂತ ಕಾಣ್ತು. ಇನ್ನಿಲ್ಲ ಮಾರಾಯ, ಇವಳು ನಾನು ಹೇಳ್ತೀನಿ ಅಂತ ಚಿಕ್ಕ ಪ್ರಾಯ. ಅಕ್ಕು, ಇವನು ಶೇರೆಗಾರ, ಅವ್ ಬಾಬಾ, ಅವ್ ಮಂಜ, ಅವ್ ಸೂರ, ಅವ್ ಕಾಳ. ನೀವೆಲ್ಲ ಹೇಗಿದ್ದೀರಿ ಮಾರಾರೆ? ನಮ್ ಕಡೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೇ ಅಂತ ಬಾವಾ ಬಿಡಾರ್ದಿಂದ ಕರ್ಕೊಂಡ್ ಬಂದ್ರು. ಹೌದೇ? ಒಳ್ಳೇದ್ ಒಳ್ಳೇದ್ ಒಳ್ಳೆ. ಬನ್ನಿ, ಚಾ ಕುಡಿವಾ. ನಾನು ಸ್ವಲ್ಪ ಹೆಗಡೆ ಕಾಣ್ಕೋ, ನೀವೆಲ್ಲ ಒಯ್ರೋ.
ಬನ್ನಿ ಅಪ್ಪ ನಿಗಪ್ಪಣ್ಣ ಬನ್ನಿ 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 ಸೋಮ ಏನು ನಿನ್ನ ಬಳಗದ ಸಮೇತ ಬಂದಿದ್ದೀಯಾ ಹೋಯ್ ಕಾಮತ್ರೆ ಇವರೆಲ್ಲರಿಗೂ ಚಾ ಕೊಡಿನಿ ಆ ಎಲ್ರಿಗೂ ಚಾ ಕೊಡುಕು ಹೌದೆ ಎಲ್ರಿಗೂ ಚಾ ಕೊಡುಕು ಚಾ ಕುಡಿದ್ರೆ ಪಾವಣಿ ಯಾರು ಕೊಡ್ತಾರೆ ಪಾವಣಿ ಪಾವಣಿ ಹಾ ನಾ ಕೊಡ್ತೆ ಆ ಯಾಕ ಹಾಗೆ ಹೇಳ್ತ್ರಿ ಕಾಮತ್ರೆ ಚಾ ಕುಡಿದ್ರೆ ನಿನ್ ದುಡ್ಡು ಕೊಡ್ತಿಲ್ಲ್ಯಾ ಹುಕ್ಕಟೆ ಚಾ ಕುಡುಕೆ ನಿಮ್ಮ ಹೋಟೆಲ್ ಏನು ಛತ್ರವ ಹಾಗಲ್ಲಮ್ಮ ಇವನು ಚಾ ಹೇಳಿ ಹೋಗಿ ಬಿಟ್ಟರೆ ನಾ ಚಾ ಕುಡಿದ್ರ ಹತ್ರ ಹೋಗಿ ಪಾವಣಿ ಕೇಳಿದ್ರೆ ಚಾ ನಾವು ಹೇಳಲಿಲ್ಲ ಸೋಮ ಹೇಳಿದ್ದು ಅವನತ್ರ ಪಾವಣಿ ಈಸ್ಕೊಳ್ಳಿ ಅಂದ್ರೆ ನಾ ಎಂತ ಮಾಡುವುದು ಚಾ ಹೇಳಿದೋರು ನಾವು ಪಾವಣಿ ಕೊಡೋರು ನಾವೇ ಆಯ್ತಮ್ಮ ಎಷ್ಟು ಜನ ಇದ್ದೀರಾ ಆ ಸರಸ್ವತಿ ನಾವು ಚಾ ಅಡಿಗೋ ಹೋಯ್ನ ಹೋಯ್ನ ಆ ದೂರ 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 ಆ ದೂರ ಆ ಆ ದೂರ ದೂರ ಆ ಆಚೆ ಬದಿ ಕೂತ್ಕೋ ಆ ಅಲ್ಲಿ 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 ಸೋಮ ಇವಳು ಯಾರ ಇವಳು ನನ್ನ ನಾದಿನಿ ಅಕ್ಕು ಅಂತ ಹೇಳಿ ಇಲ್ಲಿ ಯಾಕೆ ಬಂದದ್ದು ಇವಳು ಅಕ್ಕನ ನೋಡಕ್ಕೆ ಬಂದಿದ್ದು ಆ ಹಾ ಹೌದು ಇಲ್ಲಿ ಯಾರ ಮನೆಯಲ್ಲಾದರೂ ಕೆಲಸ ಮಾಡುವಳ ಇಲ್ಲ ನಾಲ್ಕು ದಿನ ಇದ್ದು ಊರಿಗೆ ಹೋಗ್ತಾಳ ನಾ ಯಾರ ಮನೆಯಂಗು ಕೆಲಸ ಮಾಡೋದಿಲ್ಲ ಸ್ವಂತ ನಾನೇ ಏನಾದರೂ ಮಾಡ್ ಕೂತಿದ್ದೆ ಇದೆಲ್ಲ ನಿಮಗೆ ಯಾಕೆ ಅಂತ ಕೇಂತೆ ಸ್ವಂತಕ್ಕೆ ಏನಾದರೂ ಮಾಡಲಿಕ್ಕೆ ಕೈಯಲ್ಲಿ ಪಾವಣಿ ಬೇಕಲ್ಲ ಎಂತ ಮಾತಾಡ್ತ್ರಿ ಮಾರರೆ ಪಾವಣಿ ಇಲ್ಲದೆ ಉದ್ಯೋಗ ಮಾಡುಕಾತ್ತ ಹೌದು ಊರಲ್ಲಿ ಎಂತ ಕಸುಬು ಮಾಡ್ತಿದ್ದೆ ಮೀನು ಮಾರ್ತಿದ್ದೆ ಅತ್ತರಿ ನಿಮಗೆ ಅಂತಕ್ಕೆ ಹಾಗಾದ್ರೆ ನಾಲ್ಕು ಪಾವಣಿ ಕೂಡಿಟ್ಟಿರಬೇಕು ಹಾಗೇನಿಲ್ಲ ಮಾರರೆ ಎಷ್ಟಾಯ್ತು 2 ರೂಪಾಯಿ ನೀವೆಲ್ಲ ಚಾ ಕುಡಿದ್ ವಾಯಿ ನೀನ ನಾಳೆ ಸಿಕ್ತೆ ಆತ ಬನ್ನಿ ಬಾವಾ ಅಕ್ಕಲೆ ಎಲ್ಲ ಕುಡಿದು ಲೋಟ ತೊಳೆದು ಅಲ್ಲಿಟ್ಟು ಹೋಗಬೇಕು ಆ ಏನ್ ಕಾಮತ್ರೆ ಹೇಗೆ ತುಡ್ಗಿ ಮಾತು ಸೊಕ್ಕಿನವಳು ಮಾರರೆ ವ್ಯಾಪಾರ ಮಾಡ್ತಾಳಂತೆ ವ್ಯಾಪಾರ ಬಿಳಿ ಚರ್ಮ ಇದ್ದ ತಕ್ಷಣ ವ್ಯಾಪಾರ ಮಾಡ್ಲಿಕ್ಕೆ ಆಗುತ್ತದಾ ಬೇರೆ ವ್ಯಾಪಾರ ಮಾಡಬಹುದು ಸಮುದ್ರದ ಮೀನು ಮಾರಿ ನಾಲ್ಕು ಪಾವಣಿ ಕೂಡಿಟ್ಟಿದ್ದಾಳೆ ವ್ಯಾಪಾರ ಮಾಡ್ತಾಳಂತೆ ವ್ಯಾಪಾರ ಆದ್ರೂ ನೀವ್ ವ್ಯಂಗ್ಯವಾಗಿ ಮಾತಾಡಬಾರ್ದಾಗಿತ್ತು ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರಿಗೆ ಗೊತ್ತು ಎಂತ ಮಾತಾಡ್ತಿ ಕಿಟ್ಟಪ್ಪ ಕೈಯಲ್ಲಿ ಬಂಗಾರದ ಬಳೆ ಕುತ್ತಿಗೆಯಲ್ಲಿ ಸರ ಹೊಸ ಬಟ್ಟೆ ಹಾಕಿದ ತಕ್ಷಣ ವ್ಯಾಪಾರ ಮಾಡ್ಲಿಕ್ಕೆ ಆಗುತ್ತದಾ ಇನ್ನೊಮ್ಮೆ ಮಾತಾಡ್ಲಿ ಮುಖದಲ್ಲಿ ನೀರು ಇಳಿಸ್ಬಿಡ್ತೇನೆ ಅವಳಿಗೆ ಅವ್ಳ ಮುಖದಲ್ಲಿ ನೀರು ಇಳಿಸಕ್ ಹೋಗಿ ನೀವ್ ನೀರು ಇಳಿಸ್ಕೊತೀರ ಅಷ್ಟೇ ಬನ್ನಿ ಚಾ ಕುಡಿ ಕೊಡಿಯ ಏನೋ ಸೋಮ ಏನಬ್ಬಕ್ಕ ಯಾರ ಹುಡುಗಿ ಇವಳು ನನ್ನ ತಂಗಿ ಅಕ್ಕು ಅಂತ ಹೇಳಿ ನಮಸ್ಕಾರ ಹುಡಿಯ ಓಹೋ ನಾಲ್ಕು ದಿವಸ ಇರಕ್ ಬಂದಾಳ ಇಲ್ಲ ಏನಾರ ವ್ಯಾಪಾರ ಮಾಡುವ ಅಂತ ಬಂದಾಳ ಏನ ವ್ಯಾಪಾರನ ಏನ್ ವ್ಯಾಪಾರ ಮಾಡ್ತಾಳೆ ಹೆಣ್ಮಗಳು ಎಷ್ಟು ಓದಿದಾಳೆ ಓದುಕೆ ಬರುಕೆ ಗೊತ್ತಿತ್ತ ವ್ಯವಹಾರ ಕಲ್ತಿಳ ವ್ಯಾಪಾರ ಮಾಡಕ್ಕೆ ದುಡ್ಡು ಬೇಡವಾ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ ಊರಿಗೆ ಒಂದು ಬಿಡಾರ ಇದ್ದಿತ್ತು ಅದನ್ನ ಮಾರ್ಕೊಂಡು ಬಂದೆ ಮೀನ್ ಮಾರ್ಕೊಂಡು ಒಂದ್ ನಾಲ್ಕು ಪಾವಾಣಿ ಮಾಡ್ಕೊಂಡಿದ್ದೆ ಅಬ್ಬಿ ತೀರ್ಕೊಂಡ್ಲು ಇನ್ ಅಲ್ಲಿಪ್ಪದ್ ಯಾಕೆ ಅಂತ ಹೇಳಿ ಅಕ್ಕ ಬಾವನ್ ಸಂಗಡ ಇರುವ ಅಂತ ಬಂದೆ ಹೆಣ್ಮಗಳು ವ್ಯಾಪಾರನ ಯಾಕ್ ಸ್ವಾಮಿ ಹೆಂಗಸ್ರು ವ್ಯಾಪಾರ ಮಾಡೋಕಾಗ್ದ ಹೆಂಗಸ್ರು ಸಿನಿಮಾ ನಾಟಕದಾಗ ಪಾತ್ರ ಮಾಡ್ತ್ರು ಇಂದಿರಾ ಗಾಂಧಿ ದೇಶದ ಪ್ರಧಾನಿ ಆಯ್ದಾರು ಸುಬ್ಬಲಕ್ಷ್ಮಿ ಗಾಯನ ಹಾಡ್ತ್ರು ನಾವೊಂದ್ ವ್ಯಾಪಾರ ಮಾಡೋದು ತಪ್ಪಾತ ಪರವಾಗಿಲ್ಲ ನಿನ್ ತಂಗಿ ತುಂಬಾ ಲೋಕ ಜ್ಞಾನ ಇದೆ ಚೆನ್ನಾಗಿ ಮಾತನಾಡ್ತಾಳೆ ಓ ಅಬ್ಬಕ್ಕ ಇವಳೇ ಏನೇ ನಿನ್ ತಂಗಿ ಹೌದು ಹಿತ್ಲ ಕಡೆ ಕರ್ಕೊಂಡ್ ಬಾ ಕಾಫಿ ಕೊಡ್ತೀನಿ ಏ ಸೋಮ ಅಡಿಕೆ ಗೊನೆ ತೆಗಿಯೋಕ್ ಬರ್ಲಿಲ್ವಲ್ಲೋ ಎಲ್ಲೋ ಹೋಗಿದ್ದೆ ನಾದ್ನೇ ಕರ್ಕೊ ಬರಕ್ಕೆ ಊರಿಗೆ ಹೋಗಿದ್ನೆ ನಾಳೆ ಆದ್ರೂ ಬರ್ತೀಯಾ ಇಲ್ಲ ಬಂದೇ ಬತ್ತೆ ಒಡೆಯ ಸರಿ ನಡಿ ಏನೋ ಯಜಮಾನ ನೀನು ನನ್ನನ್ನು ಯಾವ ಕಾರಣದಿಂದ ಉಂಟು ಮಾಡ್ಕೊಂಡೆ ಹೇಳು
ನಮ್ಮ ಮನೆಗೆ ಇಬ್ರು ದುಡಿತ್ರು ಕಾಣಿ ನೀರಾಗ ಹೋಗ ಮಾಡಿದಂಗ ಅತ್ತ दुर्गा परमेश्वर हणकाय मार्सु मगु नानिद्दीने होगु प्रसाद तक होगु ಇವಳು ಬಹಳ ದೂರದಿಂದ ಬಂದಿದ್ದಾಳೆ ಏನು ಹೋಟಲ್ ವ್ಯಾಪಾರ ಮಾಡಬೇಕಂತೆ ಒಂದೆರಡು ಒಳ್ಳೆ ನುಡಿ ಹೇಳು ದೇವರೇ ಹೌದಾ ಹೋಟಲ್ ಇಡಕು ಅಂತ ಮಾಡಿದ್ದೀನಿ ಅದು ಕೆಳಪ್ಯಾಟಿಲಿ ಇಡುದಾ ಮೇಲ್ಪ್ಯಾಟಿಲಿ ಇಡುದಾ ಅಂತ ನೀವು ಹೇಳ್ಕ ನೀನು ವ್ಯಾಪಾರ ಮಾಡಬೇಕು ಅಂತ ಅದಿಯಲ್ಲ ಮಗು ಮಾಡು ಮಗು ನೋಡು ಮಗು ನೀನು ಮೇಲಿನ ಪೇಟೆಲಿ ಹೋಳು ನಿನಗೆ ಅದರಲ್ಲಿ ನಿನಗೆ 10 ರಷ್ಟು ಉತ್ಪತ್ತಿ ತೋರಿಸ್ಕೊಡ್ತೀನಿ ಹೆದರಬೇಡ ಹೋಗು ಅಲ್ಲಿ ಜಾಗ ಸಿಗುತ್ತ ನನಗೆ ಜಾಗ ಸಿಗುತ್ತ ಮಗು ಈ ಕಡೆಯಿಂದ ಬಲ್ಪಟ जगह नहीं हम व्यापार माड़ जन बेबल इतने हम नहीं सोम पूजारी मन बंदवा अंतर अंद चंद नन याको अकुअन सरी हाँ रात्र गंडसु जोतिगे व्यवहार गिवार मंडे समय हांगे जीवन उद्दा सोमात्र बरलिके आमेल पेटेली हळे मन इत्तल्ल अदन्न बाडिगे कोड्तीयेनु निम्मक्के आद्रे कोड्तेने ननगल्ल बेरेयवरिगे इरु जन यार अंत को जन यार अंत नोड़ी वाड़ी को पद्धति तरल गिराके इत मने बाड़के इल्ला मने इल्ला अंत वैवाट आदरे न्यान वाय बड़के वेका आगे नु आगला नान भरवसे कुड़ते निम्मक आदरे कोड़तने सूर गीर रिपेरी माड़ी कोड़तने ननगला आ हेण मगलिगे होटल इडबेकु अंत इद्दाळे हेण मगळु ಕೆಲಸ ಮಾಡ್ತೀನಿ ಅಂತ ಬಂದಾಗ ನಾವು ಸಹಾಯ ಮಾಡಬೇಕಲ್ವಾ ನನಗೆ ಅಂತ ತಿಳ್ಕೊಂಡು ಬಾಡಿಗೆ ಕಮ್ಮಿ ಮಾಡು ಆ ಹೆಣ್ಣು ಮಗಳ ವ್ಯಾಪಾರ ಮಾಡುತ್ತಾ ಹೋಟಲ್ ವ್ಯಾಪಾರ ವ್ಯಾಪಾರ ಆಗುತ್ತಾ ಆಗಲಿ ಬಿಡ್ಲಿ ನಮಗೆ ಯಾಕೆ ನಮ್ಮ ಕೈಲ ಸಹಾಯ ಮಾಡೋಣ ಅಂತ ಬಾಡಿಗೆ ಎಷ್ಟು ಬಾಡಿಗೆಗೆ ಆದ್ರೆ ತಿಂಗಳಿಗೆ 100 100 ಗಿರು ಅಂದ್ರೆ ಜಾಸ್ತಿ ಆಗುತ್ತೆ ಒಂದು 80 ರೂಪಾಯಿ ಮಾಡ್ಕೋ ಹಾಯ್ ಕ್ರಯಕ್ಕೆ ಆದ್ರೆ ಎಷ್ಟು ಕರಾಯಕ್ಕೆ ಆದರೆ 10000 ಕೊಡ್ತಾ ಎಂತ 10000 ಊರಿಗೆ ಇಲ್ಲದ ರೇಟ್ ಹೇಳಬೇಡ ಒಂದು ಕೆಲಸ ಮಾಡು 8000 ಮಾಡು ಆಯ್ತಾ ಬಾಳ ಕಡಿಮೆ ಆಯ್ತು ಕೌಡ್ರೆ ಹೆಚ್ಚುನೂ ಇಲ್ಲ ಕಡಿಮೆನೂ ಇಲ್ಲ ಸರಿಯಾಗಿ ಹೇಳಿದಿನಿ ಈ ಊರಿನಲ್ಲಿ ರೇಟ್ ಇರೋದು ಅಷ್ಟೇ ಅಪ್ಪ ಒಪ್ಕೋ ಅಕ್ಕ ನೀನು ಒಪ್ಕೋ ಆಯ್ತು ಹೊಡಿರೆ ಆಯ್ತಾ ಆಯ್ತು ಕೌಡ್ರೆ ಇಬ್ಬರಿಗೂ ಸಮಾಧಾನ ಆಯ್ತು ತಾನೆ ಅಕ್ಕ ಅಡ್ವಾನ್ಸ್ ತಂದಿದ್ದೀಯಾ ತಂದಿದ್ದೀನಿ ಹೋಟ್ಲ್ ಇಟ್ರೆ ಪಾಪ अदन्ने नम्कण जीवन मार्तिरो नम कामत्रिगे वेंकण्णनिगे बहळ तोंदरे आयतदे अदन्न नम कामत्रु पटेलरिगे दूर कोडबेकु अंतिद्रु कोड्ले बिडय्य अवळु व्यापार अवळिगे इवरु व्यापार इवरिगे अदु अल्दे अवळु होटल्गे यारु होग्तारे ऊरिन साबरु हरिजनरु उप्पारु होगबहुदु नम गौडरु ब्राह्मणरल्ल कामत्तु वेंकण्ण होटल्गे ताने होगोदु आद्रू हरिजनरु गिरिजनरु अत्लगे होद्रे
ಕಾಮತ್ರ ವ್ಯಾಪಾರಕ್ಕೆ ಏಟು ಬಿಡ್ತದೆ. ಕಾಮತ್ರ ನೀವು ಹಳೆ ಸ್ನೇಹಿತರು, ಅವ್ರ ಪರವಾಗಿ ನೀವು ಪಂಚಾಯತಿಲಿ ಏನಾದ್ರೂ ಒಂಚೂರು ಮಾತಾಡಬೇಕು. ಕಾಮತ್ರ ನನ್ನ ಹತ್ರ ಬಂದು ಕೇಳಬೇಕಾಗಿತ್ತು, ಮಾತಾಡ್ತಿದ್ದೆ, ಅದನ್ನು ಬಿಟ್ಟು ನಿಮ್ಮಿಬ್ಬರನ್ನ ಯಾಕೆ ಕಳಿಸಿದ್ರು ಅಂತ. ಇಲ್ಲಪ್ಪ, ಅವರೇನ್ ನಮ್ಮನ್ನ ಕಳಿಸ್ಲಿಲ್ಲ, ನಾವೇ ಅವ್ರ ಕಷ್ಟ ನೋಡಕ್ಕಾಗದೆ ಒಂದ್ ಸೊತ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹೊಸ್ಮನೆ ಗೌಡ್ರು ಸಹ ರೈಸ್ ಮಿಲ್ ಅಲ್ಲಿ ಪಟೇಲ್ ಎದುರುಗಡೆ ತೀರ್ಮಾನ ಆಗ್ಲಿ ಅಂತ ಹೇಳಿದ್ರು. ಸರಿ ಬಿಡು. ಆದ್ರೆ ಗಲಾಟೆ ಬೇಡ ಅಂತಂದ್ರು. ಆಯ್ತು, ಪಂಚಾಯತಿ ನಡೀಲಿ, ಆಮೇಲೆ ತೀರ್ಮಾನ ಮಾಡಿದ್ರಾಯ್ತು. ಅವಳು ಹೋಟ್ಲು ಇಡದೆ ಅಂತ ಆದ್ರೆ ಮೇನ್ ರೋಡ್ ಅಲ್ಲಿ ಇಡೋ ಬದ್ಲು ಕೆಳಪೇಟಲ್ಲೋ ಸಾಬ್ರುಕೇರಿಲೋ ಇಲ್ಲ ಬೋಳ್ಗುಡ್ದಲ್ಲ ಇಟ್ಕೊಂಡ್ಲಿ. ಹಂಗಂತ ಒಂದ್ ಪಾಯಿಂಟ್ ಪಂಚಾಯತಿಲಿ ರೈಸ್ ಮಾಡಿದ್ರೆ ಹೇಗೆ? ರೈಸ್ ಮಾಡಿ ಅವಳು ಏನ್ ಹೇಳ್ತಾಳೋ ಹೇಳಿ, ವೆಂಕಣ್ಣ ಕಾಮತ್ರ ಏನ್ ಹೇಳ್ತಾರೋ ಹೇಳಿ, ಆಮೇಲೆ ಪಂಚಾಯತಿಲಿ ತೀರ್ಮಾನ ಮಾಡಿದ್ರಾಯ್ತು. ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ನನ್ನ ಕೇಳಿದ್ರೆ ಹೇಗೆ, ಎರಡೂ ಕಡೆ ವಾದ ಕೇಳ್ಬೇಕಲ್ಲ. ಅದ್ ಸರಿ, ನನ್ನೇ ಕೇಳ್ತಿದಿರಲ್ಲ, ಮೊದಲು ನಿಮ್ಮ ಅಭಿಪ್ರಾಯ ತಿಳಿಸಿ. ಆ ಹುಡುಗಿ ಹೋಟ್ ಇಡಬೇಕಾ ಇಲ್ಲ ಬೇಡವಾ ಅದನ್ನ ಹೇಳಿ. ಹಾಗೇನಿಲ್ಲ, ಪಂಚಾಯತಿಲಿ ಏನ್ ತೀರ್ಮಾನ ಆಗುತ್ತೋ ಹಾಗೆ ಆಗ್ಲಿ ಬಿಡಿ. ಮತ್ತೆ ಅದನ್ನ ಕೇಳಕ್ ಇಲ್ಲಿವರೆಗೂ ಯಾಕೆ ಬಂದ್ರಿ? ಅಷ್ಟೇ ಅಂತೀರ ಹಾಗಾದ್ರೆ? ಅಷ್ಟೇ ಅಪ್ಪ. ಸರಿ, ನಾವು ಬರ್ತೀವಿ. ತಿಪ್ಪಣ್ಣ, ಅನಿಲ್ ಮಾವ ಪರಮೇಶ್ವರ ಗೌಡರು ಬಂದಿದ್ರಪ್ಪ. ಅಂದ್ರೆ ಅಕ್ಕು ಹೋಟೆಲ್ ಇಡುವುದು ನಿಜವಾಯ್ತು ಅನ್ನಿ. ಕಾಮತ್ರೆ, ಚಿನ್ನಪ್ಪ ಗೌಡ್ರ ಮನೆಗೆ ಅಕ್ಕುನ ಸೋಮ ಯಾಕೆ ಕರ್ಕೊಂಡೋದ ಅಂತ ಗೊತ್ತಾಯ್ತು. ನಿಮಗೆ ಹೇಗೆ ಗೊತ್ತಾಯ್ತು? ಚಿನ್ನಪ್ಪ ಗೌಡ್ರ ಮನೆ ಆಳಿಲ್ವ, ಅವನ್ನ ಕರ್ಕೊಂಡೋಗಿ ಗಡಂಗಲ್ಲಿ ಒಂದು ಬಾಟ್ಲ್ ಉಯಿಸಿದ್ವಿ. ಎಲ್ಲ ವಿಷಯವನ್ನು ಕಕ್ಕೊಂಡು ಮಾರ. ಎಂತ ಹೇಳ್ದ? ಅಕ್ಕು ಹೋಟ್ಲಿಡೋ ವಿಚಾರ, ಜಾಗ ಸಿಕ್ತಂತೆ. ಎಂತ ಹೇಳ್ತಿ ಮಾರಾಯ, ನಮ್ಮ ಮೇಘರ ಹಳ್ಳಿಲಿ ಖಾಲಿ ಜಾಗವೇ ಇಲ್ಲ, ನನಗೆ ಗೊತ್ತಿಲ್ವಾ? ಅದು ಆ ನಾಯರಿ ಜಾಗ ಅಂತೆ ಮಾರಾಯ್ರೆ. ನಾಯರಿ ಜಾಗ? ಮೇಲುಪೇಟೆಯಲ್ಲಿ ಅವನದೊಂದು ಹಳೆ ಮನೆ ಇತ್ತು, ಅದು ಕೊಟ್ಟನಂತ. ಪೂರ್ಣಾಸ್ ನಾಯರ್ ನಮ್ಮ ಹೋಟೆಲ್ಗೆ ಬರುವುದು, ಕಾಮತ್ರೆ ನನ್ನ ಹತ್ರ ಹಣವಿಲ್ಲ ಅಂತ ಹೇಳಿ ಸಾಲ ಹೇಳಿ ತಿಳಿದಿಂದ ಹೋಗುವುದು. ಬರ್ಲಿ, ಇನ್ ಮೇಲೆ ಸಾಲ ಸಿಗದೆ ಇರೋ ಹಾಗೆ ಮಾಡ್ತೇನೆ. ಸರಸು ನಾಯರ್ ಐಲೇರಿ ತಕ್ಕ ಸಾಲ ದೀವನಕ್ಕ. ಆ ನಾಯರಿ ಹತ್ರ ಹೋಗಿ ಅಕ್ಕುಗೆ ಹೋಟ್ಲ್ ಇಡಕ್ಕೆ ಜಾಗ ಕೊಡ್ಬೇಡ, ಅವಳು ಅಲ್ಲಿ ಹಾದ್ರ ಮಾಡ್ತಾಳೆ ಅಂತ ಹೇಳಿದ್ವಿ, ಎದುರಿಸಿದ್ವಿ. ಆದ್ರೆ ಅವನು ಆ ಚಿನ್ನಪ್ಪ ಗೌಡ್ರ ಮಾತನ್ನು ಕೇಳಿ ಅವಳ ಹತ್ರ ದುಡ್ಡು ತಗೊಂಡು ಅವಳ ಹೆಸರಿಗೆ ಕಾಯಂ ಮಾಡ್ಕೊಟ್ಟೆ ಅಂತ ಹೇಳ್ದ. ಕ್ರಯ ಸಹ ಮಾಡಿ ಕೊಟ್ಬಿಟ್ಟಂತ. ಇದೆಲ್ಲ ಚಿನ್ನೇಗೌಡರ ಚಿತಾವಣೆ ಇರ್ಬೇಕು ಮಾರಾಯ. ಖಂಡಿತ ಹೌದು, ಇಲ್ದೆ ಇದ್ರೆ ಅವರು ನಾಯರಿನ ಕರೆಸ್ತಾನೆ ಇರ್ಲಿಲ್ಲ. ಅಕ್ಕು ಹೋಟ್ಲು ಆರಂಭ ಮಾಡಿದ್ರೆ ಅವ್ರ ಜನ ಎಲ್ಲ ನಿಮ್ ಹೋಟ್ಲಿಗೆ ಬರೋದ್ ನಿಲ್ಲಿಸ್ತಾರೆ. ಅವಳ ಜನ ಅಲ್ಲದವರು ಸಹ ಅವಳ ಚಂದ ನೋಡ್ಲಿಕ್ಕೆ ಅವಳ ಹೋಟ್ಲಿಗೆ ಹೋಗ್ತಾರೆ. ಆಗ ನಿಮ್ ಹೋಟ್ಲು ವ್ಯಾಪಾರ ಇಳಿತಾ ಹೋಗುತ್ತೆ. ಎಷ್ಟು ವರ್ಷದ ನಿಮ್ಮ ಹೋಟ್ಲನ್ನ ಅಕ್ಕು ಉರುಳಿಸ್ಬಿಡ್ತಾಳೆ. ಇಲ್ಲ ಇಲ್ಲ, ಹಾಗಾಗೋ ಕೂಡುದು. ಹೌದೌದು, ಆ ಸೊಕ್ಕಿದ ಹುಡುಗಿಗೆ ನಮ್ ಕಾಮತ್ರ ಸೋಲ್ಬಾರ್ದು. ಅವಳು ಕೊಬ್ಬನ್ನ ನಾವ್ ಇಳಿಸ್ಬೇಕು, ಅದಕ್ಕೆ ಅವಳ ವಿರುದ್ಧವಾಗಿ ಈ ಊರಿನ ದೊಡ್ಡ ದೊಡ್ಡ ತಲೆಗಳನ್ನ ಎತ್ತು ಕಟ್ಟಬೇಕು. ಮಾಡಿ ಪುಣ್ಯ ಕಟ್ಕೊಳ್ಳಿ, ನಿಮ್ಮ ಇಡೀ ಜೀವನ ನಮ್ಮ ಹೋಟ್ಲಲ್ಲಿ ತಿಂಡಿ ಕಾಫಿಗೆ ದುಡ್ಡು ಕೊಡ್ಲಿಕ್ಕಿಲ್ಲ. ನೀವು ಮಧ್ಯರಾತ್ರಿ ಬಂದು ಎಬ್ಸಿದ್ರು ನಾನು ಎದ್ದು ಚಾ ಮಾಡಿ ಕೊಡ್ತೇನೆ. ಏ ಶಿವಪ್ಪ, ನಮ್ ಕಾಮತ್ರ ಹೆಂಡತಿ ಅರ್ಧರಾತ್ರಿಗೆ ಬಂದ್ರು ಚಾ ಮಾಡ್ಕೊಡ್ತಾರಂತೆ. ಶಂಕರಣ್ಣನ ಮನೆಯಲ್ಲಿ ಶಂಕರಣ್ಣ ಅಲ್ಲಿ ಕಾಣ್ತಲ್ದ? ಅದೇ. ಸರಿ. ನಿಧಾನ
ಔಷಧಿನ ದಿನಕ್ಕೆ ಮೂರು ಹೊತ್ತು ಮೂರು ದಿನ ಕುಡಿಮ. ಹೋದ ಸಲ ನೀವು ಕೊಟ್ಟ ಔಷಧಿಯಿಂದನೇ ಕಮ್ಮಿ ಆಗಿತ್ತು. ಈ ಸಲನೂ ಕಡಿಮೆ ಆಗಿದೆ. ಬರ್ತೀನಮ್ಮ. ಆಯ್ತು ಸ್ವಾಮಿ. ಶಂಕರನ್ ಮನೆ ಇದೇನಾ? ಹೌದು. ನೀನ್ ಯಾರು? ಅಬ್ಬಕ್ಕ ಅಂತಿದಾರಲ್ಲ ಅವ್ರ ತಂಗಿ. ಶಿವಪ್ಪ ಯಾಕೋ ಇವತ್ತು ಎದ್ದುಗಳಿಗೆನೆ ಚೆನ್ನಾಗಿಲ್ಲ ಕಣೋ. ಹೌದು ಮಾರ, ಯಾವ ಕೆಲಸನೂ ಆಗ್ತಾ ಇಲ್ಲ. ಯಾವ ಹಕ್ಕಿಗಳು ಕಾಣಿಸ್ತಾ ಇಲ್ವಲ್ಲೋ ಅಲ್ಲಿ ನೋಡ ಕಿಟ್ಟಪ್ಪ. ಏ ಕಿಟ್ಟಪ್ಪ, ಏನ್ ಕಿಟ್ಟಪ್ಪ, ಕಾಡಿಗೆ ಬ್ಯಾಟ್ ಗಿಟ್ಟಿಗೆ ಹೋಗಿದ್ದ? ಬೇಟೆ ಗೀಟ ಎಲ್ಲ ಈ ಊರಲ್ಲಿ ನಿಮಗ್ ತಾನೆ ಮೀಸ್ಲು. ಏ ನಮ್ದೆಲ್ಲ ಚಿಕ್ಕ ಪುಟ್ಟ ಅಕ್ಕಿ ಬಿಕ್ಕಿ ಬೇಟೆ, ನೀನ್ ಅಂದ್ರೆ ಭರ್ಜರಿ ಗಂಡು, ನೀನ್ ಮಾಡಿದ್ರೆ ಭರ್ಜರಿ ಬೇಟೆನೆ. ನೋಡಣಪ್ಪ ಆ ಮಾತೆಲ್ಲ ಈಗ ಬೇಡ, ನೇರವಾಗಿ ವಿಷಯಕ್ಕೆ ಬಾ. ನಾನಿಂದೇನಾಗ್ಬೇಕು? ಕಾಮತ್ ರೋಟ್ಲಿಗೆ ತುಂಬಾ ಕಷ್ಟ ಬಂದಿದೆ, ಅದಕ್ಕೆ ನೀನು ನಮ್ ಜೊತೆ ಅವ್ರಿಗೆ ಸಹಾಯ ಮಾಡ್ಬೇಕು. ಏನ್ ಕಷ್ಟ? ಓಮ್ನ ಆಜ್ಞೆ ಹೋಟ್ಲ್ ಇಟ್ರೆ ಕಾಮತ್ ವ್ಯಾಪಾರ ಬಿದ್ದೋಗತ್ತೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಆ ಹಕ್ಕು ಈ ಊರಲ್ಲಿ ಹೋಟ್ಲ್ ಇಡಬಾರ್ದು. ನಮ್ ಕಾಮತ್ರು ನಮ್ ಊರಿನ ಜನಗಳ್ ನಂಬ್ಕೊಂಡೇ ಹೋಟ್ಲ್ ನಡೆಸ್ತಾ ಇದಾರೆ. ಅಂತದ್ರಲ್ಲಿ ಎಲ್ಲಿಂದನೋ ಬಂದ್ಬಿಟ್ಟವಳು. ಈ ಊರ್ನಲ್ಲಿ ನಮ್ಮವ್ರದ್ದು ಒಂದ್ ಹೋಟ್ಲ್ ಇದೆ ಅನ್ನೋದನ್ನ ಮರ್ತು ಬಿಟ್ರ? ನಮ್ ವೆಂಕಣ್ಣನ ಹೋಟ್ಲ್ ನಿಮ್ಗೆ ಲೆಕ್ಕನೇ ಇಲ್ಲ ಅಲ್ಲ? ಆ ಕಾಮತ್ರು ಬಂದ್ ಹೋಟ್ಲ್ ಇಟ್ಟಾಗ ವೆಂಕಣ್ಣನ್ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡಿದ್ರ? ಈಗ ಯಾವಾಗ ಒಂದ್ ಹುಡುಗಿ ಬಂದ್ ಹೋಟ್ಲ್ ಇಡ್ತಾ ಇದ್ದಾಳೆ ಅಂದ್ರೆ ಕಾಮತ್ರ ತೊಂದರೆ ಆಗುತ್ತೆ, ತಡೀರಿ ಅಂತ ಹೇಳ್ತಾ ಇದ್ದೀರಾ? ನಿಮ್ಗಳಿಗಿದ್ರಲ್ಲಿ ಬೇರೆ ಉದ್ದೇಶನೇ ಇರ್ಬೇಕು, ಅದಕ್ಕೆ ಅವನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಶಿವಪ್ಪ ಕಿಟ್ಟಪ್ಪ ಯಾಕೆ ಆಗಲ್ಲ ಅಂತ ಹೇಳ್ದ ಅಂತ ಈಗ ಗೊತ್ತಾಯ್ತಾ? ಅಂದ್ರೆ ಕಾಡಲ್ಲಿ ಭರ್ಜರಿ ಬೇಟೆ ನಡೆದಿದೆ ಅಂತ. ಹೌದು ಅಕ್ಕ. ಅಕ್ಕು ಬಂದ್ಯಾ? ಕೆಲ್ಸಕ್ಕೆ ಹೆಣ್ಣಾಡ್ಬೇಕು ಅಂತ ಹುಡ್ಕೊಂಡು ಹೋದೆ, ಎಂತಾಯ್ತೆ? ಅವ್ರ ಅಪ್ಪಂಗೆ ಜಡ್ಡಂಬ್ರು, ಹುಷಾರಾದ್ಮೇಲೆ ಆಮೇಲೆ ಕೆಲ್ಸಕ್ ಬತ್ತೆ ಅಂಬ್ರು. ಹೌದಾ? ಮತ್ತೆ ಎಂತ ಮಾಡ್ತೀಯ? ನಾ ಊರಿಂದ ಕುಬೇರನ್ ಕರ್ಸಿದ್ರೆ ಹ್ಯಾಂಗೆ ಅಂತ ಯೋಚನೆ ಮಾಡ್ತಿದ್ದೆ. ಕಾಂಬ ಈಗೊಂದ್ ಕಾಗದ ಬರೀತೆ, ಹ್ಯಾಂಗು ಅವ ಕೆಲ್ಸವಿಲ್ದೆ ಅಲ್ದಾಡ್ಕೊಂಡಿದ್ದ. ಕುಬೇರನ್ ಕರ್ಸ್ಬೋದು, ಆದ್ರ ಅವ ಬತ್ತಾನ ನೋಡುವ. ಅವನೇ ಸಮ ಅಕ್ಕ, ಹೇಳಿದ ಕೆಲ್ಸ ಎಲ್ಲ ಮಾಡ್ತಾ. ಸರಿ ಹಂಗೆ ಮಾಡು. ಹ್ಮ್ ದೇವ್ರೆ, ವ್ಯಾಪಾರ ಚೆನ್ನಾಗಿ ಆಗುವ ಮಾಡು. ಏ ನಾಯರ್, ಇಲ್ಲಿ ಬಾ, ಇಲ್ಲಿ ಬಾ. ವಾ, ಎಂದ ಕಾಮತ್ರೆ? ಹ್ಮ್ ಅಲ್ಲವೋ, ಆ ಸೋಮು ಪೂಜಾರಿ ಅಕ್ಕುಗೆ ನಿನ್ನ ಹಳೆ ಮನೆಯನ್ನು ಮಾರಿದೆಯಂತೆ, ನಿಜವ? ನಮಕ್ಕ ಏನು ಕಾಮತ್ರೆ, ಒಳ್ಳೆ ರೇಟ್ ಕೊಟ್ಲು. ಚಿನ್ನಪ್ಪ ಗೌಡ್ರು ಹೇಳಿದ್ದು ನಮಗೆ ಬೇರೆ ತೊಂದರೆ ಇತ್ತು, ಮಾರಿಬಿಟ್ಟ. ಹ್ಮ್ ಕೊಡದೆ ಎಂತ ಮಾಡ್ತಾಳೆ, ಅಡ್ಡದಾರಿಲಿ ದುಡ್ದ ಪಾವಣಿ ಇತ್ತು ಕೊಟ್ಟಿದ್ದಾಳೆ. ಅಲ್ಲ ಮಾರಾಯ, ನೀನು ಕೊಟ್ಟ ಮನೆಯಲ್ಲಿ ಅವಳು ಹೋಟೆಲ್ ಇಡುತ್ತಾಳೋ ಅಥವಾ ಬೇರೆ ಕಸಬು ಪ್ರಾರಂಭ ಮಾಡ್ತಾಳೋ ನಿನಗೆ ಗೊತ್ತಾ? ಅಲ್ಲ, ಮನೆ ಮಾರುವಾಗ ನನ್ನನ್ನೊಂದು ಮಾತು ಕೇಳಬಾರ್ದ? ನಮ್ಮ ಜಾಗ ಮಾರ್ಲಿಕ್ಕೆ ಯಾರನ್ನ ಯಾಕೆ ಕೇಳಬೇಕ? ಹ್ಮ್ ಸರಿ, ನನ್ನ ಹಳೆ ಬಾಕಿಯನ್ನು ಕೊಟ್ಟು ಮುಂದಕ್ಕೆ ಹೋಗು. ಎಷ್ಟ? 182. ಚಿಲ್ಲರೆ ಇಟ್ಟು ಕಳೆ, ಆಮೇಲೆ ಬಂದು ತಕ್ಕೊಟ್ಟೆ. ಜಾಗ ತೆಗೆದುಕೊಂಡಿದ್ದಾಳೆ ಅಂದ ಮೇಲೆ ಹೋಟೆಲ್ ಇಡುವುದು ಖಚಿತ. ಹೋಟೆಲ್ ಇಡಲು ಬಿಡಬಾರದು, ಬಿಡಬಾರದು. ನಮ್ಮ ನೋಡಿದ ತಕ್ಷಣ ಅಷ್ಟು ಜೋರಾಗಿ ನಡೀತಾರಲ್ಲ, ನಾಚಿಕೆ ಅಂತ ಕಾಣಿಸ್ತದೆ. ಮಾತಾಡ್ಲಿಕ್ಕೆ ಹೇಳು. ಒಂದ್ಸಾರಿ ಒಂದ್ ಹುಡುಗಿ ನಮ್ ಜೊತೆ ಮಾತಾಡ್ತು ಅಂದ್ರೆ ಅವ್ರ ದುರಾದೃಷ್ಟವಾಗಿ ಅದೃಷ್ಟ ಕುಲಾಯಿಸ್ದಂಗೆ. ಸಾಕ್, ನಿಲ್ಲಿಸಲೆ ಕಂಡಿದ್ದೀನಿ. ಈ ಊರ್ನಲ್ಲಿ ಲಗ್ನನೇ ಇಲ್ದೆ ತಾಯಿ ಆಗೋ ಅದೃಷ್ಟ ಕೊಡೋ ಪುಣ್ಯಾತ್ಮರು ಇವ್ರು. ಮಾತಾಡ್ತೀರಾ ಅನ್ನೋದ್ ಬಿಟ್ರೆ ನಾಯಿಗೂ ನಿಮ್ಗೂ ವ್ಯತ್ಯಾಸನೇ ಇಲ್ವಣ್ಣ. ಮನೇಲಿ ಅಷ್ಟು ಒಳ್ಳೆ ಹೆಂಡತಿನ ಇಟ್ಕೊಂಡು ಸರಿ ಕಂಡ ತಕ್ಷಣ ನಾಲ್ಗೆ ಹಚ್ಚಿ ಹಾಕೊಂಡು ಬರ್ತೀರಾ? ಥೂ, ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಡ್ರಲ್ಲಿಂದ ನಡ್ರ. ಕಂಬಕ್ ಸೀರೆ ಉಡ್ಸಿದ್ರು ಭುಜ ಉಜ್ಕೊಂಡು ನಿಂತ್ಕೊತಾರೆ. ನೀನ್ ಯಾರು? ಸೋಮ್ ಪೂಜಾರಿ ನಾದ್ನಿ ನಾನು. ಅಕ್ಕು, ಹೋಟ್ಲ್ ಇಡ್ಕಂತಿದ್ದೆ, ಕೆಳಪ್ಯಾಟೆ ಲಾಯಕೋ ಮೇಲ್ಪ್ಯಾಟಿ ಲಾಯಕೋ ಅಂತ ಹೇಳಿ ನೋಡಕ್ ಬಂದೆ. ಅಷ್ಟ್ರಲ್ಲಿ ಇವು ವಕ್ಕರ್ಸು. ಆಯ್ತು, ಏನಾದ್ರೂ ಸಹಾಯ ಬೇಕಾದ್ರೆ ಸೋಮ್ನ ಹತ್ರ ಹೇಳ್ಕಳ್ಸು. ನನ್ನ ಹೆಸರು ಕಿಟ್ಟಪ್ಪ ಗೌಡ ಅಂತ, ಬರ್ತೀನಿ.
ಏನ್ ಕಿಟ್ಟಪ್ಪ ಇಷ್ಟು ದೂರ ಬಂದೆ? ಏನಿಲ್ಲ ಪಟೇಲ್ರೇ, ಈ ಕಡೆನೇ ಹೋಗ್ತಿದ್ದೆ, ಹಾಗೆ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಡಕೆ ಕುಯಿಲೆಲ್ಲ ಮುಗೀತಾ? ಕುಯಿಲೇನೋ ಮುಗೀತು. ಆ ಮುಂಡೆ ಗಂಡ ಸೋಮ ಕೈ ಕೊಟ್ಬಿಟ್ಟು ಗೊನೆ ತೆಗೆಯೋ ತಡವಾಗಿ ಅಡಕೆ ಎಲ್ಲ ಬೆಟ್ಟೆ ಆಗೋಯ್ತು. ಅದಿರ್ಲಿ, ಏನ್ ಸಮಾಚಾರ? ಏನಿಲ್ಲ, ಅದೇ ಅಕ್ಕು ಸೋಮ ಪೂಜಾರಿ ನಾದ್ನಿ ಹೋಟ್ಲ್ ಇಡ್ತಾಳಂತೆ. ಹೌದು, ನಾನು ಕೇಳ್ಪಟ್ಟೆ. ನಿನ್ನ ಅಭಿಪ್ರಾಯ ಏನು? ಇಟ್ಕೊಳ್ಳಿ ಬಿಡಿ, ಒಂಟಿ ಹೆಂಗ್ಸು ಸ್ವತಂತ್ರವಾಗಿ ಹೋಟ್ಲ್ ಇಡ್ತಾಳೆ ಅಂದ್ರೆ ಸಂತೋಷ ಪಡೋಣ, ನಾವ್ಯಾಕೆ ಅಡ್ಡಿ ಆಗ್ಬೇಕು? ನಾನು ನೀನು ಮಾತಾಡಿ ಏನ್ ಪ್ರಯೋಜನ? ನೋಡೋಣ ಪಂಚಾಯತಿನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅಂತ. ಅದು ಏನು? ಏನಿಲ್ಲ ಬಿಡಿ. ಹಬ್ಬಕ್ಕ ಅಂತಿದ್ದಾರಲ್ಲ ಅವ್ರ ಮನೆ ನೇರ ಹೋಗಿ ಎಡಕ್ ತಿರುಗಿ. ನಮ್ ಪಟೇಲ್ರು ನೋಡ್ಬೇಕು ಅಂದ್ರೆ ದೇವಸ್ಥಾನದಲ್ಲಿರೋ ದೇವ್ರು ನೋಡ್ದಂಗೆ. ಮತ್ತೆ ನಮ್ ಪಟೇಲ್ರು ಅಂದ್ರೆ ಸುಮ್ನೆನಾ? ಅವ್ರನ್ನ ನೋಡಕ್ಕೆ ನಾವೇ ದೇವಸ್ಥಾನಕ್ಕೆ ಬರ್ಬೇಕು. ಏನು ಗಾಳಿ ಬೆಂಕಿ ಒಂದಾಗ ಬಂದಂಗ ಬಂದಿದ್ದೀರಿ? ಗಾಳಿ ಬೆಂಕಿ ಅಂತ ಹೇಳ್ಬೇಡಿ, ಗಾಳಿ ಗಂಧ ಅಂತ ಹೇಳಿ. ಏನು ಅಂತ ಬಂದ ವಿಚಾರ ಹೇಳಿದ್ಮೇಲೆ ಗೊತ್ತಾಗುತ್ತೆ. ನಮ್ ಸ್ವಂತ ವಿಚಾರ ಏನಿಲ್ಲ, ನಿಮಗೆ ನಮಗೆ ಎಲ್ಲರಿಗೂ ಬೇಕಾದವ್ರ ವಿಚಾರ. ಯಾರ ವಿಚಾರ? ಅದೇ ಕಾಮತ್ರ ವಿಚಾರ. ಏನಾಗಿದೆ ಅವ್ರಿಗೆ? ಅವರಿಗೆ ಹೋಟ್ಲು ಮುಂದುವರ್ಸಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಭಯ. ನಿಮ್ ಮನೆ ಆಳು ಹಬ್ಬಕ್ಕನ್ ತಂಗಿ ಅಕ್ಕು ಅಂತ ಬಂದಿದ್ದಾಳಲ್ಲ. ಹೌದು ಹೇಳಿ. ಅವಳು ಹೋಟ್ಲು ಇಡ್ತಾಳಂತೆ. ಅವಳು ಹೋಟ್ಲು ಇಟ್ರೆ ಕಾಮತ್ರಿಗೇನೆ ಕಷ್ಟ? ಅದು ಅದು ಅವ್ರ ಹೋಟ್ಲಿಗೆ ಹೋಗರಲ್ಲ, ಅಕ್ಕು ಹೋಟ್ಲಿಗೆ ಹೋಗ್ತಾರೆ. ಯಾರಿಗೆ ಎಲ್ಲಿ ರುಚಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ. ಕಾಮತ್ರು ಮೊದಲ್ ಹಂಗೆ ರುಚಿಯಾಗಿ ತಿಂಡಿ ಕಾಫಿ ಮಾಡ್ತಾ ಇಲ್ಲ. ಅಯ್ಯೋ ಇಲ್ಲ ಇಲ್ಲ, ಅದು ಕಾಮತ್ರ ಗೋಳಾಟ. ಅವ್ನು ಗೋಳಾಡೋಂಗಿದ್ರೆ ನನ್ನ ಹತ್ರ ಬಂದು ಗೋಳಾಡ್ಲಿ. ಅದನ್ ಬಿಟ್ಟು ನೀವು ಊರಿಗೆ ಬಂದ ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಬಾರ್ದು. ಆಯ್ತು ಪಟೇಲ್ರೇ, ತಪ್ಪಾಯ್ತು, ನಾವು ಬರ್ತೀವಿ. ಈ ಮನೆಯಲ್ಲಿ ಹಬ್ಬಕ್ಕನ ಮನೆ ಯಾವುದು? ಅದೇ ಅಕ್ಕು ಕಿರಿಯ. ಕುಬೇರ ಅಕ್ಕ, ಕುಬೇರ ಬಂದ. ಸುಲಭತೆಗ್ ಮನೆ ಸಿಕ್ತಾ? ಎಲ್ಲಿ ಪದ ಭಾವ ಬರ್ಲಿಯ? ಅದೇ ಕರ್ದೆ ಮರತಿ, ನೀ ಮೊದ್ಲು ಹೋಗೋಣ ಆಮೇಲೆ ಬರ್ತೆ ಅಂದ್ರು. ಏ ಕುಬೇರ, ಏನೋ ಮಾರಯ್ಯ, ಇದು ಒಳ್ಳೆ ತೊಟ್ಟಿರಾಯ ಇದ್ದಂಗ್ ಬೆಳ್ದಿಯಲ್ಲೋ, ಎಷ್ಟು ವರ್ಷ ಆಯ್ತು ನಿನ್ ನೋಡಿ. ಸಕ್ಕು ಪದ್ದು ಎಲ್ಲ ಕ್ಷೇಮ? ಎಲ್ಲ ಕ್ಷೇಮ. ಸರಿ ಸರಿ, ನಡೀರಿ ಒಳಗೆ ನಡೀರಿ. ಬಾ. ಇದೆಲ್ಲ ನನ್ನ ಹತ್ರ ಹೇಳಿ ಏನಮ್ಮ ಪ್ರಯೋಜನ? ಇದೆಲ್ಲ ಪಂಚಾಯತಿ ಕಟ್ಟೆನಲ್ಲಿ ತೀರ್ಮಾನ ಆಗ್ಬೇಕು. ಅಕ್ಕು ಬರ್ಲಿ, ಅವಳ ಕಷ್ಟ ಸುಖ ಏನಿದೆ ಅಂತ ಎಲ್ಲ ಪಂಚಾಯತಿ ಕಟ್ಟೆನಲ್ಲಿ ಹೇಳಿ. ನೀನು ಕಾಮತ್ರು ಇಬ್ರು ಬನ್ನಿ, ನಿಮ್ಮ ಸಮಸ್ಯೆ ಏನಿದೆ ಅಂತ ಎಲ್ಲ ಪಂಚಾಯತಿ ಕಟ್ಟೆನಲ್ಲಿ ಹೇಳಿ. ಕೊನೆಗೆ ನ್ಯಾಯ ಕೊಡೋದು ಪಂಚಾಯತಿ ಕಟ್ಟೆಗ್ ಬಿಟ್ಟು ವಿಷಯ. ಪಂಚಾಯತಿ ಕೊಡೋ ತೀರ್ಪು ಹೇಳಿದ್ರೆ ನೀವು ಕೊಡೋ ತೀರ್ಪಲ್ವಾ? ಅದೇ ನೀನ್ ತಪ್ಪು ತಿಳ್ಕೊಂಡಿರೋದು. ನಾನು ಒಬ್ಬನೇ ತೀರ್ಮಾನ ಕೊಡೋದಾದ್ರೆ ಪಂಚಾಯತ್ಕೇನಲ್ಲಿ ಅಷ್ಟು ಜನನೆಲ್ಲ ಯಾಕಮ್ಮ ಸೇರಿಸ್ಬೇಕು? ನೋಡಮ್ಮ, ಕೋರ್ಟ್ನಲ್ಲಿ ವಾದ ವಿವಾದ ಎಲ್ಲ ಆಲ್ಸಿದ ಮೇಲೆ ಜಡ್ಜ್ ಯಾವ ರೀತಿ ತೀರ್ಮಾನ ಕೊಡ್ತಾನೋ ಅದೇ ರೀತಿ ಎಲ್ರದು ಆಲ್ಸಿದ ಮೇಲೆ ಪಂಚಾಯತ್ಕೇನಲ್ಲಿ ತೀರ್ಮಾನ ಕೊಡ್ತೀವಿ. ಏನೋ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಹಾಲಲ್ಲಾದ್ರೂ ಹಾಕಿ, ನೀರಲ್ಲಾದ್ರೂ ಹಾಕಿ, ಬರ್ತೇನೆ. ಸರಿ. ಕೆನ್ನೆ ಎಲ್ಲವೂ ಬರಿಯ ನೆತ್ತರೆ ಅಪ್ಪ.
ತುಂಬಿಕೊಳ್ಳುವೆ ಬಾರೆ ಏನಯ್ಯ ನೀನು ಏನ್ರಿ ನೀವು ಇಷ್ಟು ಖರಾಬಾಗ ಮಾಡ್ತೀರಾ ಅಪ್ಪಿಕೊಳ್ಳುವೆ ಅಂದ್ರೆ ಪ್ರಪಂಚನೆ ಮರೆತು ಅಪ್ಪಿಕೊಳ್ಳಬೇಕು ಅಜ್ಜಜ್ಜಜ್ಜ ಅದಕ್ಕೆ ಹೇಳೋದು ಒಬ್ಬ ಡೈರೆಕ್ಟರ್ ಇರಬೇಕು ಅಂತ ಈಗ ನಾನು ಮಾಡಿ ತೋರಿಸ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ತಿರ್ಗಮ್ಮ ಇಲ್ಲಿ ನಿಂತ್ಕೋ ರೆಡಿ 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 ಸ್ಟಾರ್ಟ್ ಸೌಂಡ್ ಅಪ್ಪಿಕೊಳ್ಳುವೆ ಬಾರೆ ನನ್ನ ಸುಂದರಿ ಹೊಟ್ಟೆ ಅಡ್ಡವೋ ಸ್ವಲ್ಪ ದೂರ ಸರಿ ಸರಿ ಸರ್ ನಾನು ಮಾಡ್ತೀನಿ ಸರ್ ನಾನು ಮಾಡ್ತೀನಿ ಹೋಗಿ ಸರ್ ಹೋಗಿ ಡೈರೆಕ್ಟರ್ ಸರ್ ಸೂಪರ್ ಆಗಿ ಮಾಡಿ ತೋರಿಸಿದ್ರಿ ಸೂಪರ್ ರೆಡಿ 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 ಸರಿ ಅಪ್ಪಿಕೊಳ್ಳುವೆ ಬಾರೆ ನನ್ನ ಸುಂದರಿ ಹೊಟ್ಟೆ ಅಡ್ಡವೋ ಸ್ವಲ್ಪ ದೂರ ಸರಿ ಸರಿ ಅಯ್ಯೋ ಗಜಗಮನೆ ಆನೆಯ ಮರಿ ಏನಂದ್ರೆ ನೀವು ಪೊರ್ಕೆ ಕಡ್ಡಿಗಿಂತ ಸಣ್ಣರಿ ಹೌದಾ ಕೊಡುವಿನಲ್ಲವ ನಿನ್ನ ಗಲ್ಲಕ್ಕೆ ಸಿಹಿಯ ಮುತ್ತಿನ ಪ್ರೀತಿ ಕಾಣಿಗೆ ನಡುವಿಗೆ ಮಧ್ಯಾಹ್ನ ಮಾಡಲು ಕೊಲಾರ್ದ ಹೊನ್ನ ಗಣಿಯ ಚಿನ್ನ ಸಾಲದೆ ಗಂಡಿಗೆ ಜೋಡಿಯಾದರೆ ಅಷ್ಟು ಸಾಲದೆ ಅಯ್ಯೋ ಪ್ರೀತಿಯಿಂದ ನೀ ಮೇಲೆ ಬಿದ್ದರೆ ಹರಿದು ಬಿಡುವುದು ದೇವರಿನ ಧಾರೆ ಅಬ್ಬಬ್ಬ ನೀನೆಷ್ಟೊಂದು ಭಾರ ಏ ಕೊಡುವೆನಲ್ಲವ ನಿನ್ನಗಲ್ಲದೆ ಸಿಹಿಯ ಮುತ್ತಿನ ಪ್ರೀತಿ ಕಾಣಿಗೆ ಕಸಬ್ ಮಾಡ್ಕೊಂಡು ಜೀವನ ಮಾಡ್ದೆ ಆ ಶಿವಪ್ಪ ಗೌಡರು ಅಣ್ಣಪ್ಪ ಹೆಗಡೆರು ಬಾರಿ ಹಿಂಸೆ ಕೊಡ್ತರು
ನನ್ನಿಂದಾಗಿ ಊರಿಗೂರೆ ಎರಡು ಪಾರ್ಟಿ ಆಪ ಸಂದರ್ಭ ಇತ್ತಂದ್ರ. ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ನೀನ್ ಯಾಕೆ ಹೆದರ್ಕೋತಿಯಾಕು? ಆ ಶಿವಪ್ಪ ಅಣ್ಣಪ್ಪ ಒಂಥರ ಕ್ರಿಮಿಗಳು, ಹುಳುಗಳು, ಅವರಿಂದ ಏನೂ ಮಾಡಕ್ಕಾಗಲ್ಲ. ಊರು ಎರಡು ಭಾಗ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀನ್ ತಲೆ ಬಿಸಿ ಮಾಡ್ಕೋಬೇಡ. ಪಟೇಲ್ರಿಗೆ, ಹೊಸಮನೆ ಗೌಡ್ರಿಗೆ ನಾ ಹೇಳಿದೀನಿ, ಆದ್ರೆ ನೀನು ಮಾತ್ರ ಪಂಚಾಯಿತಿ ಕಟ್ಟೆಯಲ್ಲಿ ಅವರ ಮನಸ್ಸು ಕರಗೋ ಹಾಗೆ ಮಾತಾಡ್ಬೇಕು. ಆ ಶಿವಪ್ಪ ಅಣ್ಣಪ್ಪ ನಿನ್ಗೇನು ಅವಮಾನ ಮಾಡಿದ್ರು ಅಂತ ಅವ್ರ ಮುಂದೆ ಹೇಳಿ ಅವರಿಬ್ಬರು ಮಾನ ಮರ್ಯಾದನ ಹರಾಜ್ ಹಾಕ್ಬೇಕು. ಆ ರೀತಿ ಮಾತಾಡ್ಬೇಕು, ಗೊತ್ತಾಯ್ತಾ? ಯಾಕೆ ಹೊಡಿನಿ ನನ್ನಿಂದ ಈ ಊರೇ ಗಲಾಟೆ ಆಪ್ದು? ಗಲಾಟೆ ಗಿಲಾಟೆ ಏನೂ ಇಲ್ಲ ಅಕ್ಕು, ಇದೆಲ್ಲ ಆ ಶಿವಪ್ಪ ಅಣ್ಣಪ್ಪನ ಕಿತಾಪತಿ. ನೀನ್ ಅವ್ರಿಗೆ ಸೋಲಿಲ್ಲ ಅಂತ ಆ ಕಾಮತ್ರನ ನಿನ್ ಮೇಲೆ ಎತ್ಕಟ್ಟಿದ್ದಾರೆ. ಇಷ್ಟಕ್ಕೆಲ್ಲ ಹೆದರ್ಕೊಂಡು ನೀನ್ ಊರ್ ಬಿಟ್ಟು ಹೋಗ್ಬಿಡ್ಬೇಡ ಮರ ಆಯ್ತಿ. ನನ್ನ ಮರ್ಯಾದೆ ಪ್ರಶ್ನೆ, ನಾಳೆ ಪಂಚಾಯತಿಲಿ ನಿನ್ನ ಸರದಿ ಬಂದಾಗ ನಿಧಾನವಾಗಿ ಮಾತಾಡು. ನಾನೇ ಸಮಯ ನೋಡ್ಕೊಂಡು ನಿನಗೆ ಸನ್ನೆ ಮಾಡ್ತೀನಿ. ಆಗ ಜೋರಾಗಿ ಮಾತಾಡು, ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಆಯ್ತಾ? ನೋಡಕ್ಕೂ ಯಾವತ್ತು ಮುಂದಿಟ್ ಹೆಜ್ಜೆನ ಹಿಂದಕ್ಕಿಡುವ. ನಿನ್ನಿಂದಾಗಿ ಸಮಾಜದ ಎಲ್ಲ ಹೆಂಗಸರಿಗೂ ದಾರಿದೀಪವಾಗ್ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ನೀನು ಧೈರ್ಯದಿಂದ ಮುನ್ನುಗ್ಗಬೇಕು. ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಸಮಾಜದಲ್ಲಿ ಇಂಥ ಗಲಾಟೆ ತಕರಾರು ಎಲ್ಲ ಸಹಜ. ಅದಕ್ಯಾಕೆ ನೀನು ಹೆದರ್ಕೋತೀಯ? ನೀನು ಗೆದ್ದೆ ಗೆಲ್ತೀನಿ ಅಂತ ಮುನ್ನುಗ್ತಾ ಹೋಗ್ಬೇಕು. ನನ್ನ ಮಾತು ನಂಬು, ಕಾಲ ಹೀಗೆ ಇರಲ್ಲಮ್ಮ. ಆಯ್ತು ವಡಿನೆ, ನಾನು ತಮ್ಮನ್ನೇ ನಂಬ್ಕೊಂಡಿದ್ದೆ. ಅವಳು ಮೇಲ್ಪೇಟೆಯಲ್ಲಿ ಹೋಟೆಲ್ ಇಟ್ಟರೆ ನಮ್ಮ ಹೋಟೆಲ್ಗೆ ವ್ಯಾಪಾರ ಕಮ್ಮಿ ಆಗುತ್ತೆ ಮಾರಾರೆ. ಅವಳು ಬೇಕಾದರೆ ಸಾಬರಕೇರಿಯಲ್ಲೋ, ಬೋಳದ ಗುಡ್ಡದಲ್ಲೋ, ಇಲ್ಲ ಕೆಳಪೇಟೆಯಲ್ಲೋ ಹೋಟೆಲ್ ಇಟ್ಟುಕೊಳ್ಳಲಿ, ನಮ್ಮ ಅಭ್ಯಂತರ ಎಂತ ಇಲ್ಲ. ಕಾಮತ್ರೆ, ಕೆಳಪೇಟೆನಲ್ಲ ಅವಳು ಹೋಟೆಲ್ ಇಟ್ಟರೆ ಕೆಳಪೇಟೆ ಹೋಟೆಲ್ ಅವ್ರು ತಕರಾರು ಮಾಡಲ್ವಾ? ಮೇಲ್ಪೇಟೆ ಏನ್ ನಿಮ್ಮ ಆಸ್ತಿನೇನ್ರಿ? ಹಾಗಲ್ಲ ಮಾರಾಯ್ರೆ, ಅವಳು ಬೇರೆ ಊರಿನಿಂದ ಬಂದವಳು. ಅವಳು ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕುವುದು ನಿಮಗಿಷ್ಟವಾ? ಇವಳೇನೋ ಬೇರೆ ಊರಿಂದ ಬಂದಿದ್ದು ನಿಜ. ನೀವು ವೆಂಕಣ್ಣ ಏನ್ ಇದೇ ಊರಿನವರ? ನೀವು ಬೇರೆ ಊರಿಂದ ಬಂದಿದ್ದು ತಾನೆ? ನೋಡ್ರಪ್ಪ, ನಮಗೆ ಅವಳು ಬೇರೆ ಅಲ್ಲ, ನೀವ್ ಬೇರೆ ಅಲ್ಲ. ಯಾರಿಗ ಲಾಭ ಆದ್ರೇನು, ಯಾರಿಗ ನಷ್ಟ ಆದ್ರೇನು, ಅದರಿಂದ ನಮಗೇನ್ ರೈ ಆಗ್ಬೇಕು? ನೀವಿಬ್ರು ಅವಳ ಪರವಾಗಿ ಯಾಕೆ ಮಾತಾಡ್ತಿದ್ದೀರಾ? ಬಹಳ ವರ್ಷದಿಂದ ಕಾಮತ್ರ ಇಲ್ಲೇ ಇದ್ದಾರೆ, ನೀವು ಇವ್ರ ಪರವಾಗಿ ಮಾತಾಡದ್ ಬಿಟ್ಟು ನಿನ್ನೆ ಮೊನ್ನೆ ಬಂದ ಅವಳ ಪರವಾಗಿ ಮಾತಾಡ್ತಿದ್ದೀರಾ? ಪಟೇಲ್, ಏ ಶೋಪ, ನೀವು ಸುಮ್ಮನಿರು, ಮಾತಾಡ್ಕೊಡ್ದು. ಯಾಕೆ ಯಾಕೆ ಮಾತಾಡ್ಬಾರ್ದು? ಕಾಮತ್ರ ನಮಗ್ ಬೇಕಾದವ್ರು, ಅವ್ರ ಪರವಾಗಿ ಮಾತಾಡ್ಬಾರ್ದ? ಅವ್ರು ನಮ್ ಸ್ನೇಹಿತರು. ಯಾಕೆ ಮಾತಾಡ್ಬಾರ್ದು ಅಂದ್ರೆ ನಿನ್ನ ಯಾರು ಕರೆಸಿಲ್ಲ, ಮೇಲಾಗಿ ನಿನ್ ಪಂಚಾಯತಿ ಸದಸ್ಯನಲ್ಲ, ತಪ್ಪು ಕೂತ್ಕೋ. ಶಿವಪ್ಪಗೌಡ ಮಾತಾಡೋದಾದ್ರೆ ನಾನು ಮಾತಾಡ್ಬೇಕಾಗತ್ತೆ. ಅಕ್ಕು ಹೋಟ್ಲ್ ಇಡೋದ್ರಲ್ಲಿ ನನಗೂ ಯಾವ ಅಭ್ಯಂತರನೂ ಇಲ್ಲ. ನೋಡ್ರಿ, ನಮಗೆ ಯಾರ ಪರವಾಗಿ ಯಾರ ವಿರೋಧವಾಗಿ ಮಾತಾಡಿ ನಮ್ಗೇನ್ ಆಗ್ಬೇಕಾಗಿಲ್ಲ. ಸರ್ವರಿಗೂ ಸಮಪಾಲು ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಪಂಚಾಯತ್ ಕಟ್ಟೆಯಲ್ಲಿ ಸೇರಿದ್ದೀವಿ. ಇಷ್ಟಕ್ಕೂ ಆ ಹೆಣ್ಮಗಳು ಹೋಟ್ಲ್ ಇಡ್ತೀವಿ ಅಂದ್ರೆ ನಿಮ್ದೇನ್ರಿ ಅಲ್ಲಿ ತಕರಾರು? ಶಿವಪ್ಪ ಗೌಡ್ರು, ಅಣ್ಣಪ್ಪ ಹೆಗ್ಡೆರು ನನ್ನ ವಿರೋಧಿಸೋದಕ್ಕೆ ಬೇರೆ ಕಾರಣವೇ ಇತ್ತು. ಶಿವಪ್ಪ ಗೌಡ್ರು ಅವ್ರ ಮನೆ ಕೆಲ್ಸಕ್ ಬಾ ಅಂತ ಹೇಳಿ ನನ್ನ ಬಾಳ ಒತ್ತಾಯ ಮಾಡಿದ್ರು. ನಾ ಆತಿಲ್ಲ ಅಂದೆ, ಅದೇ ಬಾಳ ತಪ್ಪಾತ್ ನೋಡಿ. ನಾನು ಮೇಗರವಳ್ಳಿ ಪ್ಯಾಟಿ ನೋಡುವ ಅಂತ ಹೇಳಿ ಕೆಳ ಪ್ಯಾಟಿಗೆ ಹೋಯಿದ್ದೆ. ಆಗ ಈ ಶಿವಪ್ಪ ಗೌಡ್ರು ಬಂದು ನನ್ ವಿಚಾರಣೆ ಮಾಡಿ, ನಿನ್ ಮೈ ಮೇಲೆ ಅಷ್ಟೊಂದ್ ಚಿನ್ನ ಇತ್ತು, ಇಷ್ಟು ಚಿನ್ನ ಇತ್ತು, ನೀನ್ ವ್ಯಾಪಾರ ಮಾಡೋಳ್ಗಿದೆಲ್ಲ ಎಲ್ಲಿಂದ ಬಂತು? ರಾತ್ರಿ ಏನಾರು ಗಂಡಸ್ರನ್ನ ಒಳಗ್ ಕರ್ಕೊಳ್ಳೋ ಅಭ್ಯಾಸ ಇತ್ತ ಅಂತ ಕೇಳಿರು. ನಾ ಹುಷಾರಾಗಿ ಮಾತಾಡಿನಿ ಅಂದೆ. ಇಷ್ಟೇ ಸ್ವಾಮಿ ನಡೆದಿದ್ದ? ನಾ ಎಂತ ನಡೆದೆ ಗೆಟ್ಟೋಳ? ನೀವೇ ಹೇಳಿನಿ, ಅವ್ರನ್ ಕೇಳಲಕ್ಕ? ಕೇಳಿದ್ರ ಪಟೇಲ್ರೆ, ಅವಳು ಹೋಟ್ಲ್ ಇಡೋದಿಕ್ಕೆ ಇವ್ರು ಯಾಕೆ ವಿರೋಧ ಮಾಡ್ತಾರೆ ಅಂತ ಈಗಲಾದ್ರೂ ಅರ್ಥ ಆಯ್ತಾ? ನೋಡಿ,
ನನ್ನ ದೃಷ್ಟಿಯಲ್ಲಿ ಒಬ್ಬ ಹೆಣ್ಣು ಮಗಳು ಉದ್ಯೋಗ ಮಾಡ್ತೀನಿ ಅಂತಂದ್ರೆ ನಮ್ಮ ಕೈಲಾದ ಸಹಾಯ ಮಾಡಬೇಕೇ ಹೊರತು ತೊಂದರೆ ಅಂತೂ ಮಾಡೋಕೆ ಹೋಗಬಾರದು. ಹೌದು ಹೌದು ಅಣ್ಣಯ್ಯಪ್ಪ, ನೀನು ಆ ರೀತಿ ಎಲ್ಲ ಮಾತಾಡಬಾರ್ದಾಗಿದ್ದಯ್ಯ. ಶಿವಪ್ಪ, ನಿನ್ನ ಮನೆಯಲ್ಲ ಆಕೆ ಕೆಲಸ ಮಾಡೋಕೆ ಬರಲಿಲ್ಲ ಅಂತ ಮಾತ್ರಕ್ಕೆ ಇಲ್ಲದೆ ಇರೋ ಅಪವಾದನೆಲ್ಲ ನೀನು ಆಕೆ ಮೇಲೆ ಹೊರಿಸಬಾರ್ದಾಗಿತ್ತು. ಸರಿ ಗೌಡ್ರೆ, ಇದ್ರ ಬಗ್ಗೆ ಇವಾಗ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಕೇಳೋದಾದ್ರೆ ಅಕ್ಕು ಹೋಟ್ಲ್ ಇಡೋದ್ರಲ್ಲಿ ನಂದೇನೋ ಅಭ್ಯಂತರ ಇಲ್ಲ, ಧಾರಾಳವಾಗಿ ಇಡಬಹುದು. ಗೌಡ್ರೆ ಇಡ್ಲಿ ಬಿಡಿ, ನಮ್ದೇನು ಅಭ್ಯಂತರ ಇಲ್ಲ. ಕಾಮತ್ರೆ, ನೀವು ಹೇಳೋದೆಲ್ಲ ಆಗೋಯ್ತಲ್ಲ. ವೆಂಕಣ್ಣ, ನಿನ್ನ ಅಭಿಪ್ರಾಯ ಏನಯ್ಯ? ಯಾಕೆ ಸುಮ್ಮನೆ ನಿಂತಿದ್ಯ? ಅಕ್ಕು ಮೇಲ್ಪೇಟೆಯಲ್ಲಿ ಹೋಟ್ಲ್ ಇಡೋದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳು. ಹೇಳಿದ ಕೇಳಿಸ್ಲಿಲ್ವೇನ? ಹೇಳು ಸ್ವಾಮಿ. ಅದು ಏನೋ ವೆಂಕಣ್ಣ, ಇವಳು ಇಲ್ಲಿ ಹೋಟ್ಲ್ ಇಟ್ರೆ ವ್ಯಾಪಾರ ಕಡಿಮೆ ಆಯ್ತದೆ ಅಂತ ನೀನು ಕಾಮತ್ ಹೇಳಿದಕ್ಕೆ ತಾನೆ ಇಲ್ಲಿ ಪಂಚಾಯತಿ ಇಟ್ಟಿರೋದು. ವೆಂಕಣ್ಣ, ನಿನ್ನೆ ರಾತ್ರಿ ನೀನು ನಮ್ಮ ಮನೆಗೆ ಬಂದಿದ್ದೆ, ಅವಳು ಹೋಟ್ಲ್ ಇಡೋದ್ರಿಂದ ನಮಗೇನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ. ನಮ್ಮ ಹೋಟ್ಲಿಗೆ ಗಿರಾಕಿಗಳು ಅವಳು ಹೋಟ್ಲಿಗೆ ಹೋಗಲ್ಲ, ಅವಳು ಹೋಟ್ಲಿಗೆ ಗಿರಾಕಿಗಳು ನಮ್ಮ ಹೋಟ್ಲಿಗೆ ಬರಲ್ಲ ಅಂತ ಹೇಳಿದ್ದೆ. ಹಾಗಂತ ನಾಳೆ ಪಂಚಾಯತಿ ಕಟ್ಟಿಲಿ ಹೇಳ್ತೀನಿ ಅಂತಲೂ ಹೇಳಿದ್ದೆ. ಹೌದು ತಾನೆ? ಅವನು ಎರಡು ಕಡೆನೂ ಮಾತಾಡ್ತಾನೆ, ಶಿಲ್ಪಗಳು ಮನುಷ್ಯ ಅವನು. ಕಾಮತ್ರೆ, ನೀವು ಹಾಗೆಲ್ಲ ಮಾತನಾಡಬಾರ್ದು. ವೆಂಕಣ್ಣ, ನಿನ್ನ ಅಭಿಪ್ರಾಯ ಏನ್ ಹೇಳಯ್ಯ? ಏನು ಉತ್ತರ ಕೊಟ್ರು ಕಷ್ಟ, ನನಗೆ ಯಾಕೆ? ತಾವೇ ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿ. ಸರಿ ದಾಕಪ್ಪ, ನಿಂದೇನ್ ಅಭಿಪ್ರಾಯ? ಅವಳು ಹೋಟ್ಲ್ ಇಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ ಸ್ವಾಮಿ. ಈಗ ಕಾಮತ್ರಿಗೊಬ್ರು ಬಿಟ್ಟು ಅಕ್ಕು ಹೋಟ್ಲ್ ಇಡೋದ್ರ ಬಗ್ಗೆ ಬೇರೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಅಂತಾಯ್ತು. ಏನಮ್ಮ ಅಕ್ಕು, ನೀನ್ ಹೋಟ್ಲ್ ಇಡ್ಲೇಬೇಕಾ? ಹೌದು ಒಡೀನೆ, ಹೋಟ್ಲ್ ಇಡಕಂತ ಹೇಳಿ ಊರಿಗೆ ಇಪ್ಪ ಬಿಡಾರವೆಲ್ಲ ಮಾರ್ ಬಂದೆ. ಪುನಃ ಊರಿಗೆ ಹೋಗೋ ಪ್ರಶ್ನೆನೇ ಇಲ್ಲ. ತಾವುಗಳು ದೊಡ್ಡ ಮನ್ಸು ಮಾಡ್ಕೊ. ಶಿವಪ್ಪ ಗೌಡ್ರಿಗೂ, ಅಣ್ಣಪ್ಪ ಹೆಗ್ಡೆಯರ್ಗೂ, ಕಾಮತ್ರಿಗೂ ನಾ ಕೈ ಮುಗ್ದು ಕೇಳ್ಕಂತೆ. ನಿಮ್ದಮ್ಮಯ್ಯ ಅಂತೆ, ನಂಗ್ ತೊಂದ್ರೆ ಮಾಡ್ಬೇಡಿ. ನಿಮ್ ತಂಗಿ ಅಂತ ತಿಳ್ಕಣಿ. ನೋಡಮ್ಮ ಅಕ್ಕು, ನೀನು ಹೋಟ್ಲ್ ಇಟ್ಟು ಕೈಯಲ್ಲಿರೋ ನಾಲ್ಕು ಕಾಸು ಯಾಕೆ ಕಳ್ಕೊಂತೀಯ? ಹಾಗೂ ನೀನ್ ಹೋಟ್ಲ್ ಇಟ್ಟೆ ಅಂತ ಇಟ್ಕೋ. ಈ ಹರಿಜನ ಗಿರಿಜನರನ್ನ ಬಿಟ್ರೆ ನಿನ್ ಹೋಟ್ಲ್ಗೆ ಬೇರೆ ಯಾವ ಗಿರಾಕಿಗಳು ಬರ್ತಾರೆ? ಬ್ರಾಹ್ಮಣರು ಬರಲ್ಲ, ಗೌಡ್ರು ಬರಲ್ಲ, ಸಾಬರು ಬರಲ್ಲ, ಇನ್ನು ಹರಿಜನರು. ಉಪ್ಪು ಮೆಣಸಿಗೆ ಅವ್ರಿಗೆ ಕಷ್ಟ ಇದೆ, ಹಾಗಾಗಿ ಅವ್ರು ನಿನ್ ಹೋಟ್ಲ್ಗೆ ಬಂದು ಸಾಲ ತಿಂದು ಅಲ್ಲಿ ಇಲ್ಲಿ ಹೋಗಿ ಸಾಲ ವಸೂಲಿ ಮಾಡೋದಕ್ಕಂತೂ ನಿನ್ ಕೈಯಲ್ಲಿ ಆಗೋದೇ ಇಲ್ಲ. ಅದಕ್ಕೆ ನೀನ್ ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡೋದು ಒಳ್ಳೇದು. ಅದೆಲ್ಲ ನನ್ ಹಣಿ ಬರ ಸ್ವಾಮಿ. ನಾನು ಅವ್ರಿವ್ರ ಮನೇಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂತ ಯಾರು ನಿರೀಕ್ಷೆ ಮಾಡೋಕಾಗ. ದುಡ್ಡು ಹಾಳಾಗ್ತದೆ ಅಂತ ಹೇಳಿ ಏನಾರು ಉದ್ಯೋಗ ಮಾಡದೆ ಸುಮ್ನೆ ಕೂಕಂಕೆ ನನ್ ಕೈಲಾತಿಲ್ಲ. ಜೀವನದೇಗೆ ಏನಾರು ಸಾಧನೆ ಮಾಡ್ಕ. ಕ್ಷೌರಿಕರು ಕ್ಷೌರ ಮಾಡುದು, ಗೌಡ್ರು ಗದ್ದಿ ಪಾಠ ನೋಡುದು, ಬ್ರಾಹ್ಮರು ಪೂಜೆ ಮಾಡ್ಕೊಂಡು ಇರುದಲ್ವಾ. ಹರಿಜನ್ರು ಮಾತ್ರ ಅವ್ರಿವ್ರ ಮನೆಯಲ್ಲಿ ಸತ್ತ ದನ ಎಮ್ಮಿ ಎಲ್ಲ ಎಳ್ದ ಹಾಕೊಂಡು ಇರ್ಕ ಅಂತ್ರಿಯ. ಈಗ ನಾ ಒಂದ್ ಪ್ರಶ್ನೆಕ್ಕೆ ಅಂತೆ, ನಮ್ ಪಟೇಲ್ರು ಗೌಡ್ರು ಅಂಗಡಿ ರೈಸ್ ಮಿಲ್ ಅಂತ ಇಟ್ಟಿಲ್ಯಾ, ಬರೀ ಗದ್ದಿತ್ವಾಟ ಅಂತ ಅದನ್ನೇ ನಂಬ್ಕೊಂಡು ಅವ್ರಿದ್ರ? ಹಾಂಗೆ ಬ್ಯಾರೆ ಬ್ಯಾರೆ ಉದ್ಯೋಗ ಮಾಡ್ಕ. ಈಗ ದೇವಸ್ಥಾನದಾಗೆ ಬ್ರಾಹ್ಮರೆ ಪೂಜೆ ಮಾಡ್ಕ, ಬೇರೆ ಯಾರನ್ನು ಮಾಡಿರ ಆತಿಲ್ಯಾ. ಬೇರೆ ಜಾತಿಯವರು ಮಾಡೋದ್ ಬೇಡ ಅನ್ನೋದಾದ್ರೆ ಅಂತ ದೇವ್ರೆ ನಮಗ್ ಯಾಕೆ ಬೇಕು, ಎಂತಕ್ ಬೇಕು ಕೇಂತೆ. ಶಿವಪ್ಪ ಗೌಡ್ರೆ, ಅಣ್ಣಪ್ಪ ಹೆಗ್ಡೆರೆ, ತಾವು ದೊಡ್ಡ ಮನಸ್ರು, ಊರಿಗೆ ಪ್ರಮುಖರು ಅಂತ ನಂಗೆ ತಿಳಿದಿರ್ಲಿಲ್ಲ. ಹಾಂಗಾಯ್ ಆ ದಿನ ನಾ ಎದ್ದು ನಿಂತು ಮಾತಾಡ್ಲಿಲ್ಲ. ತಾವದನ್ನ ಮನಸ್ಸಿಗೆ ಹಚ್ಕಂಕಾಗ ನನ್ ಮೇಲೆ ಅವಳು ಸುಳ್ಳು ಅಪಾದನೆ ಮಾಡ್ತಿದ್ದಾಳೆ. ನಾನು ಅವಳ ಹತ್ರ ರಾತ್ರಿ ನಿನ್ ಗಂಡಸನ್ನ ಕಟ್ಕೊಂಡು ವ್ಯಾಪಾರ ಮಾಡ್ತೀಯ ಅಂತ ಕೇಳಲೇ ಇಲ್ಲ. ಅವಳು ನಮ್ಮ ಹತ್ರ ಕ್ಷಮಾಪಣೆ ಕೇಳಲೇಬೇಕು. ಇಲ್ದೇ ಇದ್ರೆ
ಊರಲ್ಲಿ ಅದ ಹೆಂಗ್ ಓಟ್ಲಿಡ್ತಾಳೆ ಅಂತ ನಾವು ನೋಡ್ತೀವಿ. ಯಾಕೆ ಅವಳು ನಿನ್ ಕ್ಷಮಾಪಣೆ ಕೇಳ್ಬೇಕು? ನೀನ್ ಎಂತವನು ಅಂತ ಇಡೀ ಊರಿಗೆ ಗೊತ್ತಿದೆ. ನೋಡೋಣ ಅದ ಹೆಂಗ್ ಊರಲ್ಲಿ ಓಟ್ಲಿಡ್ತಾಳೆ ಅಂತ ನಾವು ನೋಡ್ತೀವಿ. ಏ ಶಿವಪ್ಪ, ಬಾಯಿ ಮುಚ್ಕೊಂಡು ನಿಂತ್ಕೋ. ಪಂಚಾಯತಿ ಕಟ್ಟೆ ಇದು, ಹದ್ ಮೀರ್ ನಡ್ಕೊಂಡ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಚರ್ಮ ಸುಲಿಸ್ಬಿಡ್ತೀನಿ. ಸ್ವಾಮಿ, ತಾವು ಹೋಟ್ಲ್ ಇಡೋದಕ್ಕೆ ಅಪ್ಪಣೆ ಕೊಟ್ಟು ನಮ್ ಜಾತಿ ಹುಡುಗಿ ಒಬ್ಳು ಹಾಳಾಗೋದಿಕ್ ವ್ಯವಸ್ಥೆ ಮಾಡಿದ್ರಿ. ಕೆಳ ಜಾತಿಯವ್ರು ಹೋಟ್ಲ್ ಇಟ್ಟು ಉದ್ದಾರ ಆಗೋದು ಎಲ್ಲಾದ್ರೂ ಉಂಟಾ ಸ್ವಾಮಿ? ಏ ನಿನ್ಗೆ ಯಾಕಾದಿಲ್ಲ, ಅವಳು ಅವ್ರಿವ್ರ ಮನೆ ಕೆಲ್ಸಕ್ಕೆ ಸೇರಿಸಿ ಸೂಳೆ ಮಾಡ್ಬೇಕು ಅಂತಿದ್ಯಾ? ಬಗಲಿಂದ ನೋಡಮ್ಮ ಅಕ್ಕು, ನೀನ್ ಹೋಟ್ಲ್ ಓಪನ್ ಮಾಡು, ಅದ್ ಯಾವನ್ ಬಂದ್ ತಕರಾರು ಮಾಡ್ತಾನೋ ನಾವ್ ನೋಡ್ಕೊಂತೀವಿ. ಶಿವಪ್ಪ, ಏನ ಹಿಂಗ್ ಮಾತಾಡ್ತಾಳೆ ಇವಳು? ಇವಳಿಗೆ ಏನಾದ್ರೂ ತಲೆಗಿಲ್ ಕೆಟ್ಟಿದ್ಯಾ ಮರ? ಪಂಚಾಯತಿಯವ್ರು ಎಲ್ಲ ಅವಳ ಕಡೆನೆ ವಾಲಿದ್ರು, ಇಲ್ಲ ಅಂತ ಹೇಳಿದ್ರೆ ಅವಳು ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡ್ ಬಿದ್ದಿರಂಗೆ ನಾನ್ ಮಾಡ್ತಿದ್ದೆ ಗೊತ್ತಾ. ಅಣ್ಣಪ್ಪ, ಅವಳಿಗೆ ಎಂತಾದ್ರೂ ಮಾಡ್ಬೇಕಲ್ಲ ಮಾರಯ್ಯ. ಒಂದ್ ಕೆಲಸ ಮಾಡೋಣ, ಅವಳ ಗುಡ್ಲಿಗೆ ಬೆಂಕಿ ಹಚ್ಚಿ ಬುದ್ಧಿ ಕಲ್ಸೋಣ. ಬೇಡ, ಈಗ್ಲೇ ಬೆಂಕಿ ಹಚ್ಚಿದ್ರೆ ಕೇಸು ನಮ್ ಮೇಲೆ ಬರುತ್ತೆ. ಬೇಡ, ಸ್ವಲ್ಪ ದಿನ ಇರು, ಆಮೇಲೆ ನೋಡೋಣ. ಅಲ್ಲ, ಪಟೇಲ ನಮ್ ಸಂಬಂಧಿಕಾಗಿ ನಮ್ ಕಡೆ ತೀರ್ಪು ಕೊಡದೆ ಅವಳ ಕಡೆ ಕೊಟ್ಬಿಟ್ಟ ನೋಡು. ಕೊಡ್ಲಿ ಬಿಡು, ಅದ್ರಲ್ಲಿ ಅವನ್ದೊಬ್ಬಂದ ಕೈವಾಡ ಇಲ್ಲ, ಇನ್ನು ಇಬ್ರದ್ದಿದೆ ಗೊತ್ತಾಯ್ತಾ? ಅಣ್ಣಪ್ಪ, ಅಣ್ಣಪ್ಪ, ಕಟ್ಟಿಸ್ತಾ ಇದ್ಲಲ್ಲ, ಎಲ್ಲಿವರೆಗೆ ಬಂತು? ಕಟ್ಟಿದಾಳೆ ಹಂಗೆ, ಒಂದ್ ಬಚ್ಚಲ್ ಮನೇಲಿ ಸೇರ್ ಕಟ್ಟಿಸ್ತಾವಳಂತೆ. ಅವಳಿಗೆ ಅಷ್ಟೊಂದ್ ದುಡ್ಡು ಎಲ್ಲಿತ್ತೋ? ಊರಲ್ಲಿ ಎಷ್ಟ್ ಜನಕ್ಕೆ ಸರಿಗಾಸಿದಾಳೋ, ಇಲ್ಲ ಅಂದ್ರೆ ಅಷ್ಟೊಂದ್ ದುಡ್ಡು ಎಲ್ಲಿಂದ ಬರುತ್ತೆ? ಏನಂತೀಯ ಮರ್ಯ? ನಿಜ ನಿಜ, ಅವಳ ಅಕ್ಕ ನಮ್ ಪಟೇಲ್ರ ಮನೇಲಿ ಕೆಲಸ ಮಾಡ್ತಾಳೆ, ಅವಳಿಗೆ ಇಲ್ದಿದ್ ದುಡ್ಡು ಇವಳಿಗೆ ಎಲ್ಲಿಂದ? ನಿಮ್ಗೆ ಯಾಕ್ರ ಅವಳ ಹಣದ ವಿಷಯ? ಸರಿಯಾಗಿ ವಿಷಯ ತಿಳ್ಕೊಳ್ಳದೆ ಒಂದ್ ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡೋದು ತಪ್ಪು. ಕೈಗ್ ಸಿಗ್ಲಿಲ್ಲ ಅಂತ ದ್ರಾಕ್ಷಿ ಹುಳಿನ? ತಪ್ಪು ಗಿಟ್ಟಪ್ಪ, ತಪ್ಪು. ಅಕ್ಕಗೂ ನಿನ್ಗೂ ಏನ್ ಸಂಬಂಧ? ಮಾತಾಡ್ತಿರ ಅವಳು ಪರ ವಹಿಸ್ಕೊಂಡ್ ಮಾತಾಡ್ತೀಯಲ್ಲ, ಅವಳೇನ್ ನಮ್ ಜಾತಿನ ನಮ್ ಸಂಬಂಧಿನ? ಜಾತಿ ಸಂಬಂಧ ಇದ್ರೆ ಮಾತ್ರ ಸಹಾಯ ಮಾಡ್ಬೇಕಾ? ನಿಮ್ ಕೈಗ್ ಸಲೀಸಾಗಿ ಸಿಕ್ಬಿಟ್ರೆ ಮುಖಾನು ನೋಡಲ್ಲ, ಜಾತಿನೂ ಬೇಕಾಗಿಲ್ಲ. ಅದೇ ಸಿಗ್ಲಿಲ್ಲ ಅಂದ್ರೆ ಅವಳು ಕೀಳು ಜಾತಿಯವಳು, ಸೂಳೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತೀಯ. ಛೇ, ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ರು, ಎಷ್ಟು ಸಂಸಾರ ಹಾಳು ಮಾಡಿದ್ರಿ, ಎಷ್ಟು ಹೆಣ್ಮಕ್ಳು ಮದುವೆ ನಿಲ್ಸಿದ್ರಿ, ಜನ ನಿಮಗೆ ಛೀ ಧೂ ಅಂದ್ರು ನಿಮ್ಗೆ ಬುದ್ಧಿ ಬರ್ಲಿಲ್ವ? ಯಾಕೋ ನೀನ್ ಮಾತಾಡ್ತಾ ಇರೋದ್ ನೋಡಿದ್ರೆ ಹಕ್ಕು ನೆಲ್ ಮದುವೆ ಆಗ್ಬಿಡ್ತೀಯೋ ಅಂತ ಭಯ ಆಗ್ತಾ ಇದೆ ಮರ್ಯ. ಇಷ್ಟು ದಿವಸ ಒಂದು ಒಂಟಿ ಹೆಣ್ಣು ತನ್ನ ಕಾಲ್ ಮೇಲೆ ತಾನು ನಿಲ್ಬೇಕು ಅಂತ ಕಷ್ಟ ಪಡ್ತಾ ಇರೋದನ್ನ ನೋಡಿ ಮಾನವೀಯತೆಯಿಂದ ಸಹಾಯ ಮಾಡ್ತೀನಿ. ನೀನ್ ಹೇಳದ್ಮೇಲೆ ಮದುವೆ ಆಗ್ತೀನಿ, ಏನ್ ಮಾಡ್ತೀಯೋ ಮಾಡ್ಕೋ. ಹಕ್ಕು ಈಗ ನೀನ್ ಅವ್ಳ ಜೊತೆ ಓಡಾಡ್ತಾರೆ ನೋಡೇ, ನಮ್ ಕೈ ಸಲ್ಸಕ್ಕಾಗಲ್ಲ ಕಣೋ. ನೀನೇನಾರ ಮದುವೆ ಆಗ್ಬಿಡ್ಯಪ್ಪ, ನೀನು ನಾವು ಹುಚ್ಚರಾಗ್ಬಿಡ್ತೀವಿ ಕಣೋ. ಅಮ್ಮ, ನಮ್ಮ ಮೇಘ್ರವಳ್ಳಿ ಮ್ಯಾಲ್ಪ್ಯಾಟಿಲಿ ಒಂದು ಹೋಟ್ಲ್ ಇಟ್ಟಿದ್ದೀನಿ. ಮೊದಲ ದಿನ ಪೂಜೆಗೆ ನೀವೆಲ್ಲರೂ ಬರ್ಕ, ಆ ದಿನ ಕಾಪಿ ತಿಂಡಿ ಚಾ ಎಲ್ಲ ಪುಕ್ಕಟೆ. ನಾನು ನಿಮ್ ಜಾತಿಯೊಳೆ ಬರ್ತ್ರಿ ಅಲ್ದಾ? ಹೇಗ್ರ ಅಪ್ಪಮ್ಮ ಶುಕ್ರ ಎಲ್ರಿಗೆ ಹೇಳು, ಮರುಕಾಗ ಇನ್ ಯಾರ್ಯಾರತ್ತ ಎಲ್ರಿಗೆ ಹೇಳು. ಮತ್ತೆ ಹಾ
ನನ್ನ ಹೋಟೆಲ್ಗೆ ಬರುವ ಗಿರಾಕಿಗಳೆಲ್ಲ ಇಲ್ಲಿಗೆ ಹೋಗ್ತಾ ಇದ್ದಾರಲ್ಲ ಹಾಗಾದರೆ ನನ್ನ ಹೋಟೆಲಿನ ಕತೆ ಓಹೋ ಸಮಾಧಾನ ಸಮಾಧಾನ ಎಲ್ಲರಿಗೆ ಬತ್ತು ಬತ್ತು ಬನ್ನಿ 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 ಕುಳಿತುಕೊಳ್ಳಿ ಸರಸು ದೋ ಚಾಗಿನಿಯೋ ಏನ್ ಕಾಮತ್ರ ಸಮಾಚಾರ ಎಂತ ಇಲ್ಲ ಮಾರಾರೆ ಮೇಲ್ಪೇಟೆ ಹೋಟ್ಲು ಬಹಳ ಜೋರಾಗಿ ನಡೀತಾ ಇದೆ ಅಂತ ನೀವು ಗಾದೆ ಕೇಳಿದಿರಲ್ಲ ಹೊಸದರಲ್ಲಿ ಆಗಸ ಬಟ್ಟೆನ ಎತ್ತಿ ಎತ್ತಿ ಹೋಗದಂತೆ ಹುಕ್ಷಟ್ಟೆ ಚಾ ಕೊಡ್ತಾಳೆ ಅಂತ ಅವಳ ಹೋಟೆಲ್ಗೆ ಜನ ನುಗ್ಗಿದ್ದೆ ನುಗ್ಗಿದ್ದು ಆಗ ಎರಡು ದಿನ ಅವಳ ಹೋಟೆಲ್ ಜನ ಹೋಗ್ತಾ ಇದ್ರು ನಮ್ಮ ಹೋಟೆಲ್ಗೆ ವ್ಯಾಪಾರ ಕಮ್ಮಿ ಆಗಿತ್ತು ಈಗ ಮಾಮೂಲಿಯಾಗಿ ನಡೀತಾ ಉಂಟು ಹೋ ಗೌಡ್ರು ನಿಲ್ಲಿ ಬಾರ ಗೌಡ್ರೆ ಚಾ ಕುಡಿದು ಹೋಗಿರಂತೆ ಬನ್ನಿ ಅಕ್ಕು ಹೋಟೆಲ್ಗೆ ಹೋಗ್ತಿದ್ದೀರಾ ಅವಳು ಮಾಡಿದ ತಿಂಡಿಯನ್ನು ನೀವು ತಿಂತೀರಾ ಬನ್ನಿ ಗೌಡ್ರೆ ಬನ್ನಿ ನಮ್ಮಲ್ಲಿ ತಿಂಡಿ ಕಾಫಿ ಇಲ್ವಾ ಅಕ್ಕು ಏನ್ ತಿಂಡಿ ಕಾಫಿ ಪುಕ್ಸಟೆ ಕೊಡ್ತಾಳ ಅವಳು ಹೋಟ್ಲಿಗೆ ಹೋಗಿ ಆರೋಗ್ಯ ಹಾಳ್ ಮಾಡ್ಕೋಬೇಡಿ ಅದು ಒಳ್ಳೇದಲ್ಲ ಬನ್ನಿ ಬನ್ನಿ ಇಲ್ಲ ಕಾಮತ್ರೆ ಅಕ್ಕು ಹೋಟ್ಲಿಗೆ ಚಾಯ್ ಕುಡಿಯಕ್ಕೆ ಹೋಗ್ತಾ ಇಲ್ಲ ದಿನಸಿ ತರಕ್ಕೆ ರಾಯರ ಅಂಗಡಿ ಹೋಗ್ತಾ ಇದ್ದೀವಿ ದಿನಸಿ ಆಮೇಲೆ ತಂದರಾಯ್ತು ರಾಯರ ಅಂಗಡಿ ಎಲ್ಲಿ ಹೋಗುವುದಿಲ್ಲ ಅಲ್ಲೇ ಇರುತ್ತದೆ ಬನ್ನಿ ಬನ್ನಿ ಮಾರಾಯರೆ ಇಲ್ಲ ಕಾಮತ್ರೆ ಮನೆ ತುಂಬಾ ನೆಂಟರು ಬಂದ್ಕೊಳ್ತಿದ್ದಾರೆ ರೇಷನ್ ಎಲ್ಲ ತೀರೋಗಿದೆ ನಡಿ ಹೋಗೋಣ ಅಕ್ಕು ಅಂತೂ ಇಂತೂ ದೊಡ್ಡ ಹೋರಾಟ ಮಾಡಿ ಈ ಊರ್ನಗೆ ಒಂದು ಹೋಟಲ್ ಶುರು ಮಾಡಿದೆ ಹೋಟಲ್ ಅಂದ್ರೆ ಬರೀ ಬ್ರಾಹ್ಮಣರಿಗೆ ಗೌಡರಿಗೆ ಅಂತಿತ್ತು ಈ ಗಟ್ಟಿಗಾತಿ ಅದು ಸುಳ್ಳು ಮಾಡಿಯೇ ಅಕ್ಕು ಊರಂಗೆ ಯಾರ್ ಬಾಯಿ ಕೇಂದ್ರು ನಿಂದೆ ತಾರೀಫು ನಂಗಂತೂ ಖುಷಿ ಆಯ್ತು ನೋಡು ನಾನ್ ಅಸ್ಕಾಗೆ ಪಾಟೇಲ್ರ ಮನೆ ಕೆಲ್ಸಕ್ ಹೋಯ್ಕ ಒಪ್ಪುದೆ ಬೇಸರಿಕೆ ನಿಂಗ್ ಗೊತ್ತಲ್ದ ನಾ ಬರ್ಲೆ ಅನ್ಕಂಡ ನೀ ಬೇಜಾರ್ ಮಾಡ್ಕೊಳಕಾಗ ಆಯ್ಲಿ ಬಾವ ಹೆಂಗಿರ ಇಲ್ಲೇ ಇರ್ತಾರಲ್ಲ ನಾ ಎಲ್ಲಿ ಹೊತ್ತೆ ನಾ ಇಲ್ಲೇ ಇರ್ತ ಮರೈತೆ ಅಕ್ಕ ನನ್ನ ಅಸುಕಿಗೆ ಎದ್ದ ಹಾಲ್ ಕಾಸಿ ಕಾಫಿ ತಿಂಡಿ ರೆಡಿ ಮಾಡ್ಕ ಅದಕ್ಕೆ ನಾನು ಕುಬೇರ ಇಲ್ಲೇ ಮಲ್ಕೊಂತು ನಿಂಗ್ ಬೇಜಾರ್ ಇಲ್ಲ ಅಲ್ದಾ ಸರಿ ಹಂಗೆ ಮಾಡಿ ಆದ್ರೆ ಪುರ್ಸತ್ ಇರುವಾಗ ಮನೆ ಕಡೆ ಬಂದು ಹೋಗ್ಕ ಏನಿಲ್ಲ ದೇವಸ್ಥಾನದಲ್ಲಿ ಏನಿಲ್ಲ ಅಂದ್ರೆ ದೇವ್ರ ದರ್ಶನ ಮಾಡಕ್ ಓ ದೇವ್ರ ದರ್ಶನ ಮಾಡಕ್ ಬಂದ್ರ ಸರಿ ಸುರಸುಂದರಿ ನೀ ನನ್ನ ಕಿನ್ನರಿ ಯಾರಲ್ಲೂ ಎಂದು ಕಾಣದ ಈ ನಿನ್ನ ಮೈಸಿರಿ ಬರವಾಗಿ ಬಂದಿ ನೀನು ಬರಡಾದ ಬಾಳಿಗೆ ಹಿತವಾಯ್ತು ಜೀವಕ್ಕೆ ನೀ ಬರಲು ಸನಿಹಕ್ಕೆ ಸಿಂಗಾರಿ ಸುರ ಸುಂದರಿ ನೀ ನನ್ನ ಕಿನ್ನರಿ ಯಾರಲ್ಲೂ ಎಂದು ಕಾಣದ ಈ ನಿನ್ನ ಮೈಸಿರಿ
ಮನೆ ಬಿಟ್ಟು ಹೋಗಿದಾಳೆ ಅಂತಂದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಣ್ಣ. ನಿಂಗೆ ಹಿಟ್ಲರ್ ಗೊತ್ತಾ? ಗೊತ್ತಿಲ್ಲಣ್ಣ. ಬುಷ್ ಗೊತ್ತಾ? ಗೊತ್ತಿಲ್ಲಣ್ಣ. ಜಾರ್ಜ್ ಗೊತ್ತಾ? ಗೊತ್ತಿಲ್ಲ. ಕೆನಡೆ ಗೊತ್ತಿಲ್ಲಣ್ಣ. ಯಾರು ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತೀಯ? ಇನ್ಯಾರು ಗೊತ್ತ ನಿಂಗೆ? ಅದು ಚಿದಾನಂದ್ ಗೊತ್ತು. ಚಿದಾನಂದ ಅವನ್ ಯಾರಯ್ಯ? ಅಯ್ಯೋ ಅವನ್ ಯಾರನ್ ಗೊತ್ತಿಲ್ವಾ? ಇಲ್ಲ. ಅಯ್ಯೋ ತೀರ್ಥಳ್ಳಿ ತುಂಬಾ ದೊಡ್ಡ ವ್ಯಕ್ತಿ, ಕಲೆಕ್ಟರ್. ಅವ್ನ್ ಮಾಡಿರೋ ಅಂತ ದೊಡ್ಡ ಸಾಧನೆ ಏನು? ಅವನ್ ಮಾಡಿರೋದು ಒಂದೇ ಒಂದ್ ಸಾಧನೆ. ಏನದು? ಅದನ್ನ ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೊಂತೀನಿ. ಹೇಳ, ಪರವಾಗಿಲ್ಲ ಹೇಳು. ಹೇಳ. ಏನು ಬೇಜಾರ್ ಮಾಡ್ಕೊಂಬರ್ದ? ಅವನು ನೀನ್ ಇಟ್ಕೊಂಡ ಬೆಳಿಗ್ಗೆ ನನ್ನ ನೆಂಟಿ ಕಾಟಲ್ ಆಗ್ಬಿಟ್ಟು ನಾನೇ ನೊಂದಿ ನೀರ್ ಹಾಕ್ಬಿಟ್ಟಿದ್ದೀನಿ. ಹಿಟ್ಲರ್ ಗೊತ್ತಾ? ಬುಷ್ ಗೊತ್ತಾ? ಜಾರ್ಜ್ ಗೊತ್ತಾ? ಕಿರಣಿ ಗೊತ್ತಾ? ಅಂತ ಬಂದವನು ಅಣ್ಣ. ಏನಾದ ಅಣ್ಣ? ಚೆನ್ನಾಗ್ ನೆರಳಿಸ್ತ ಕಣ ಅವನ್ಗೆ. ಭಲೇ ಛತ್ರಿ ನನ್ ಮಗ. ಅದ್ ಸರಿ ಅಣ್ಣ, ಅವ್ನ ಹೆಂಡ್ತಿನ ಸದಾನಂದ ಇಟ್ಕೊಂಡವನೆ ಅಂತ ನಿಂಗೆ ಅಣ್ಣ ಗೊತ್ತಾಯ್ತು? ಸದಾನಂದ ಹೇಳ್ದ. ಸದಾನಂದ ಅವನ್ ಯಾರಣ? ನಿನ್ನೆಂಡ್ರನ್ನ ಇಟ್ಕೊಂಡಿರೋ. ಆಹಾ, ಹೋಟೆಲ್ ಅಲ್ಲಿ ವ್ಯಾಪಾರ ಏನು ಇಲ್ಲ. ಲಾಟಿಪುರ ಸಾಫ್ ಕರ್ಕೊಂಡು ತೆಂಗೆಲ್ ಹೋಟೆಲ್ ಗೊತ್ತೆ. ಇನ್ಮೇಲೆ ತಾವ್ ಕುಡ್ದ ಚಾ ಲೋಟನ ನೀವ್ ತೊಳಿಬೇಕಾದಿಲ್ಲ, ನಾವೇ ತೊಳಿತೀವಿ. ಚಾ ತಿಂಡಿಗೆ ನಮ್ಮ ಹೋಟ್ಲಿಗೆ ಬನ್ನಿ. ಕಾಲ್ 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 Thank you.
ನನಗೆ ನನ್ನ ಕಣ್ಣುಗಳನ್ನೇ ನನಗೆ ನಂಬುವಕ್ಕೆ ಅಸಾಧ್ಯವಾಗ್ತಾ ಇದೆಯಲ್ಲ. ಕಳೆದ ಕಲಪದಲ್ಲಿ ಲಯವಾದಂತಹ ಪ್ರತಿಯೊಂದು ವಸ್ತುಗಳನ್ನ ಜೀವರಾಶಿಗಳನ್ನ ಗುರುತಿಸಿರಿ. ಅದೆಲ್ಲವೂ ಚೈತನ್ಯ ಸ್ವರೂಪಿಗಳಾಗಿಯೇ ಕಂಡವಲ್ಲ. ಹೇಗಿದೆ ವ್ಯಾಪಾರ? ಹೋಟ್ಲು ವ್ಯಾಪಾರ ನಾ ಎಣಿಸಿ ನಡೀತಿಲ್ಲ. ಅದ್ ಎಂತ ಮಾಡಿರು ಈ ಗೌಡ್ರು ಬಗೆರು ಇಲ್ಲಿಗೆ ಬರ್ತಿಲ್ಲ ಮಾರ್ರೆ. ಅದಕ್ಕೆ ನೀನ್ ಕಾಂಟ್ರಾಕ್ಟ್ ತಗೊಳುವ ಅಂತ ಯೋಚನೆ ಮಾಡಿದ್ದೆ. ಹ್ಯಾಂಗಿರು ನಮ್ಗೂ ಬೇರ ಇದ್ನಲ್ದ, ಮನಿ ಮನಿಗ್ ಹೋಯ್ ವ್ಯಾಪಾರ ಮಾಡ್ತಾ. ನೀ ಮೀನ್ ಕಾಂಟ್ರಾಕ್ಟ್ ತಗ, ನಾ ಬೇಡ ಅನ್ನಲ್ಲ, ಆದ್ರೆ ಹೋಟೆಲ್ ವ್ಯಾಪಾರ ಮಾತ್ರ ನಿಲ್ಲಿಸ್ಬೇಡ. ಇಲ್ಲಿ ಓಡಾಡೋ ಬಸ್ಸು ಕಂಡಕ್ಟರ್ ಡ್ರೈವರ್ಗಳ ಹತ್ರ ಎಲ್ಲ ಬಸ್ ಇಲ್ಲೇ ನಿಲ್ಸೋ ವ್ಯವಸ್ಥೆ ಮಾಡ್ತೀನಿ. ಹಾಗೆ ಸ್ಕೂಲ್ ಮಾಸ್ಟರ್ಗಳ ಹತ್ರ ಎಲ್ಲ ಕಾಫಿ ತಿಂಡಿ ಇಲ್ಲೇ ಮಾಡಿ ಅಂತ ಕೇಳ್ಕೋತೀನಿ. ನೀನ್ ಧೈರ್ಯವಾಗಿರು. ಓಹೋ, ನೀವಿದ್ರಲ್ಲ ನಂಗೆ ಅಂತ ಬಾ. ಮಾತ್ನಲ್ಲೇ ಹೊಟ್ಟೆ ತುಂಬಿಸ್ತೀಯಾ, ಒಂದ್ ಕಪ್ ಚಾ ಮಾಡ್ಕೊಂಬಾ. ತರ್ತೆ. ಕಿಟ್ಟಪ್ಪ ಮನೆ ಮಠ ಮರ್ತು ಇಲ್ಲೇ ಕೂತಿರೋ ಹಾಗಿದೆ. ಜನ ಆಡಿಕೊಳ್ಳುವುದು ಸುಳ್ಳಲ್ಲ. ಇದಕ್ರಮಣ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಅದೇನಿಲ್ಲ ಪ್ರಕಾಶ, ಆ ಬುಡ್ಬುಡಕ್ಕೆ ಅವನು ಅದೇನೋ ಹೇಳ್ತಾ ಇದ್ದ ಮುಂದಿನ ವರ್ಷ ಪ್ರಳಯ ಆಯ್ತದೆ ಅಂತ. ಅದಕ್ಕೆ ಅವನ್ ಮಕ್ಕ ಮುಚ್ಚ ನಿನ್ ಬಾಯಿ ಮಣ್ಣಾಕ. ಈ ಭೂಮಿಗೆ ಒಂದೇ ಒಂದ್ ಮಗುನು ಕೊಡುಗೆ ಕೊಡದ ನಾನು ಹೋಗ್ತಾ ಇದ್ದೀನಿ. ನಾನ್ ಯೋಚನೆ ಮಾಡ್ಬೇಕಾಗಿರೋನು ಅಂತದ್ರಲ್ಲಿ ನೀನೇಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ನನ್ ದೊಡ್ಡ ಹೆಂಡತಿ ಮಕ್ಳು ಮದುವೆ ಮಾಡ್ಬೇಕು, ಚಿಕ್ಕ ಹೆಂಡತಿ ಮಕ್ಳು ಓದ್ತಾವೆ, ಮೂರ್ನೇ ಹೆಂಡತಿ ಮಕ್ಳು ಇನ್ನು ಚಿಕ್ಕವು, ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ್ದೆ. ಏನಪ್ಪ ಬೆಳಿಗ್ಗೆನೆ ಹೆಣ ನೋಡೋ ತರ ಆಗೋಯ್ತು. ಏನಿದ್ರು ಅಂಗಡಿ ಕಡೆಗೆ ಬತ್ತಾಯ್ತು. ಬೇಗ ಟೀ ಕೊಡಪ್ಪ, ಎಣ ಕಾಯ್ಸಕ್ಕಾಗಲ್ಲ ಇಲ್ಲಿ. ಎಣನೇನೋ ಕಾಯಿಸ್ಬಾರ್ದು, ಟೀ ಸೊಪ್ಪು ಕಾಯಿಸ್ಬೇಕಲ್ಲ. ಇರೋ ಎಷ್ಟಾಯ್ತಣ್ಣ? ಹದಿನೈದು ರೂಪಾಯಿ. ಹದಿನೈದು ರೂಪಾಯಿ ಅಣ್ಣ ಕೊಟ್ಬಿಡಣ್ಣ. ಹಾ, ದುಡ್ಡು ತಂದಿಲ್ಲಪ್ಪ, ಬಂದಿದ್ದು ಅರ್ಜೆಂಟ್ ಅಲ್ಲಿ. ನಾನ್ ತಂದಿಲ್ಲ, ನಾ ಬೇರೆ ಶರ್ಟ್ ಹಾಕೊಂಡ್ ಬಂದೆ. ಅಯ್ಯೋ ಹಂಗಂದ್ರೆ ಹೆಂಗ್ರು ಅಣ್ಣ? ಈ ಅಣ್ಣ ಊತಕ್ ಬಂದು ದುಡ್ಡು ಕೊಟ್ಬಿಡ್ತೀವಿ ಅಣ್ಣ, ಕೊಟ್ಬಿಡ್ತೀವಿ. ನಡಿಯಲ್ಲ, ದುಡ್ಡು ಕೊಟ್ಬಿಟ್ಟು ಹೋಗಿ. ಅರ್ಜೆಂಟ್ ಅಲ್ಲಿ ಹಂಗೆ ಬಂದು ದುಡ್ಡು ಕೊಟ್ಬಿಟ್ಟು ಬಾಡಿ ಎತ್ಕೊಂಡ್ರ ಯಾವ? ಆಯ್ತಣ್ಣ, ದುಡ್ಡು ಕೊಟ್ಟೆ ಹಣ ತಗೊಂಡ್ ಹೋಗ್ತೀವಿ. ಹೇ, ನಾವ್ ಬರೋ ಗಂಟ ನೀವಿಲ್ಲೇ ಇರೋ. ನಡೀರೋ ನಡೀರೋ ಎಲ್ಲ ಸರಿ ಬರೋಣ. ರಮಣ ಹೋಗ್ರ, ನನಗೆ ಮರಸ್ತೀರಾ? ಏಳು ಕೆರೆ ನೀರ್ ಕುಡ್ದೋ ನಾನು, ಬನ್ರಿ. ದುಡ್ಡು ತಂದು ಕೊಟ್ರೇನೆ ಡೆಡ್ ಬಾಡಿ, ಇಲ್ಲ ನನ್ ಮಕ್ಳ ನೀವು ಡೆಡ್ಡು. ಹೋಗ್ರಿ. ಅಯ್ಯೋ, ಏನ್ ಬಂದ್ರಿ ದೊಡ್ಡ ರೋಗ? ನಿನ್ ಮುಖಕ್ ಮಂಗಳಾರತಿ ಹಾಕ. ಅಲ್ಲ, ಅಂಗಡಿ ಮುಂದೆ ಯಾಕೆ ಹೆಣ ನಿಟ್ಕೊಂಡಿದ್ಯಾ? ಆ ಸೇಲಿಗೆ ಬಂದೈತೆ, ಯಾರಾದ್ರೂ ಪಾರ್ಟಿ ಇದ್ರೆ ಹೇಳು, ಮಾರಾಕ್ ಬಿಡೋಣ. ಅದಿರ್ಲಿ, ಪೊಲೀಸ್ ಅವ್ರು ನಿನ್ ಹುಡ್ಕೊಂಡ್ ಬರ್ತಾರಲ್ಲ. ಯಾಕೆ ಮಾವಿನ ತೋಪತ್ರ ಕೊಲೆ ನಡೆದದಂತ? ಅಷ್ಟೇ ಅಲ್ಲ, ಆ ಕೊಲೆ ಮಾಡಿದವ್ರು ಎಣ ಅನ್ನೋದ್ಕೊಂಡು ಊರ್ ಊರ್ ತಿರುಗಾಡ್ತಾವ್ರಂತೆ. ಆ ಎಣನೆ ಇದಿರ್ಬೇಕು. ಅಯ್ಯೋ, ಹೌದಾ? ಏನಪ್ಪ ನಿಂದ? ಏನಪ್ಪ ಇದು? ಆಗ್ಲೇ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಿದ್ದೇನೆ. ಯಾಕಪ್ಪ ಕರ್ದೆ? ಏನೋ ನೋಡ್ರಪ್ಪ,
ಎಣವರ ಹತ್ರ ಕಾಸು ತಗೊಳೋದನ್ನು ಎಣದ ಮೇಲೆ ಎಷ್ಟು ಕಾಸನ್ನ ಆಯ್ಕೊಂತೀನಿ ಎರಡು ಪಾಪದ ಕೆಲಸ ಯಾಕೋ ನನ್ನ ಮನಸ್ಸು ಒಪ್ಪಿಲ್ಲಪ್ಪ ದಯವಿಟ್ಟು ಈ ದೆಗ್ಬಡಿ ಎತ್ಕೊಂಡೋಗ್ಬಿಡಿ ಅವೆಲ್ಲ ಇಲ್ಲಪ್ಪ ನಾವು ಕಾಸು ಕೊಟ್ಟ ಎಣ ತಗೊಂಡು ಬೇಡ ಕಟ್ರಲ್ಲ ಎಣ ಎತ್ಕೊಂಡು ಹೋಗ್ಬಿಡ್ರ ನನ್ನ ಮಾತು ಕೇಳ್ರು ಯಾಕೋ ನನ್ನ ಮನಸ್ಸು ಒತ್ತಾ ಇಲ್ಲ ಕಣ ಪಾಪದ ಕೆಲಸ ಆಗಲ್ಲ ಸ್ವಾಮಿ ನಾಳೆ ನಾಲ್ಕು ಜನರ ಮುಂದೆ ನನ್ ಟೀಕಾಸ್ ಕೇಳ್ಬಿಟ್ರೆ ನನ್ ಮೊರೆದೇ ಹೋಗ್ಬಿಡ್ತದೆ ರಾವ್ ಬಹದ್ದೂರ್ ವಂಶದವ್ರು ಮರ್ಯಾದೆ ಈ ಪಾಟಿ ಎದ್ರಲ್ಲಪ್ಪ ನೀವು ಕಾಸ್ ಬೇಕಿದ್ರೆ ಕೊಡ್ಬೇಡಿ ಡೆಡ್ ಬಾಡಿ ತಗೊಂಡು ಹೋಗ್ಬಿಡಿ ನಾವು ಆದರ್ಶ ದಂಪತಿಗಳಪ್ಪ ಈ ವಿಷಯ ಯಾರು ಹೇಳಲ್ಲ ನೀವು ಬಾಯಲ್ಲಿ ಹೇಳಿದ್ರೆ ಸಾಲದು ಪೇಪರ್ ಮೇಲೆ ಬರ್ಕೊಡ್ಬೇಕು ಬರ್ಕೊಡ್ತೀರಾ ಏನ್ ಪೇಪರ್ ಮೇಲೆ ಬರ್ಕೊಡೋದು ಖಾಲಿ ಪೇಪರ್ ಮೇಲೆ ಅವ್ರು ಏನೇನ್ ಕೇಳ್ತಾರೆ ಎಲ್ಲ ಬರ್ಕೊಟ್ಬಿಡು ಅಯ್ಯಯ್ಯೋ ಪೊಲೀಸ್ ಜೀಪ್ ಬೇರೆ ಬರ್ತಾ ಇದೆ ಆರನ್ನ ಸೈರನ್ ಬೇರೆ ಮಾಡ್ಕೊಂಡ್ ಬರ್ತಾವೆ ಅವ್ರು ಏನ್ ಕೇಳ್ತಾರೆ ಬರ್ಕೊಟ್ಬಿಡು ಲಿಪ್ಸ್ಟಿಕ್ ಹಾಕೊಂಡ್ಬಿಡ್ತೀವಿ ಏನನ್ ಬರೆಯೋದು ಅಯ್ಯೋ ಅದೆಲ್ಲ ನೆನ್ಸ್ಕೊಂಡ್ ಬರದ್ರೆ ತಡವಾಯ್ತದೆ ಕೊಟ್ಬಿಡು ಸೈನ್ ಮಾಡ್ಬಿಟ್ಟು ಅವ್ರು ಏನ್ ಬೇಕಾದ್ರೂ ಬರ್ಕತಾರೆ ಸೈನ್ ಮಾಡಿ ಕೊಟ್ಬಿಡು ಬರ್ಕೊಂಡ್ಬಿಡಿ ಎಲ್ಲ ನಮ್ದು ಮಾಡು ಪೊಲೀಸ್ ಜೀಪ್ ಪೊಲೀಸ್ ಜೀಪ್ ಪೇಪರ್ ಏನ್ ಬೇಕಾದ್ರೂ ಬರ್ಕೊಂಡು ತಗೊಂಡು ಹೋಗಿ ಏಯ್ ತಗೊಂಡೋಗ್ರ ಬಾಡಿ ಓದ್ತೀನಪ್ಪ ಸರಿ ಕೇಳಿಸ್ಕೊ ಈ ಪತ್ರದ ಸಾರಾಂಶ ಏನಂದ್ರೆ ನಾಲ್ಕಾರು ಜನರು ಅವರ ಸೋದರ ಸಂಬಂಧಿ ಶವವನ್ನು ಕೊಂಡೊಯ್ಯುವಾಗ ಅವರ ದುಃಖವನ್ನು ಕಂಡು ಬೇಸರವಾಗಿ ನಾನು ಅವರಿಗೆ ಟೀ ಕುಡಿಯಲು ವಿನಂತಿಸಿ ಉಚಿತವಾಗಿ ಟೀ ನೀಡಿದ್ದೇನೆ ಅಷ್ಟೇ ಅಲ್ಲದೆ ಬಡವರಾದ ಆ ವ್ಯಕ್ತಿಗಳಿಗೆ ನನ್ನ ಅಂಗಡಿಯಲ್ಲಿರುವ ಸಕಲ ಸಾಮಾನು ಸರಂಜಾಮುಗಳ ಸಮೇತ ಇಡೀ ಟೀ ಸ್ಟಾಲ್ ಅನ್ನು ಅವರ ಹೆಸರಿಗೆ ಬರೆದು ಕೊಟ್ಟಿದ್ದೇನೆ ಹೇಗ್ ನಡೀತಾ ಇದೆ ನಿನ್ ಹೋಟ್ಲ್ ವ್ಯಾಪಾರ ಏನ್ ಜಾಸ್ತಿ ಆಗ್ತಾ ಇದೆಯೋ ಇಲ್ಲ ಜಾಸ್ತಿ ಅಂತ ಆತಿಲ್ಲ ಒಂದಿನ ಕಡಿಮೆ ಆತು ಒಂದಿನ ಜಾಸ್ತಿ ಆತು ವ್ಯಾಪಾರ ಅಂದ್ರೆ ಗೊತ್ತಲ್ದ ವ್ಯಾಪಾರ ಅಂದ್ಮೇಲೆ ಲಾಭ ನಷ್ಟ ಇದ್ದಿದ್ದೆ ಕಣಮ್ಮ ಹೋಟ್ಲ್ ಇಟ್ಟ ತಕ್ಷಣ ಏನ್ ದೊಡ್ಡ ಸಾವುಕಾರ ಆಗ್ಬಿಟ್ಟು ಕಾಲಕ್ಕೆ ಅದ್ ಸರಿ ಏನ್ ಬಂದ್ ವಿಷಯ ನಿಮ್ಮಿಂದ ಒಂದು ಉಪಕಾರ ಆಯ್ಕಿತ್ತು ಏನಾಗ್ಬೇಕಾಯ್ತು ಹೇಳಮ್ಮ ಯಾಕೆ ಸಂಕೋಚ ಪಟ್ಕೋತಿಯಾ ಹೋಟ್ಲ್ ವ್ಯಾಪಾರ ಜೊತೆ ಮೀನ್ ವ್ಯಾಪಾರನು ಶುರು ಮಾಡುವ ಅಂತ ಮಾಡಿದ್ದೆ ನಮ್ ಕುಬೇರ ಅದನ್ನ ನೋಡ್ಕಂತ ಮೀನ್ ವ್ಯಾಪಾರ ಮಾಡೋದ್ರಿಂದ ಒಂಚೂರು ಹೆಚ್ಚು ಲಾಭನು ಬರುತ್ತೆ ಮಾಡು ಮಾಡು ಒಳ್ಳೇದಾಗ್ಲಿ ನೋಡ್ಕೊಳ್ಳಕ್ಕೆ ಹೇಗೂ ಕುಬೇರ ಇದಾನೆ ಅಂತ ಹೇಳ್ತಿದ್ಯಲ್ಲ ನನ್ನಿಂದ ಏನಾಗ್ಬೇಕಮ್ಮ ಅದಕ್ ಬಂಡವಾಳ ಬೇಕಿತ್ತು ಹೋಟ್ಲ್ ವ್ಯಾಪಾರ ಹೊಸದ್ ಕಾಣಿ ಬರುವುದೆಲ್ಲ ದಿನಸಿ ಹಾಲು ಅದಕ್ಕೆ ಸರಿ ಆತ ಈ ಒಡವೆ ಇಟ್ಕೊಂಡು ಒಂದ್ 500 ರೂಪಾಯಿ ಸಾಲ ಕೊಡಕಾತ ಏನಮ್ಮ ನಾನೇನು ಗಿರಿವಿ ಅಂಗಡಿ ಇಟ್ಕೊಂಡಿದ್ದೇನ ನೀನ್ ಒಡವೆ ಇಟ್ಕೊಂಡು ಸಾಲ ಕೊಡೋಕೆ ಆಯ್ತಮ್ಮ ಕೊಡ್ತೇನೆ ಹೋಟ್ಲ್ ಇರಬಾರ್ದಾಗಿತ್ತು ಇಟ್ಬಿಟ್ಟಿದೀಯ ಹೇಗೋ ಒಳ್ಳೇದಾದ್ರೆ ಸರಿ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರುತ್ತೆ ತಗೋ ನಿನ್ ಒಡವೆ ನೀನೇ ಇಟ್ಕೋ ನಿನಗೆ ಅನುಕೂಲ ಆದಾಗ ವಾಪಸ್ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಕಣಮ್ಮ ಒಳ್ಳೇದು ಅದಕ್ಕೆ ಕರ್ಕೊಂಡ್ ಬಂದೆ ಅಕ್ಕು ನಾ ಬತ್ತೆ ಏನಕ್ಕೋ
ಹೋಟ್ಲ್ ಚೆನ್ನಾಗಿ ನಡೀತಾ ಇದೆಯಾ? ಲಾಯ್ಕ ನಡಿ. ಹೋಟ್ಲ್ ಶುರುವಾದ ದಿನ ನೀವ್ ಬಂದೇ ಬರ್ತೀರಿ ಅಂತ ನಿರೀಕ್ಷೆ ಮಾಡಿದ್ದೆ, ನೀವ್ ಬರ್ಲೇ ಇಲ್ಲ. ಆವತ್ತು ಶಿವಮೊಗ್ಗಗೆ ಅಡಿಕೆ ಮಂಡಿಗೆ ಹೋಗ್ಬಿಟ್ಟಿದ್ದೆ, ಅಲ್ಲಿಂದ ಬರೋದು ರಾತ್ರಿ 10 ಗಂಟೆ ಆಗೋಯ್ತು. ಮಾರನೇ ದಿವಸ ಬರೋಣ ಅಂದ್ರೆ ಇದೆ ಪುರ್ಸೊತ್ತೇ ಸಿಗಲ್ಲ. ಅಡಿಕೆ ತೋಟಕ್ಕೆ ಹೋಗಿ ಗೊನೆ ತೆಗಿಬೇಕು, ಅದು ಇದು ಅಂತ ಇದ್ಬಿಟ್ಟೆ. ಬರ್ತೀವಿ ನಾನು ಚಿನ್ನಪ್ಪ ಗೌಡ್ರು ಇಬ್ರು ನಿಮ್ ಹೋಟ್ಲಗ್ ಬಂದು ಒಂದು ಕಡಕ್ ಚಾ ಕುಡ್ದು ಬರ್ತೀವಿ. ಅಂದ ಹಾಗೆ ನನ್ನನ್ ಮರ್ತಿಲ್ವಲ್ಲಮ್ಮ ನೀನು. ನಿಮ್ಮನ್ನ ಚಿನ್ನಯ್ಯ ಗೌಡ್ರನ್ನ ನಾನ್ ಮರ್ತ್ರೆ ಆ ಮಂಜುನಾಥ ಮೆಚ್ಚುನ ನಾ ಇಲ್ಲಿ ಧೈರ್ಯ ಮಾಡಿ ನೆಲ್ಸುಕೆ ಈ ಊರಿಗೆ ನೀವಿಬ್ರೆ ಅಲ್ದ ಕಾರಣ. ಅಷ್ಟಾದ್ರೂ ನೆನ್ಪಲ್ಲಿ ಇಟ್ಕೊಂಡಿದ್ಯಲ್ಲ, ಸಂತೋಷ. ಅಕ್ಕು ನೀನ್ ಯಾಕೆ ಬೇಗ ಮದುವೆ ಮಾಡ್ಕೋಬಾರ್ದು? ಒಂಟಿ ಹೆಂಗ್ಸು ಈಗಿರೋದು ಒಳ್ಳೇದಲ್ಲ. ನಮ್ಮ ಊರಲ್ಲಿ ಗಂಡು ನಾಯಿಗಳು ಜಾಸ್ತಿ, ನಿನ್ ಹೋಟ್ಲ್ ಮುಂದೇನೆ ಸುತ್ತಾಡ್ತಾ ಇರ್ತವೆ. ನಾನು ಹಿಂಗೆ ಹೇಳ್ದೆ ಅಂತ ಬೇಜಾರು ಮಾಡ್ಕೋಬೇಡ ಅಕ್ಕು. ಕಾಫಿ ತಿಂಡಿ ಮಾತ್ರ ಯಾರಿಗೂ ಸಾಲ ಕೊಡ್ಬೇಡ, ವಸೂಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಯ್ತು ಒಡೀರೆ. ಅಕ್ಕು ಹೋಟ್ಲ್ ನಡೆಯೋವಾಗ್ಲೆ 4 ಕಾಸು ಭದ್ರ ಮಾಡಿಟ್ಕೋ, ಇದನ್ನೇ ನಂಬ್ಕೊಂಡಿರ್ಬೇಡ. ನೀನೇ ಪಂಚಾಯತಿಲಿ ಹೇಳ್ದೆ ಒಂದೇ ಉದ್ಯೋಗ ನಂಬ್ಕೊಂಡಿರ್ಬಾರ್ದು ಅಂತ. ನೀನು ಮೀನ್ ವ್ಯಾಪಾರ ಮಾಡ್ತಾ ಇದೀಯ, ಮೀನು ಮಾಂಸದ ಊಟ ರೆಡಿ ಮಾಡು. ಗಟ್ಟದ ಕೇಳ್ಕೋಗೋ ಕಾರು ಬಸ್ಸು ಲಾರಿ ಎಲ್ಲ ನಿನ್ನ ಹೋಟ್ಲ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ, ಅವರು ಮಾಂಸದ ಊಟ ಮಾಡ್ಕೊಂಡು ಹೋಗ್ತಾರೆ, ನಿನಗೂ 4 ಕಾಸು ಸಿಗುತ್ತೆ. ಮುಂದೆ ಒಂದ್ ದಿವ್ಸ ಅಕ್ಕು ಹೋಟ್ಲ್ ಬಸ್ ಸ್ಟಾಪ್ ಅಂತ ಆದ್ರೂ ಆಗ್ಬೋದು. ಕೇಳ್ತಾ? ಎಲ್ಲ ತಮ್ಮ ದಯ ಒಡೀರೆ, ತಾವು ಸಹ ಆಗಾಗ ನಮ್ ಹೋಟ್ಲಿಗ್ ಬಂದು ಎಂತಾರು ಸಲಹೆ ಕೊಡ್ಕ. ಆಗ ಈ ಊರಿನ ಜನರಿಗ್ ಸಹ ನನಗೆ ನಿಮ್ ಬೆಂಬಲ ಇತ್ತು ಅಂತ ಭಯ ಇರುತ್ತೆ. ಆಯ್ತಾಯ್ತು ಬರ್ತೀನಿ. ಹಾ ನಾ ಬರ್ತೆ ಒಡೀರೆ. ಅಕ್ಕು ಕಿಟ್ಟಪ್ಪ ಅವಾಗ ನಿನ್ ಹೋಟ್ಲಿಗೆ ಬರ್ತಿರ್ತಾನ? ಅದು ಅವರು ಒಳ್ಳೆ ಹುಡುಗ, ಒಳ್ಳೆ ಹುಡುಗ ಕಿಟ್ಟ, ಒಳ್ಳೆ ಹುಡುಗ. ಬನ್ನಿ ಬನ್ನಿ ಅಕ್ಕು. ಇವರೆಲ್ಲ ಯಾರು ಗೊತ್ತಾ? ಗ್ರಾಮ ಪಂಚಾಯತಿ ಸದಸ್ಯರು. ನಮಸ್ಕಾರ. ಈ ಹೋಟ್ಲಲ್ಲಿ ಕಾಫಿ ಟೀ ಚೆನ್ನಾಗಿರುತ್ತೆ ಅಂತಿದ್ರು. ಅವಳು ಕೀಳ್ ಜಾತಿಯವಳು, ಹೇಗ್ ಹೋಗೋದು ಅಂತ. ನಾನು ಹೇಳಿದೆ ನಾನು ನಿಮ್ ಜಾತಿಯವನೇ. ಕಾಮತ್ರೆ ಒಂದ್ ಚಾ ಕೊಡಿ. ಆಯ್ತು. ಅರೆ ಬೂದ, ಇಲ್ಲಿ ಯಾಕೆ ಕೂತಿದೀಯ? ಒಳಗಡೆ ಬಾ. ನಾನು ಒಳಗಡೆನ? ಎಂತ ಮಾತಾಡ್ತಿ ಮಾರಾಯ, ನೀನು ಬಾ ಒಳಗೆ. ಬೇಡ ಒಳಗೆ ನೀನೊಬ್ಬ ಬಂದ್ರೆ ಸಾಕು, ನಿನ್ನ ಕೇರಿ ಜನ ಎಲ್ಲ ಬಂದಾಗೆ ಕೂತ್ಕೋ. ಮಹಾಬಲ ಹೇಗ್ ಬಂದು ಚಾಕಿನವ್ರೆ? ಹೌದು, ನಿಮ್ಮ ಜನಾಂಗ ಎಲ್ಲ ಅಕ್ಕು ಹೋಟ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಮತ್ತೆ ನೀನು? ನಿಮ್ಗೇನೋ ನಾನು ಅವಳು ಜಾತಿಯವನು ಅಂತ ಅನ್ಸುತ್ತೆ, ಆದ್ರೆ ಅವಳಿಗೆ ಅರಿಸಿಲ್ವಲ್ಲ. ಹೋಟ್ಲ್ ಓಪನ್ ಮಾಡೋ ದಿನ ನಮ್ ಜಾತಿಯವ್ರು ಎಲ್ಲಾ ಬಿಡಾರಕ್ಕೂ ಹೋಗಿ ಹೋಗಿ ಕರೆದಿದ್ದಾಳೆ, ನನ್ನ ಮಾತ್ರ ಕರೆದಿಲ್ಲ. ನಾನು ಯಾಕೆ ಹೋಗ್ಲಿ? ತಗೋ ತಿನ್ನು ತಿನ್ನು ತಿನ್ನು. ನನಗೆ ಗೊತ್ತು ಅವಳನ್ನ ಯಾರು ಕುಣಿಸ್ತಾ ಇದ್ದಾರೆ ಅಂತ. ಕುಣಿಸ್ಲಿ ಕುಣಿಸ್ಲಿ, ನಾವು ಸುಮ್ನೆ ಬಿಡ್ತೀವಾ? ಅರೆ ತಿನ್ನು ಮಾರಾಯ. ಮಗ ಕಾಮತ್ತು, ವ್ಯಾಪಾರ ಕಮ್ಮಿ ಆಗುತ್ತಲೇ, ಕೆಳಜಾತಿ ಅಂತ ನೋಡಿದೆ, ಹೇಗೆ ಕೈ ಹಿಡಿದು ಕರ್ಕ ಬಂದ ನೋಡಿದೆ.
ಶೇರೆಗಾರ ಇಷ್ಟೊತ್ತಿಗೆ ಇಲ್ಲಿಗೆ ಸವಾರಿ ಒಳಗಿಡ ಕೆಲ್ಸಕ್ಕೆ ಹೋಯ್ಲೆ ಅವತ್ತ ಇಲ್ಲೆ ಮೈಯಲ್ಲಿ ಹುಷಾರಿಲ್ಲೆ ಎಂತತ್ತು ಮಾರಯ್ಯ ಕಡದ್ರೆ ಎರಡು ಜನ ಅಪ್ಪಂಗಿದ್ದೆ ರಾತ್ರಿ ಎಲ್ಲ ಒಂದೇ ಸಮ ಜರ ಮರ ಐತಿ ಹ್ಮ್ ಈಗೇನ್ ಬಂದದ್ದು ಚಾ ಕುಡಿ ಅಂತ ಬಂದ್ವು ಕಿಶೆಗ್ ಪಾವಾಣಿ ಇತ್ತೇನ ಇಲ್ಲೆ ಅಮಾಸಿಗೆ ಲೆಕ್ಕ ಚಿತ್ತ ಮಾಡ್ತು ಈಗ ನಂಗೂ ಸೀತಕ್ಕಂಗೂ ಎರಡು ಚಾ ಕೊಡೆ ಮರ ಐತಿ ಅಮಾಸಿಗೆ ನಿಂಗೆಲ್ಲಿನ ಪಾವಾಣಿ ಉದ್ರುತ್ತ ಇನ್ ಮುಂದೆ ಸಾಲ ಕೊಡು ಕಾತಿಲ್ಲ ನಿವಾಳ್ಸಲಿಂದ ಏನು ಬಾರಿ ಕೂಗಾಡ್ತೀಯಲ್ಲ ನಾನೇ ನಿನ್ನ 100 ರೂಪಾಯಿ ಕೊಡುಕ 20 ರೂಪಾಯಿ ತಾನೆ ಕೊಡ್ತೀನಿ ಬಿಡು ಅದಕ್ಕೆ ಯಾಕಂ ಕೂಗಾಡ್ತೀಯ ಎಂತಂದ ನೀನು ಆ 20 ರೂಪಾಯಿ ನಿಂಗೆ ಅಂತ ಕಮ್ಮಿಯಾ ಮೊದಲ 20 ರೂಪಾಯಿ ಕೊಟ್ಟು ಈ ಕಂಬಳಿ ತಗೊಂಡು ಹೋಗ ಏ ಕೊಡ್ತಾನಂತಲ್ಲ ಬಿಡು ಅದಕ್ಕೆ ಯಾಕಂ ಕಂಬಳಿ ಕಿತ್ತುಕೊಂತೀಯ ಎಂತಂದೆ ನೀ ಕೊಡ್ತೀಯ ನಿನ್ನ ಬಾಕಿ ಮೊದಲು ತೀರ್ಸ ಕೊಡ್ತೀನಿ ಮರಾಗಿತಿ ನೀನು ಕೂಗಬೇಡ ಓಹೋ ನಾ ಕೂಗುಕಾಗ ನೀ ಬಾರಿ ಮರ್ಯಾದಸ್ತೆ ನಿನ್ನ ಯೋಗ್ಯತೆ ನಂಗೆ ಗೊತ್ತಿಲ್ಲ ಕಂಡ ಕಂಡ ಹೆಂಗಸರು ಕಳ್ಳ ದರ್ಬ ತೆಗೆಸೋದು ಚೆಂದ ಈ ಹುಡುಗಿರ್ ತಲೆ ಹಿಡುದು ನಿಂದು ಒಂದ್ ಜನ್ಮವ ನೋಡ್ ನೋಡೋ ಬೇಡದರ ವಿಷಯ ಎಲ್ಲ ಮಾತಾಡಬೇಡ ನಿನ್ ವಿಷಯ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಎಂತದೆ ಎಂತದೆ ಗೊತ್ತು ನಿಂಗೆ ಬಿಡೆ ಕೈ ಬಿಡೆ ನೀನು ನೀನು ಕಿಟ್ಟಪ್ಪ ನಿಂತ್ಕೊಂಡಿರೋದು ನಂಗೆ ಗೊತ್ತಿಲ್ಲ ಏನದೆ ನೀ ನೋಡಿದ್ಯೇನೆ ಮುಚ್ಚೆ ಬಾಯಿ ತಲೆ ಹಿಡಿಕೆ ನಾನು ಇಟ್ಕೊಂಡಿರೋದನ್ನ ನೋಡಿದ್ಯೇನೆ ಊರಿನವರಿಗೆಲ್ಲ ತಲೆ ಹಿಡಿದು ಜೀವನ ಮಾಡೋ ನೀನು ನನ್ನ ಬಗ್ಗೆ ಮಾತಾಡ್ತೀಯ ಏನೋ ಒಂಟಿ ಹುಡುಗಿಯಿಂದ ಕೈಲ ಸಹಾಯ ಮಾಡಿದ್ರೆ ಇಟ್ಕೊಂಡಿದ್ದೀನಿ ಅಂತ್ಯ ಇನ್ನೊಂದ್ಸಲ ಅಕ್ಕು ಸವಾಸಕ್ಕೆ ಯಾರಾದ್ರೂ ಹೋದ್ರೆ ನಾನು ಸುಮ್ಮನೆ ಇರಲ್ಲ ಹೇಳಿದ್ದೀನಿ ನೋಡಿ ಕಿತ್ತಪ್ಪ ಇವ್ಳು ನಮ್ಮೊಳಗೆ ನಮ್ಮೋರಿಗೆ ಅವಮಾನ ಮಾಡ್ತಾಳೆ ಹ್ಮ್ ಇನ್ಮೇಲೆ ನಮ್ಮೋರ್ನ ಯಾರು ಈ ಹೋಟ್ಲಿ ಬರಕ್ ಬಿಡಲ್ಲ ನಾನು ಏ ಹೋಗ ಹಾಗೆ ಮಾಡು ಹೋಗ ಎಂತ ಎಂತ ಯಾರು ಬರದೆ ಇಪ್ಪಂಗ್ ಮಾಡ್ತೀಯಾ ದುಡ್ಡು ಕೊಡದೆ ಹ್ಯಾಂಗ್ ಹೋತೆ ಅಂತ ನಾನು ಕಾಂತೆ ಕುಬೇರ ಇವನ ಒಳ ಎಳ್ಕೊಂಡು ಹೋಗಿ ತಟ್ಟಿ ಲೋಟ ತೊಳ್ಸು ಬಾರ ಅದೆಲ್ಲ ಬೇಡ ಹಣ ಯಾವಾಗ ಕೊಡ್ತೀಯ ಮುಂದಿನ ಅಮಾವಾಸ್ಯೆ ಕೊಡ್ತೆ ನೀನು ಯಾವಾಗ ಕೊಡ್ತೀಯ ನಾನು ಅವಾಗಲೇ ಕೊಡ್ತೀನಿ ಅಕ್ಕು ಒಂದ್ ವೇಳೆ ಅಮಾವಾಸ್ಯೆಗೆ ಅವ್ರು ಕೊಡಲಿಲ್ಲ ಅಂದ್ರೆ ಹಣ ನಾನು ಕೊಡ್ತೀನಿ ಅವಳು ಎಷ್ಟೊಂದು ಸಾಲ ಕೊಡ್ತಾಳೆ ಅವಳು ನಾರಾಯಣ ಗೌಡರ ಹತ್ರ ಎಷ್ಟು ಸಾಲ ಮಾಡಿದಾಳೆ ಗೊತ್ತಾ ಈಗ ಅವರು ಸಾಲ ಕೊಡೋದು ನಿಲ್ಲಿಸಿದ್ದಾರೆ ಚಾ ಕುಡಿದು ಹೋಗಿ ಬೇಡ ನನಗೆ ಏ ಸಿರಿಗರ ಕಂಬಳಿ ತಗೋ ಕುಬೇರ ಗೋಳಿ ಬಜಿತ ಓ ತೈದ 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 ಏ ಕುಬೇರ ಚಾ ಕೊಡ ಬಾವಾ ಬರ್ದೆ ಚಾ ಕುಡ್ಕೊಂಡಿದ್ರೆ ಹೆಂಗ್ ಆತ ನೀವಾರು ಒಂಚೂರು ಸಹಾಯ ಮಾಡುಕಾಗ್ದ ಕಟ್ಟಿಗೆ ತೀರ್ ಹೋಯ್ತು ತನ್ನಿ ಅಂತ ಹೇಳಿ ಎಷ್ಟು ದಿವಸ ಆಯ್ತು ಮೊದ್ಲು ಹೋಗಿ ತಗೊಂಬನ್ನಿ ಎಂತ ಮರೈತಿ ಮೈ ಮೇಲೆ ದರ್ಶನ ಬಂದಂಗ ಆಡ್ತಿಯಲ್ಲ ಆಯ್ತು ಮರೈತಿ ನಾನು ಹೋಗಿ ಕಟ್ಟಿ ತಕೊಂಬತ್ತೆ ನೀ ಮೊದಲಂಗಿಲ್ಲ ಹಾರಿ ಬದಲಾಗಿದ್ದೆ ಏ ಕುಬೇರ ನಂಗೆ ಚಾ ಬೇಡ್ದೆ ಕೈನೂ ಸರಿ ಇಲ್ಲ ಏನ್ ಕೇಳಿದ್ಯ ಬಾಯ್ಲ ಮೀನ್ ವ್ಯಾಪಾರ ಮಾಡೋದ್ ದುಡ್ಡು ಎಷ್ಟಿತ್ತ ಮೂವತ್ತಿತ್ತು ಕೊಡಿಲ್ಲ ಒಂದ್ ಚೀಲ ತಗೊಂಬ ನೀ ಒಂಚೂರು ನೋಡ್ಕೊ ಗೌಡ್ರೆ ನಾ ಅಂಗಡಿ ಹೋಯ್ ದಿನಸಿ ತರ್ಕ ನಾ ಬತ್ತೆ ಕೊಡು Thank you.
ಹೋಗು ಕಿಟ್ಟಪ್ಪ. ಅವಳು ಯಾವಳು? ಕನ್ನಡ ಜಿಲ್ಲೆ ಕೆಳಜಾತಿ ಹೆಂಗ್ಸು, ಓಟ್ಲಿಡಕ್ ಬಂದಿದ್ದಾಳಂತಲ್ಲ, ಅವಳು ಹಿಂದೆ ಬಹಳ ಓಡಾಡ್ತಿದ್ಯಂತಲ್ಲ, ನಿನಗೇನ್ ತಲೆಗೆಲೆ ಸರಿ ಇದೆಯಾ ಇಲ್ವೋ? ಊರಿನ ಜನ ಏನಂತಾರೆ ಅನ್ನೋ ಜ್ಞಾನ ಬೇಡುವ ನಿನ್ಗೆ? ನಾವೇನು, ನಮ್ಮ ಮಂತನ ಏನು, ನಾವ್ ಏನ್ ಮಾಡ್ಬೇಕು ಅಂತ ಅನ್ನೋಂತ ಬುದ್ಧಿ ಇಲ್ಲ ನನಗೆ? ನಾನು ಅವಳು ಹೋಟ್ಲ್ ಇಡೋದಕ್ಕೆ ಮಾತ್ರ ಸಹಾಯ ಮಾಡ್ತಿದ್ದೆ, ನನ್ ಮೇಲೆ ಬೇರೆ ತರ ಅನುಮಾನ ಪಡೋದ್ ಬೇಡ. ನೀನ್ ಯಾಕೆ ಓಡಾಡ್ಬೇಕು? ನೀನೇನ್ ಪಟೇಲ್ರು ಅಥವಾ ಗೌಡ್ರು? ನಿನಗೆ ಯಾಕೋ ಬೇಕು ಪಂಚಾಯತಿ? ನಿನಗೆ ಯಾಕೆ ಊರು ಪಂಚಾಯತಿ ಅಂದ್ರೆ? ನಾನೇನ್ ಚಿಕ್ಕ ಹುಡುಗನ, ಎಲ್ಲ ನಿಮ್ಮನ್ ಕೇಳೇ ಮಾಡ್ಬೇಕಾ? ಇಟ್ಟಪ್ಪ, ಅವ್ರಿವ್ರು ಹೋಟ್ಲಿಗೆ ಹೋಗಿ ಕೂತು ಬೀಡಿ ಸೇರ್ಕೊಂಡು ಕಾಲ ಕಳೆಯೋ ಬದಲು ನಿಮ್ಮ ಅಣ್ಣನ ಹೋಟ್ಲಿಗೆ ಹೋಗಿ ಒಂದಿಷ್ಟು ಸಹಾಯ ಮಾಡಬಾರ್ದೇನೋ? ನಮ್ಮ ಅಣ್ಣ ಇನ್ ಹೋಟ್ಲು ಬರೀ ಹೆಸರಿಗಷ್ಟೇ, ಕಟ್ಟೆ ಪಂಚಾಯತಿ ಮಾಡೋರು ಅಂಡ್ ಸೌಸ ಜಾಗ ಅದು. ಇದೆಲ್ಲ ಆ ಶಿವಪ್ಪ ಗೌಡ ಅಣ್ಣಪ್ಪ ಹೆಗಡೆದು ಕಿತಾಪತಿ. ಇದಕ್ಕೆಲ್ಲ ನಿನ್ ತಲೆ ಕೆಡಿಸ್ಕೊಬೇಡ ಕಣಪ್ಪ. ಇಂಥ ಪತ್ರ ಬಂದ್ರೆ ಮೊದ್ಲು ಹರಿದು ತಿಪ್ಪಿಗೆ ಬಿಸಾಕ್ಬೇಕು ಅಷ್ಟೇ. ಪತ್ರ ನನ್ ಕೈಗೆ ಸಿಕ್ಕಿದ್ರೆ ಹರಿದು ಬಿಸಾಕ್ಬೋದು, ನಮ್ಮ ಅಪ್ಪನ ಕೈಗೆ ಸಿಕ್ಕಿದ್ರೆ ಏನೇ ಅನಾಹುತ ಆಗ್ತಿತ್ತು ಗೊತ್ತಾ? ಏನು ನಿನ್ನ ಅಕ್ಕು ಬಗ್ಗೆ ಗುಸುಗುಸ ಪಿಸ್ ಪಿಸ ನಡೀತಾ ಇತ್ತು, ಏನ್ ಸಮಾಚಾರ? ಅವಳು ನೇನ್ ಪ್ರೀತಿಸ್ತಾ ಇದೀಯಾ? ಮದ್ವೆ ಆಗಿದ್ವೆ? ಇಲ್ಲಪ್ಪ, ಅವಳು ಕೆಳಜಾತಿಯವಳು, ನನ್ ಮೇಲ್ಜಾತಿಯವನು, ನಮ್ಮಿಬ್ಬರು ಲಗ್ನ ಸಾಧ್ಯನಾ? ನೀವೇ ಹೇಳಿ. ಅಕಸ್ಮಾತ್ ನಾನು ಅವಳನ್ನ ಲಗ್ನ ಆದ್ರೆ ನಿಮ್ ಅಭಿಪ್ರಾಯ ಏನು? ಎಲ್ಲಾದ್ರೂ ಉಂಟಾ? ಊರು ಇಬ್ಬಾಗವಾಗ್ಬಿಡುತ್ತೆ, ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತಪ್ಪ. ನಿಮ್ ತಂದೆ ತಾಯಿ ಸುಮ್ನೆ ಬಿಡ್ತಾರ, ನಿಮ್ ಸಂಬಂಧಿಕರು ಸುಮ್ನೆ ಇರ್ತಾರ? ಯೋಚನೆ ಮಾಡು. ವಾಸಂತಿ, ಯಾಕೆ ಎಂತ ಇದು ಮಗ, ಹೊಟ್ಟೆ ಸರಿ ಇಲ್ವಾ? ಸರಿ ಇದೆ ಅಮ್ಮ. ಮತ್ತೆ ಅದು ಎಂತ ಆಯ್ತು? ಅದು ಎಂತಕ್ಕೆ ವಾಂತಿ ಮಾಡ್ತಿದ್ದಿ? ಅದು ಬೊಗಳೆ, ಎಂತ ಆಯ್ತೆ? ಅಕ್ಕು ಅಕ್ಕು ಹೋಟ್ಲು ಕುಬೇರ ಕುಬೇರ ಎಂತ ಮಾಡ್ದ? ನಾನೀಗ 3 ತಿಂಗಳ ಗರ್ಭಿಣಿ ಅಮ್ಮ. ಅಯ್ಯೋ ದೇವ್ರೆ ಅಮ್ಮ, ನಿಮ್ ಅಪ್ಪ ಹಿಂಗ್ ಗೊತ್ತಾದ್ರೆ ಬಿಡಮ್ಮ, ಸಾಯ್ಸ್ ಬಿಡ್ತ್ರಲ್ಲೇ. ನನ್ ತಪ್ಪಾಯ್ತಮ್ಮ. ಅಕ್ಕು ಅಕ್ಕು, ಹಾ ಶೆಟ್ರೆ. ಎಂತ ಎಲ್ಲಿ ನಿಮ್ ಕುಬೇರ? ಕುಬೇರ್ನ ಇಲ್ಲೇ ಎಲ್ಲ ಹೋಯಿರ್ಕ? ಎಂತ ವಿಷಯ? ವಾಸಂತಿಗೀಗ 3 ತಿಂಗಳು, ಅದಕ್ಕೆ ಕಾರಣ ನಿಮ್ ಕುಬೇರ. ಎಲ್ಲಿದ್ದಾನೆ ಅವನು? ಏನೋ ನಮ್ ಜಾತಿ ಆಗಿದ್ರೆ ಮದುವೆ ಏನಾದ್ರು ಮಾಡಿಸ್ಬೋದಿತ್ತು. ನೀವು ಕೆಳಜಾತಿಯವರು, ಅದಕ್ಕೆ ಈಗ ಗರ್ಭ ತೆಗಿಸ್ಬೇಕು ಅಂತ. ಆ ಕೆಲಸ ಮುಗಿಸಕ್ಕೆ ಹಣ ನೀವೇ ಕೊಡ್ಬೇಕು. ಕಾಣಿ, ನಮ್ ಕುಬೇರ ಹಂಗೆಲ್ಲ ಮಾಡೋನಲ್ಲ, ನಿಮ್ ವಾಸಂತಿನೇ ಅವನ್ಗೆ ಕುಮ್ಮ ಕೊಟ್ಟಿರ್ಕ. ನಿಮ್ ಮಗಳು ಗರ್ಭಿಣಿಯೇ ಹೌದಾರೆ, ಅದಕ್ಕೆ ಇಬ್ರು ಸಹ ಕಾರಣ ಅಲ್ದ? ಅವಳು ಗರ್ಭ ತೆಗ್ಸಕ್ ನಾ ಎಂತ ಹಣ ಕೊಡ್ಕ? ಯಾಕೆ ಕೊಡ್ಬೇಕಾ? ನಿಮ್ಮ ಹುಡುಗ ತಪ್ಪು ಮಾಡಿದಾನೆ ಅದಕ್ಕೆ. ಇಲ್ಲದಿದ್ರೆ ಪಂಚಾಯತಿ ಕರಿತೇವೆ, ನಿಮ್ಮನ್ನ ಊರು ಬಿಟ್ಟು ಹೋಗುವಾಗೆ ಮಾಡ್ತೇವೆ. ನಿಮ್ಗೆ ಯಾರು ಸಹಾಯ ಮಾಡ್ತಾರೋ ನೋಡ್ತೇವೆ. ಈ ವಿಷಯ ಇಲ್ಲೇ ಮುಚ್ಚಿಡ್ಬೇಕು ಅಂದ್ರೆ ಸೀತು ಹತ್ರ ಗರ್ಭ ತೆಗಿಸ್ಬೇಕು. ಒಂದ್ಸಾರಿ ಹೇಳಿದ್ರೆ ಅರ್ಥ ಆತಿಲ್ಯ? ನಾ ಹಣ ಕೊಡು ಪ್ರಶ್ನೆಯೇ ಇಲ್ಲ. ಕೊಡಲ್ಲ, ನಮಗ್ ಗೊತ್ತು ಏನ್ ಮಾಡ್ಬೇಕು ಅಂತ. ಪಂಚಾಯತಿ ಕರಿತೀವಿ, ಇವಳ ಹತ್ರ ಏನ್ ಮಾತು, ನಡಿಯೋಣ ಹೋಗೋಣ. ಇವ ಯಾಕಿಂಗ್ ಮಾಡಿ, ಇಂತ ದುರ್ಬುದ್ಧಿ ನಿಮ್ಗೆ ಯಾಕಾರ ಬಂತ? ಮೊದ್ಲೇ ಈ ಊರಿನ ಜನ ನನ್ ಕಂಡ್ರ ಆತಿಲ್ಲ, ಇದು ಬೇರೆ. ಕುಬೇರ ಕುಬೇರ
ಕತಿ ಆತಲ್ಲ ಇವನರ ಹೆಚ್ಚ ಕಡಿಮೆ ಮಾಡ್ಕೊಂಡ್ರೆ ಬೆಳಗಾತ ತಿಂಡಿ ಸಹ ತಿನ್ನಲಿಲ್ಲ ಕಿಟಗೌಡ್ರೆ ಎಂತ ಮಾಡೋದು ನಮ್ಮ ಕುಬೇರ ಕುಬೇರ ವಾಸಂತಿನ ಎಲ್ಲ ಕೇಳಿಸ್ಕೊಂಡು ಯಾಕಷ್ಟು ತಲೆ ಕೆಡಿಸ್ಕೋತೀಯ ಚಿಕ್ಕ ವಯಸ್ಸು ದುಡುಕಿರ್ಬೋದು ಪಂಚಾಯಿತಿ ಕರೀತಾರೆ ನಾವೆಲ್ಲ ಇದೀವಲ್ಲ ಧೈರ್ಯವಾಗಿರು ಮೊದಲು ಕುಬೇರ ಎಲ್ಲಿದ್ದಾನೆ ಅಂತ ಹುಡುಕು ಕುಬೇರ ಚಾ ಕೊಡ ಮಾರೇತಿ ನಾ ಹೇಳಿ ಎಷ್ಟು ಹೊತ್ತಾಯ್ತು ನನ್ನ ಕೆಲಸ ಹೋಯ್ಕ ಬೇಡ್ದ ನಾನು ಹೇಳಿದ ಚಾ ತಿಂಡಿ ಅಲ್ಲ ಅಕ್ಕೋ ನಾ ಚಾ ಹೇಳಿ ಎಷ್ಟು ಹೊತ್ತಾಯ್ತು ನಾವೇನ್ ಕಣ್ಣಿ ಕಾಣ್ತಿಲ್ಲ ನಿಮಗೆ ತರ್ತೆ ತಗಣಿ ನಿನ್ಗೇನ್ ಕೈಯ ಜೀವ ಇಲ್ಲ ಆ ನಮ್ಮನೆ ತಂದಿರ್ತೀಯಲ್ಲ ನಾವೇನ್ ಪಾವಣಿ ಕೊಡ್ಕ ಬೇಡ್ದ ಇದೊಂದ್ ಶನಿ ಎತ್ತ ಹೋದೈವ ನಾಳೆ ಪಂಚಾಯತ್ಗೆ ಬೇರೆ ನಂಗೆ ಹಿಂದ ಮುಂದ್ ಗೊತ್ತಿಲ್ಲ ನಾ ಎಂತ ಮಾತಾಡ್ಲಿ ನಂಗೆ ಎಂತ ಮಾಡುದು ಗೊತ್ತಾಗ್ತಿಲ್ಲ ಕಿರಿಯಪ್ಪಿ ಕಿರಿಯಪ್ಪಿ ನಾ ಇಲ್ಲಿದ್ದೆ ಕಿರಿಯಪ್ಪಿ ನೀ ಹಳು ಬೇಡ ನಾ ಕೆಳಗ್ ಬತ್ತೆ ಕುಬೇರ ಕುಬೇರ ಮುಂಡೆ ಗಂಡ ಅರ್ಕು ಕಡಿ ಎಂತ ಮಾಡ್ತಿದ್ಯೋ ಬಾ ಎಂತ ಮಾಡ್ತಿಲ್ಲ ಬಾ ಹಗುರ ಹಗುರ ಕೇಳಿ ಜಾರುಕಿದ್ದೆ ಹಗುರ ಬಾ ಕುಬೇರ ಇಳಿಯೋ ನಾ ತಪ್ಪು ಮಾಡ್ಬಿಟ್ಟೆ ಕಿರಿಯಪ್ಪಿ ಹೋಗ್ಲಿ ಬಿಡು ನಂಗೆ ನೀ ಬರ್ತೀಯೋ ಇಲ್ಲೋ ಅಂತ ಭಯ ಆಗಿ ಸದ್ಯ ಬಂದ್ಯಲ್ಲ ಹಸ್ವಾತ ಬಾ ಕೇಳಿಲ್ಲ ನಾಳೆ ಪಂಚಾಯತ್ ಗಿತ್ತ ಅಲ್ಲಿ ಎಂತ ಮಾತಾಡ್ಕು ಅಂತ ನಾ ಹೇಳ್ಕೊಡ್ತೆ ಭಯ ಪಡುಕಾಗ ಆತ ನಡಿ ಆಗೆ ದಾಗೋಯ್ತು ಬಾ ಸೀತು ಸೀತು ಯಾರೇ ನಾನು ವೀರಣ್ ಶೆಟ್ಟಿ ಓ ವೀರಣ್ಣ ಶೆಟ್ರ ಏನ್ ಇಷ್ಟೊತ್ತಲ್ಲಿ ಹೇಳ್ಕಳ್ಸಿದ್ರೆ ನಾನೇ ಬರ್ತಿದ್ದಲ್ಲ ನಿನ್ನಿಂದ ಒಂದು ಉಪಕಾರ ಆಯ್ಕೊ ಮರೈತಿ ಅಂತದೇನು ಏನ್ ಹೇಳುದು ಸೀತು ನನ್ನ ಮಗಳು ವಸಂತಿ ಬಸ್ರಿ ಆಗಿದ್ದಾಳೆ ಆಯ್ತು ತೆಗ್ಸಣ ಇದಕ್ಕೆಲ್ಲ ಗಾಬರಿ ಆಗ್ಬೇಡಿ ನೀವು ಇಂತ ಕಳದರ ಬಾಯಿ ಎಷ್ಟು ತೆಗ್ಸಿದೀನ ನಾನು ಹೌದು ಇದಕ್ಕೆಲ್ಲ ಕಾರಣ ಯಾರು ಯಾರಾದ್ರೂ ಆಗ್ಲಿ ಮರೈತೆ ನೀನ್ ಬಸ್ರು ತೆಗ್ಸ್ಕೊಡು ನಿನ್ಗೆ ಏನೈತೆ ಹಣ ಕೊಡ್ತೆ ಸರಿ ಎಷ್ಟು ತಿಂಗಳು ಮೂರ್ ತಿಂಗಳಾಗಿತ್ತೆ ಆಯ್ತು ಗರ್ಭ ತೆಗೆಯೋಣ ಅದಕ್ಕೆ ಕಾರಣ ಯಾರು ಅಂತ ಹೇಳದೆ ಹೋದ್ರೆ ನಾನು ತೆಗಿಯಲ್ಲ ಅಕ್ಕು ಅಕ್ಕಿನ ಮಗ ಕುಬೇರ ಹಾಗಾದ್ರೆ ಗರ್ಭ ತೆಗೆಯ ವಿಚಾರ ನೀವು ಕೇಳ್ಬೇಡ್ರಿ ಅಕ್ಕುನೆ ಬಂದ್ ಕೇಳಿ ಆಗ ನೋಡೋಣ ಸೀತು ನಾವ್ ಅಕ್ಕುನ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಇದು ನಮ್ಮ ಮರ್ಯಾದೆ ಪ್ರಶ್ನೆ ನಿನಗೂ ಅವಳಿಗೂ ಜಗಳ ಆಗಿರ್ಬಹುದು ಹಾಗಂತ ಅವಳ ಮೇಲಿನ ಸಿಟ್ಟು ನಮ್ಮ ಮೇಲೆ ತೀರ್ಸ್ಕೋಬೇಡ್ವೆ ಹಾಗಲ್ಲ ಅಕ್ಕು ನನಗೆ ಬಹಳ ಅವಮಾನ ಮಾಡಿದ್ದಾಳೆ ಅವಳೆ ಬಂದ್ ಕೇಳಿ ಆವಾಗ ನೋಡೋಣ ಹಾಗನ್ಬೇಡ ಮರೈತೆ ಬೇರೆಯವ್ರು ಕೊಡೋದಕ್ಕಿಂತ ಹೆಚ್ಚಿಗೆ ಹಣ ಕೊಡ್ತೇವೆ ಕೈ ಮುಗಿತೀವಿ ಮರೈತಿ ಇಲ್ಲ ಅಂದ್ರೆ ಇಲ್ಲ ನೀವಿನ್ನು ಹೊರಡಿ ಯಾರಾದ್ರೂ ಕಂಡಾರು ಲೋಕ ಸುರ ಪಾನಮಿದೆ ಸ್ವರ್ಗ ಸಮಾನಂ ತಲೆ ತೂಗಿಸಿ ತಡ ಕಾಡಿಸುವ ತನು ತಂಪಿನ ಪಾನಂ ನಾರಾಯಣ ಸ್ವಾಹ ಮಾಧ್ವಾಯ ಸ್ವಾಹ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಲೋಕ ಸುರ ಪಾನಮಿದೆ ಸ್ವರ್ಗ ಸಮಾನಂ ತಲೆ ತೂಗಿಸಿ ತಡ ಕಾಡಿಸುವ ತನು ತಂಪಿನ ಪಾನಂ ತಂಪಿನ ಪಾನಂ ಗವರ್ಮೆಂಟ್ ಈಸ್ ವೆಲ್ಕಮಿಂಗ್ ಇಟ್ಸ್ ಇನ್ಕ್ರೀಸಿಂಗ್ ಇನ್ಕಮ್ ದ ಗ್ರೇಟ್ ಇಂಡಿಯನ್ ಎನ್ಹಾನ್ಸಿಂಗ್ ಬ್ಲಡ್ ಪ್ಯೂರಿಫಿಕೇಶನ್ The best.
ನನಗೆ ಸ್ವಲ್ಪ ಬೈತೀರಾ? ನಾನು ಕುಡಿಬೇಕಾದ್ರೆ ಹಾರ್ತೀನಿ ಹೊರತು ಇನ್ನೊಬ್ಬರನ್ನ ಬೈಯೋದಿಲ್ಲ. ನೀವು ನನಗೆ ಬೈದ್ರೇನೆ ನಾನು ಕುಡಿಯಕಾಗ ಸರ್, ಯಾಕಂದ್ರೆ ನನಗೆ ಅದು ವೀಕ್ನೆಸ್. ಅಲ್ರಿ, ಕುಡಿಯೋದು ಒಂದು ವೀಕ್ನೆಸ್, ಕುಡಿಬೇಕಾದ್ರೆ ಇನ್ನೊಬ್ಬರ ಕಡೆ ಬೈಸ್ಕೊಳ್ಳಿ ಇದೆಂತ ವೀಕ್ನೆಸ್ ರೀ. ಅಣ್ಣ ಅಣ್ಣ, ನೀವೀಗ ಬೈದ್ರೆ ಬೈಯೋದಿಲ್ಲ. ಅಣ್ಣ, ಇವಾಗ ನೀವು ಬೈದ್ರೆ ನೀವು ಕುಡಿದಿರೋ ಬಿಲ್ಲುನು ಮತ್ತೆ ಒಂದು ಕೋಟ್ರಿ ಎಕ್ಸ್ಟ್ರಾ ಹೇಳ್ತೀರಣ. ಅಬ್ಬಬ್ಬಬ್ಬ, ನಾನು ನಿನಗೆ ಬೈದ್ರೆ ನನ್ನ ಬಿಲ್ಲು ನನ್ನ ಒಂದು ಕೋಟ್ರಿ ಕುಡಿಸ್ತೀಯ? ಹೌದಣ್ಣ. ಅಣ್ಣ, ದಿನ ಬೈತೀರಿ, ದಿನ ಹೋಗಿದ್ದೀರಿ, ದಿನ ಹಿಂಗ ಬಂದು ಕುಡಿಸ್ತೀರಣ್ಣ? ನಿಮ್ ಚಿಕ್ಕಮ್ಮ ಅಂತವ್ರು, ನಿಮ್ ಅಮ್ಮ ಅಂತವ್ರು, ನಿಮ್ ಅಜ್ಜಿ ಅಂತವ್ರು ಇಡು ಗೊತ್ತಾಗಲ್ಲೇ? ಇಡೀ ನಿಮ್ ಕಾಂದಾನೆ ಕುಡುಕರು ವಂಶ ಕಾಣಲೇ? ನಿಮ್ ಕಾಂದಾನ ಅಂತ ದಣಕೋತಿಲ್ಲ, ನಿಮ್ ವಂಶಾನೆ ಕುಡುಕರು ವಂಶ ಕಾಣಲೇ? ನಿನಗೆ ಯಾರೋ ಭಯ ಕೇಳಿದ್ದು? ನಿನ್ನ ಭಯ ಕೇಳಿದ್ದು? ನನಗ್ ತಾನೆ ಭಯ ಕೇಳಿದ್ದು? ಬೈದಲ್ಲ. ಏಯ್, ಅದನ್ ಬಿಟ್ಟು ನಮ್ಮ ಅಮ್ಮನ, ನಮ್ಮ ಅಕ್ಕನ, ನಮ್ಮ ಅಜ್ಜಿನ, ನಮ್ಮ ಚಿಕ್ಕಮ್ಮನ, ನಮ್ಮ ದೊಡ್ಡಮ್ಮನ, ಇಡೀ ಫ್ಯಾಮಿಲಿನ ನಮ್ಮ ಕಾಂದಾನೆ ರೋಡ್ಗೆ ಬಾರ್ಗೆ ಎಳ್ದು ಬಿಟ್ಟಲ್ಲೇ. ಸೀತಕ್ಕನ ಹತ್ರ ಶೆಟ್ಟಿ ಶೆಟ್ಟಿ ಹೆಂಡತಿ ಬಂದು ಅವ್ರ ಮಗಳು ವಾಸಂತಿ ಗರ್ಭ ತಗಿಸ್ಬೇಕು ಅಂತ ಕೇಳ್ಕೊಂಡ್ರಂತೆ. ಸೀತಕ್ಕ ಆಗಲ್ಲ ಅಂದ್ರಂತೆ. ಹೌದು, ಇದಕ್ಕೆಲ್ಲ ಕಾರಣ ಯಾರು ಅಂತ ಕೇಳ್ದೆ, ಅದಕ್ಕೆ ಅವ್ರು ಕಾರಣ ಹೇಳಲೇ ಇಲ್ಲ. ಅದಕ್ ನಾನಂದೆ ಗರ್ಭ ತೆಗ್ಸಕ್ ಆಗಲ್ಲ ಅಂದೆ. ಆಗ ಅವನು ಅಕ್ಕು ಹೋಟ್ಲಲ್ಲಿ ಇದ್ದಾನಲ್ಲ ಕುಬೇರ, ಅವನು ಅಂದ. ಅದಕ್ಕೆ ಅಕ್ಕು ಮೇಲಿರೋ ಕೋಪಕ್ಕೆ ಮರ್ಯಾದೆ ತೆಗೆದು ಅವಳನ್ನ ಊರ್ ಬಿಟ್ಟು ಓಡ್ಸೋಣ ಅಂತ ಆಗಲ್ಲ ಅನ್ಬಿಟ್ಟೆ. ಆಹಾ, ಎಂತ ಒಳ್ಳೆ ಸುದ್ದಿ ಹೇಳದೆ ಮಾರಾಯ್ತಿ. ಆಗಾಗ ಬಂದು ಚಾ ಕುಡ್ದೋಗು, ಹಾಗೆ ನಿಮ್ಮವ್ರನ್ನೆಲ್ಲ ಅಕ್ಕು ಹೋಟ್ಲಿಗೆ ಹೋಗದೆ ಯಾರಾಗ ನೋಡ್ಕೋ. ಯಾವ್ದೇ ಕಾರಣ ಇಲ್ದೆ ಅವಳನ್ನ ಊರ್ ಬಿಡ್ಸಕ್ ಹೊರಟಿದ್ವಿ. ಈಗ ಇಷ್ಟು ವಿಷಯ ಸಿಕ್ಕಿದ್ರೆ ಸಾಕು, ಅವಳಿಗೆ ಯಾರು ಸಹಾಯ ಮಾಡ್ತಾರೋ ನೋಡ್ತೀವಿ. ಏನೇ ಮಾಡಿದ್ರು ಈ ಪಟೇಲ್ರು ಚೇರ್ಮನ್ರು ಸಹಕಾರ ಇದೆಯಲ್ಲ ಅವಳಿಗೆ, ನೋಡೋಣ. ಇಷ್ಟು ವಿಷಯ ತಿಳಿದ್ಮೇಲೂ ಅವಳಿಗೆ ಯಾವ ರೀತಿ ಸಹಕಾರ ಕೊಡ್ತಾರೆ ಅಂತ. ಹ್ಮ್ ಹ್ಮ್, ಬನ್ನಿ 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 ಬನ್ನಿ. ಪಟೇಲ್ರೇ, ಪಟೇಲ್ರೇ, ನಮಸ್ಕಾರ. ಪಟೇಲ್ರೇ, ಹಿರಿಯಕ್ಕನ್ ಚಾಳಿನೆ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಆ ಮನೆಯಾಳಿ ಹಕ್ಕು ಚಾಳಿನೇ ಅವಳ ಅಕ್ಕನ ಮಗನಿಗೂ. ಅವಳ ಅಕ್ಕನ ಮಗ ಕುಬೇರ ಆ ಶತ್ರು ಮಗಳು ವಾಸಂತಿನ ಹೊಸರು ಮಾಡಿ. ನನ್ಗೆಲ್ಲ ವಿಷಯ ಗೊತ್ತಿದೆ, ಈಗ ನೀ ಬಂದ ವಿಷಯ ಏನು ಅಂತ ಹೇಳಿ. ಅದು ಈ ಊರಲ್ಲಿ ಸಂಸಾರಗಳು ಉಳಿಬೇಕು ಅಂದ್ರೆ ಅಕ್ಕು ಊರ್ ಬಿಟ್ಟು ಹೋಗ್ಬೇಕು. ಸಾಕ್ ಮಾಡ್ರಯ್ಯ ನಿಮ್ ಮಾತು, ಇದ್ರ ಹಿಂದೆ ಇರೋ ಹಿಕ್ಮತ್ ಏನು ಅಂತ ನನಗ್ ಗೊತ್ತು. ಆ ಅಕ್ಕುನ ಊರ್ ಬಿಟ್ಟು ಓಡಿಸ್ಬೇಕು ಅಂತ ತಾನೆ ನೀವು? ಆಯ್ತು, ಅದಕ್ಕೂ ಮುಂಚೆ ಈ ಊರ್ನೇ ಹಾಳ್ ಮಾಡ್ತಾ ಇರೋರ್ನ ಮೊದಲು ಊರ್ ಬಿಟ್ಟು ಓಡಿಸ್ಬೇಕು. ಇದಕ್ಕೇನಂತೀವಿ? ಓಡಿಸಿ ಪಟೇಲ್ರೆ, ಊರನ್ನೇ ಹಾಳ್ ಮಾಡೋರ್ನ ಊರ್ ಬಿಟ್ಟು ಓಡಿಸಿ ಅಂತವ್ರು ಓಡ್ಸಕ್ಕೆ ಪಂಚಾಯ್ತಿಲಿ ನಾವು ಬೆಂಬಲ ಕೊಡ್ತೀವಿ. ಹೌದಾ? ನೀವು ಈ ಊರಲ್ಲಿ ಯಾರ್ಯಾರ ಮೇಲೆ ಕಣ್ಣಾಕಿದ್ರಿ, ಯಾರ್ಯಾರ ಮನೆ ಹಾಳ್ ಮಾಡಿದ್ರಿ, ಯಾವ ಯಾವ ಹುಡುಗಿರ್ ಜೀವನ ಹಾಳ್ ಮಾಡಿದ್ರಿ ಅಂತ ಪಂಚಾಯ್ತಿನಲ್ಲಿ ಅಕ್ಕು ಕೈಲಿ ಹೇಳಸ್ಲಾ? ಪಟೇಲ್ರೆ, ಅದು ನಮ್ ವಿಚಾರ, ಇದೆ ಬೇರೆ. ವಿಚಾರ ಅಂದ್ರೆ ಎಲ್ಲ ಒಂದೇ. ನೀವು ಸುಮ್ನೆ ನಿಮ್ ನಿಮ್ ಕೆಲಸ ನೋಡ್ಕೊಂಡು ಹೋಗ್ರಯ್ಯ, ಇಲ್ದೇ ಇರೋ ತಕರಾರುಗಳು ತಗೊಂಡ್ ಬರ್ಬೇಡಿ. ಈ ತೀರ್ಮಾನ ಆಗೋದಕ್ಕೆ ಪಂಚಾಯತ್ ಕೈ ಇದೆ, ಅಲ್ಲಿ ತೀರ್ಮಾನ ಆಗುತ್ತೆ. ಹಾಗಲ್ಲ ಮಹಾರಾಯರೆ, ನೀವು ಈಗಲೂ ಅಕ್ಕು ಪರವಾಗಿ ಮಾತನಾಡಿದರೆ ಜನ ನಿಮಗೂ ಅಕ್ಕುಗೂ ಕಳ್ಳ ಸಂಬಂಧ ಉಂಟೆಂದು ಮಾತನಾಡಿಕೊಳ್ಳುತ್ತಾರೆ. ಮುಚ್ಚಿನ ಬಾಯಿ, ನಿಮ್ ವಯಸ್ಸಿಗೆ ನೀವು ಮಾತಾಡೋ ಮಾತೇನ್ರಿ, ನಾಲ್ಗೆ ಬಿಗಿ ಹಿಡಿದು ಮಾತನಾಡ್ರಿ. ನನ್ ಬಗ್ಗೆ ಮಾತಾಡ್ತಾರಂತೆ ಊರಲ್ಲಿ, ನನ್ ಬಗ್ಗೆ? ಈ ಊರಿನ ಜನರಿಗೆ ನನ್ ಬಗ್ಗೆ ಏನೋ ಒಂದ್ ಚೆನ್ನಾಗಿ ಗೊತ್ತಿದೆ. ಯಾಕೆ? ಊರ್ ಬಿಟ್ಟು ಅವಳನ್ನ ಓಡಿಸ್ಬಿಟ್ರೆ ನಿಮ್ ಹೋಟ್ಲಲ್ಲಿ ವ್ಯಾಪಾರ ಚೆನ್ನಾಗುತ್ತೆ, ಇವ್ರಿಬ್ರು ಅಂದ್ಕೊಂಡಿದ್ದಾಗುತ್ತೆ ಅಂತ ತಾನೇ ನೀವು ಕತೆ ಕಟ್ತಾ ಇರೋದು. ಈ ಕತೆ ನನ್ನ ಹತ್ರ ನಡೆಯಲ್ಲ. ರೀ ಕಾಮತ್ರೆ, ನಿಮ್ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಿಮ್ ವ್ಯಾಪಾರ ಏನಿದೆಯೋ ಅದನ್ನ ಮಾಡ್ಕೊಂಡಿರಿ, ಬೇರೆ ವಿಷಯದಲ್ಲಿ ತಲೆ ಹಾಕಿದ್ರು ನೆಟ್ಟಿಗಿರಲ್ಲ. ಇನ್ನು ನೀವು ನಡೀರಿ, ನಡೀರಿ, ಹೊಲಗ್ರಿ ಆಚೆ. ಬಿಡ್ಬೇಡಿ ಸ್ವಾಮಿ, ಯಾವ ಕಾರಣಕ್ಕೂ ಬಿಡ್ಬೇಡಿ.
ಅವಳ ದೃಷ್ಟಿಲಿ ನಾನೇನು ಅಲ್ಲ ಹೋಟ್ಲ್ ಶುರು ಮಾಡುವಾಗ ಊರ್ನಲ್ಲಿ ನಮ್ಮ ಜಾತಿಯವರನ್ನೆಲ್ಲ ಕರೆದ್ಲು ನನ್ನ ಮಾತ್ರ ಕರೆಯಲಿಲ್ಲ ನಾಳೆ ಪಂಚಾಯಿತಿ ಕಟ್ಟೆಯಲ್ಲಿ ಅವಳ ಪರವಾಗಿ ತೀರ್ಪು ಕೊಟ್ರೆ ಅವಳ ಹೋಟ್ಲಿಗೆ ಬೆಂಕಿ ಇಟ್ಬಿಡ್ತೀನಿ ಬುದ ಅಷ್ಟು ಮಾಡಿ ಪುಣ್ಯ ಕಟ್ಕಳ ನೀನೇನಾದರೂ ಅಪ್ಪಿ ತಪ್ಪಿ ಜೈಲಿಗೆ ಹೋದ್ರೆ ನಿನ್ನ ಸಂಸಾರನ ನಾವು ನೋಡ್ಕೋತೀವಿ ಅಷ್ಟು ಧೈರ್ಯ ಕೊಡಿ ಒಡೆಯ ಮುಂದಿನ ನಾನು ನೋಡ್ಕೋತೀನಿ ನೀವು ಇಷ್ಟೊತ್ತಿಗೆ ಇಲ್ಲ ನಿನ್ನ ನೋಡಕ್ಕೆ ಬಂದ್ಯಾಕು ಎಂತ ವಿಷಯ ತಪ್ಪಿಳಿಬೇಡ ವಿಷಯ ಒಳಗಡೆ ನಡಿ ತಪ್ಪಿಳಿಬೇಡ ಅಕ್ಕು ನಾನೇನ್ ಒಳ್ಳೆದಕ್ಕೆ ಬಂದಿದ್ದೀನಿ ಈಗ ನೀನು ಊರು ಬಿಟ್ಟು ಹೋಗೋ ಪ್ರಸಂಗ ಬಂದಿದೆ ಈಗಲೇ ಹೊರಟೋಗು ನಾನು ನಿಮಗೆ ದುಡ್ಡು ಕೊಡ್ತೀನಿ ನಾ ಊರ್ ಯಾಕೆ ಬಿಡ್ಕ ಕುಬೇರ ಮಡಿ ತಪ್ಪಿಗೆ ಪಂಚಾಯಿತಿ ಕರೆದಿದ್ದಾರೆ ಪಂಚಾಯಿತಿಯಲ್ಲಿ ನಿಮ್ಮನ್ನ ಊರ್ ಬಿಟ್ಟು ಓಡಿಸೋ ತೀರ್ಮಾನ ಮಾಡೋದು ಗ್ಯಾರಂಟಿ ಆಯ್ಲಿ ನಾನು ಕಾಣ್ತೆ ಪಂಚಾಯಿತಿಲಿ ಎಂತ ಮಾತಾಡ್ಕ ಅಂತ ಹೇಳಿ ನಂಗೆ ಗೊತ್ತು ಆಗೊಮ್ಮೆ ನಿನ್ನ ಮಾತಿಗೆ ಒಪ್ಪಿ ಗೌಡ್ರು ಪಟೇಲ್ರು ನಿನ್ನ ಪರವಾಗಿ ತೀರ್ಪು ಕೊಟ್ರು ಅಣ್ಣಪ್ಪ ಶಿವಪ್ಪ ನಿನ್ನ ಹೋಟ್ಲು ಸುಟ್ಟಾಕ್ಬೇಕು ಅಂತ ಹೇಳಿ ಕಾಮತ್ ಹತ್ರ ಮಾತಾಡ್ತಿದ್ರು ಮಾತಾಡ್ಲಿ ಬಿಡಿ ನಾ ಹಂಗೆಲ್ಲ ಜೀವಕ್ಕೆದ್ರಿ ಓಡೋಪ್ಪ ಹೆಣ್ಣಲ್ಲ ಸತ್ರು ಸೈ ಬದುಕಿರು ಸೈ ನಾ ಇಪ್ಪದಿಲ್ಲೇ ನಿಮ್ಮಿಂದ ಬಹಳ ಉಪಕಾರ ಆಯ್ತು ನನ್ ಚಿಂತಿ ಬೇಡ ಆಯ್ತು ಅಕ್ಕು ಯಾವ್ದಕ್ಕೂ ಹುಷಾರಾಗಿರು ನಾನು ಹೋಗ್ತೇನೆ ಇವತ್ತು ಪಂಚಾಯಿತಿಯಲ್ಲಿ ಯಾಕೆ ಸೇರಿದ್ದೀವಿ ಅಂದ್ರೆ ಕುಬೇರ ವಾಸಂತಿ ಇವ್ರ ವಿಷಯ ಮಾತಾಡಕ್ ಸೇರಿದ್ದೀವಿ ಏನಪ್ಪ ಕುಬೇರ ವಾಸಂತಿ 3 ತಿಂಗಳು ಗರ್ಭಿಣಿ ಆಗಿದ್ದಾಳೆ ಅದಕ್ಕೆ ನೀನೇ ಕಾರಣ ಅಂತ ಅವ್ರ ತಂದೆ ತಾಯಿ ಹೇಳ್ತಾ ಇದ್ದಾರೆ ಅದಕ್ಕೆ ನೀನೇನ್ ಹೇಳ್ತೀಯ ಹೌದು ಸ್ವಾಮಿ ನನ್ನಿಂದ ಆದ್ದು ವಾಸಂತಿ ನೀನೇನ್ ಹೇಳ್ತೀಯಮ್ಮ ಹೌದು ಸ್ವಾಮಿ ನನ್ನ ಈ ಅವಸ್ಥೆಗೆ ಇವರೇ ಕಾರಣ ಏನಮ್ಮ ವಾಸಂತಿ ನೀನು ಕುಬೇರ ಎಷ್ಟು ಸತಿ ಭೇಟಿಯಾಗಿದ್ರಿ ಅವನೇ ನಿನ್ನನ್ನು ಬಲವಂತ ಮಾಡಿದ್ನ ಇಲ್ಲ ನೀವಿಬ್ರು ಒಪ್ಪಿ ಸೇರಿದ್ರ ಮೊದಲು ಅವರೇ ಕರೆದ್ರು ಆಮೇಲೆ ಅವ್ರು ಹೇಳಿದ ಜಾಗಕ್ಕೆ ನಾನೇ ಹೋಗ್ತಾ ಇದ್ದೆ ಅವನ್ ಕರೆದಿದ್ದಕ್ಕೆ ಇವಳು ಹೋದದ್ದು ನನ್ನ ಮಗಳ ಜೀವನ ಹಾಳು ಮಾಡಿದೇನೆ ಸ್ವಾಮಿ ಹೌದು ಸ್ವಾಮಿ ಅವನಿಗೆ ಸರಿ ಶಿಕ್ಷೆ ಆಯ್ಕೆ ಅವನ ಕರೆದ ಅಂತ ಇವಳು ಹೋಗೋಕೆ ಇವಳೇನ್ ಚಿಕ್ಕ ಮಗುನ ತಿಳುವಳಿಕೆ ಬೇಡುವ ಸೆಟ್ರೆ ಇವಳಿಗೆ ಕುಬೇರ ಅವಳು ಕೆಡಿಸಿ ಅವಳ ಜೀವನನೇ ಹಾಳು ಮಾಡಿಬಿಟ್ಟಿದೀಯ ಇದು ನಿನಗೆ ತಪ್ಪು ಅಂತ ಅನಿಸ್ಲಿಲ್ವೇನಯ್ಯ ಅವಳದು ಒಪ್ಪಿಗೆ ಇದ್ದೆ ನಾ ಮುಂದುವರೆದದ್ದು ಸರಿ ಹಾಗಾದ್ರೆ ಇಬ್ಬರಿಗೂ ಒಪ್ಪಿಗೆ ಇದ್ದೆ ಸೇರ್ತಾ ಇದ್ರಿ ಅಂತ ಆಯ್ತು ಇದ್ರಲ್ಲಿ ಯಾರ್ದು ಒತ್ತಾಯ ಇಲ್ಲ ಅಂತಾನು ಆಯ್ತು ಇಬ್ಬರದು ತಪ್ಪಿದೆ ಅಂತ ಒಪ್ಕೊಂಡಿದ್ದು ಆಯ್ತು ಹಾಗಾಗಿ ಆ ಹೆಣ್ಮಗಳ ಜೀವನ ಹಾಳು ಮಾಡಿದ್ದಕ್ಕೆ ಕುಬೇರ ಅವಳಿಗೆ 1000 ರೂಪಾಯಿ ದಂಡ ಕೊಡ್ಬೇಕು ಅಂತ ಆಯ್ತು ಬರೀ ದಂಡ ಹಾಕಿದ್ರೆ ಸಾಲದು ಸ್ವಾಮಿ ಯಾಕೆಂದ್ರೆ ಆ ಹಕ್ಕು ಕುಬೇರ್ನಿಂದ ಊರ್ಗ ಊರೇ ಹಾಳಾಗ್ತೈತೆ ಅವರಿಬ್ಬರನ್ನ ಊರ್ ಬಿಡಿಸ್ಲೇಬೇಕು ನೀ ಯಾರ ಮಾತಾಡುಕೆ ನೀನ್ ಪಂಚಾಯತಿದಾರ್ನ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂಕ ಏನ್ ಬಹಳ ಪತಿವ್ರತೆ ಹೆಂಗ್ ಮಾತಾಡ್ತಿದ್ಯಲ್ಲ ನೀನ್ ಕಿಟ್ಟೆಗೌಡನ ಇಟ್ಕೊಂಡಿಲ್ವಾ ಅದ್ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನನಗೂ ಹಕ್ಕುಗೂ ಸಂಬಂಧ ಇದೆ ಅಂತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತೀಯಬಹುದಾ ಇನ್ನಂಗೆ ನಿನ್ ಹೆಣ್ಮಕ್ಕಳ ರೇಂಜ್ ಆಫೀಸರ್ ತಲೆ ಹಿಡಿದು ಜೀವನ ಮಾಡ್ತಾ ಇಲ್ಲ ತಿಳ್ಕೊ ಮಗನೇ ಏನ್ ಪಂಚಾಯತಿ ಮಾಡ್ತೀರಿ ನೀವು ಹಕ್ಕು ಊರಿಗೆ ಬಂದ್ಮೇಲೆ ಏನೇನ್ ಅನಾಹುತ ನಡೆದಿದೆ ಅಂತ ಗೊತ್ತಾ ನಿಮ್ಗೆ ನಮ್ ಕಾಮತ್ ರೋಟ್ಲು ವ್ಯಾಪಾರ ಕಡಿಮೆ ಆಯ್ತು ವೆಂಕಣ್ಣನ ಅಂಗಡಿ ಬಾಗ್ಲಾಕ್ಸಿದ್ರು ಅಲ್ವಾ ವೆಂಕಣ್ಣ ಶೆಟ್ರ ಮಗಳು ಬಸರಾದ್ಲು ಇನ್ನು ಏನೇನ್ ಅನಾಹುತ ನಡಿಬೇಕೋ ಇಲ್ಲಿ ಒಬ್ಳು ಹೆಣ್ಮಗ್ಳು ಹೋಟ್ಲಿಡು ಸಮಿಗೆ ತೊಂದ್ರೆ ಕೊಟ್ರಿ ನಾಯರು ಜಾಗ ಮಾರುವಾಗ ಸಾ ತೊಂದ್ರೆ ಕೊಟ್ರಿ ಗಿರಾಕಿಗಳು ಬರ್ದಂಗೆ ತಡದ್ರಿ ಅದ್ರಲ್ಲಿ ನಿಮಗ್ ಸೋಲಾಗ್ಲಿಲ್ಯಾ ನಿಮಗ್ ನಾಚಿಕೆ ಮಾನ ಮರ್ಯಾದೆ ಇತ್ತ ಕಿಟ್ಟಪ್ಪ ಗೌಡ್ರೆ ನಮ್ ಲಗ್ನಕ್ಕೆ ಇವ್ರ ಅಡ್ಡಿ ಮಾಡಿದ್ರೆ ಆಗುಂಬೆ ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಡೋಣ ಇವ್ರನ್ನ ಸುಮ್ನೆ ಬಿಡೋದಿಲ್ಲ ಅಕ್ಕು ಹೋಗ್ಲಿ ಬಿಡಮ್ಮ ಅವನ್ ಬೇಕಾದ್ ಹೇಳ್ಕೊಳ್ಳಿ ಅವನ್ ಯಾರು ನಮಗ್ ಹೇಳೋದಿಕ್ಕೆ ನೋಡಮ್ಮ ಇದ್ರ ಬಗ್ಗೆ ನಮಗೆ ಬೇಕಾದಷ್ಟು ಮೂಗರ್ಜಿಗಳು ಬಂದಿದಾವೆ
ನಾವೇನೇ ತಲೆ ಕೆಡಿಸ್ಕೊಂಡಿಲ್ಲ, ನೀನ್ ಯಾಕಮ್ಮ ತಲೆ ಕೆಡಿಸ್ಕೋತೀಯ? ಹಾಂಗಲ್ಲ ಸ್ವಾಮಿ, ಈ ಶಿವಪ್ಪ ಗೌಡರು, ಅಣ್ಣಪ್ಪ ಹೆಗ್ಡೆರು, ಕಾಮತ್ರು ನನ್ನ ಬಗ್ಗೆ ಎಷ್ಟು ಅಪಪ್ರಚಾರ ಮಾಡ್ತಿದ್ದಾರು ಅಂತ ತಮಗೆ ಗೊತ್ತಿತ್ತ? ನನಗೆ ಎಷ್ಟು ಹಿಂಸೆ ಕೊಡ್ತಾರೆ ಅಂತ ನಿಮಗೆ ಗೊತ್ತಿತ್ತ? ಈ ಅಣ್ಣಪ್ಪ ಹೆಗ್ಡೆರು ಇದೇ ಸೀತು ಕೈಲಿ ನನ್ನ ಇಟ್ಕಂತೆ ನನಗೆ ಹೋಟೆಲ್ ಮಾಡೋಕೆ ಅನುಕೂಲ ಮಾಡ್ಕೊಡ್ತೆ ಅಂತ ಹೇಳಿ ಕಳಿಸಿರು. ಸೀತು ಇಲ್ಲ ಇದ್ದಾಳಲ್ಲ, ಕೇಳಿ ನೀ. ನಾವ್ ಒಪ್ಲಿಲ್ಲ ಹಾಂಗಲ್ಲ ಇಟ್ಕಂಕೆ, ನಾ ಇದ ನಡತೆ ಗೆಟ್ಟೋಳ, ಇದಕ್ಕೆಲ್ಲ ಒಪ್ಲಿಲ್ಲ ಅಂತ ಹೇಳಿ ನಾ ಊರ್ ಬಿಟ್ಟು ಹೋಯ್ಕ? ನೋಡಮ್ಮ ಅಕ್ಕು, ಅದೆಲ್ಲ ನಮಗ್ ಗೊತ್ತಿದೆ. ನಾವ್ ಇರೋವರೆಗೂ ನಿನ್ನ ಊರ್ ಬಿಡ್ಸೋಕೆ ಯಾರ ಕೈಯಿಂದನು ಸಾಧ್ಯವಿಲ್ಲ. ಈಗ ಕುಬೇರ ತಪ್ಪು ಮಾಡಿದಾನೆ, ಅವನಿಗೆ ನಾವು ದಂಡ ಹಾಕ್ತೀವಿ. ದಂಡವ? ನಾ ದಂಡ ಯಾಕೆ ಕೊಡಕು ಸ್ವಾಮಿ? ಎರಡು ಕೈ ಸೇರಿದ್ರೆ ಚಪ್ಪಾಳಿ ಅಲ್ದ? ಇವೊಂದೊಬ್ಬಂದೇ ತಪ್ಪಿತ್ತ? ಅವಳಿಗೆ ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ಲ, ಇವನ್ ಮೇಲೆ ಪ್ರೀತಿ ಇದ್ದ ಅವಳು ಬಸರಾಗಿದ್ದಲ್ದ? ನಮ್ ಹುಡುಗ ಏನ್ ಅತ್ಯಾಚಾರ ಮಾಡಿದ್ನ? ಹಾಂಗೇನಾರು ಇದ್ರೆ ಹೇಳಿ, ಒಪ್ಕಂತೆ. ಅವಳು ಒಪ್ಕೊಂಡಿದ್ದಾಳೆ, ಹಂಗಾಗಿ ನಾ ದಂಡ ಯಾಕೆ ಕಟ್ಕ? ದಂಡ ಯಾಕಂತ ಕೇಳಿದ್ರೆ ವಾಸಂತಿ ಗರ್ಭ ತೆಗ್ಸೋದಕ್ಕೆ. ಇಲ್ಲ ಇಲ್ಲ, ದಂಡ ಕಟ್ಟು ಕಾತಿಲ್ಲ, ಅವ್ರು ಎಂತಾರು ಮಾಡ್ಕಂಡ್ಲಿ. ನೋಡಿ ಶೆಟ್ರೆ, ನಿಮ್ಮ ಮಗಳು ಈಗ ಬಸರಿ ಆಗಿರೋದು ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ನೀವಿಬ್ರು ಮದುವೆಗೆ ಒಪ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಸಲಹೆ. ಇಲ್ಲ, ನಮ್ಮ ಹುಡುಗಿನ ಕೀಳ್ಜಾತಿ ಹುಡುಗನಿ ಕೊಳ್ಳಿಕ್ಕೆ ನಾನು ಎಂದು ಒಪ್ಪಲ್ಲ. ಕೆಳಜಾತಿ ಹುಡುಗಿ ಜೊತೆ ಮೇಲ್ಜಾತಿ ಹುಡುಗ ಮಲಗ್ಲಿಕ್ಕ ಅದಕ್ಕೆ ಅಡ್ಡಿಲ್ಯಾ? ಆ ಶಿವಪ್ಪ ಗೌಡರು, ಅಣ್ಣಪ್ಪ ಹೆಗ್ಡರು ನನ್ನನ್ನ ಇಟ್ಕಣಗೆ ಎಷ್ಟೆಲ್ಲ ಪ್ರಯತ್ನ ಪಟ್ರು, ಅದು ಸರಿಯಾ? ನಾನ್ ಈಗ್ಲೂ ವಾಸಂತಿ ಕುಬೇರನ್ ಲಗ್ನ ಮಾಡಿಸಿ ಮನೆ ತುಂಬಿಸ್ಕೊಳಕ್ ತಯಾರಿದ್ದೆ. ಈ ದಂಡ ಕಟ್ಟು ಪದ್ಧತಿ ನಿಲ್ಕ. ಈ ದಂಡ ಕಟ್ಟು ರಿವಾಜ್ ಮೊದ್ಲು ನಿಲ್ಕ. ಇಲ್ದಿರೆ ಎಲ್ಲ ಹುಡುಗರು ದಂಡ ಕಟ್ಟಿದ್ರಾತ್ ಅಂತ ಹೇಳಿ ಇದೇ ಕಸಬ್ ಮಾಡಿದ್ರೆ? ನೀ ತಪ್ಪ್ ಮಾಡಿದ್ದಿ, ಅದೇ ಹೆಣ್ಣನ್ ಕಟ್ಕೋ ಅನ್ನೋ ಹೊಸ ರಿವಾಜ್ನ ನೀವ್ ಶುರು ಮಾಡಿ. ಕುಬೇರ, ವಾಸಂತಿನ್ ಮದುವೆ ಆಗೋದಕ್ಕೆ ನಿನಗ್ ಇಷ್ಟ ಇದ್ಯಾ? ನಂಗ್ ಒಪ್ಗೇತ್ ಸ್ವಾಮಿ. ಏನಮ್ಮ, ವಾಸಂತಿ ಕುಬೇರನ್ ಮದುವೆ ಆಗೋದಕ್ಕೆ ನಿನಗ್ ಇಷ್ಟ ಇದ್ಯಾ? ಇಲ್ಲ, ನನ್ನ ಮಗಳು ಕೊಡಲ್ಲ, ಇವನ್ ದಂಡ ಕಟ್ಲೇಬೇಕು, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಸುಮ್ನೆ ಆಯ್ಕಣಿ, ದಂಡ ಅಂಬ್ರ ದಂಡ, ದಂಡ ಕಟ್ಟರೆ ಹೋದ್ಮಾನ ಬತ್ತತಾ? ನಂಗ್ ಈ ಮದಿಗೆ ಪೂರ್ಣ ಒಪ್ಪಿಗೆ ಇತ್ತು ಸ್ವಾಮಿ. ನೋಡಿ, ಈಗ ವಾಸಂತಿಗೆ ಗರ್ಭಪಾತ ಮಾಡಿ ಇನ್ನೊಂದು ಮದುವೆ ಮಾಡಿದ್ರೆ ಆ ಮದುವೆ ಆದ ಹುಡುಗ ನಾಳೆ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನ, ಜಗಳ ತೆಗಿತಾನೆ, ಸಂಸಾರ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ಇವರಿಬ್ರಿಗೂ ಮದುವೆ ಮಾಡಿಸೋದೇ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಈ ಎರಡೂ ಕುಟುಂಬಗಳು ಒಪ್ಕೋಬೇಕು. ವೀರಣ್ ಶೆಟ್ರೆ, ಇದು ನಿಮಗೆ ಒಪ್ಪಿಗೆ ತಾನೆ? ಒಪ್ಕೊಳ್ಳೇಬೇಕು, ಇದು ಪಂಚಾಯತಿ ತೀರ್ಮಾನ. ಈ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಎರಡೂ ಕಡೆಯವರು ಈ ಲಗ್ನಕ್ಕೆ ಒಪ್ಪಿಗೆ ಸೂಚಿಸಿರೋದ್ರಿಂದ ಇವತ್ತಿನ ಪಂಚಾಯತಿ ಮುಗೀತು, ನೀವೆಲ್ಲ ಹೊರಡಬಹುದು. ಆಯ್ತು ಆಯ್ತು. ಇಲ್ಲ, ಪಂಚಾಯತಿ ಮುಗ್ದಿಲ್ಲ. ಇನ್ನೂ ಒಂದ್ ಪಂಚಾಯತಿ ಇದೆ. ಯಾವ ಪಂಚಾಯತಿ? ಇನ್ನು ಒಂದ್ ದೊಡ್ಡ ಪಂಚಾಯತಿ ಇದೆ, ಅದು ಇವತ್ತು ತೀರ್ಮಾನ ಆಗ್ಲೇಬೇಕು. ಏನ್ರಿ ಚಿನ್ನಪ್ಪ ಗೌಡ್ರೆ, ನಮ್ ಹುಡುಗ ಅಕ್ಕುನ ಮದ್ವೆ ಆಗ್ತಾನಂತೆ ಅಂತ ನಿಮ್ಮನ್ ಕೇಳಿದ್ರೆ ನಿಮಗ್ ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳಿದ್ರಿ. ಈಗ ಇಡೀ ಊರಿಗ್ ಊರೇ ಅವರಿಬ್ರು ಮದ್ವೆ ಆಗ್ತಾರೆ ಅಂತ ಮಾತಾಡ್ತಿದೆ. ಈ ಮದ್ವೆ ನನ್ ಒಪ್ಪಿಗೆ ಇಲ್ಲ. ನಾನು ಈ ಮದುವೆ ಒಪ್ಪೋದಿಲ್ಲ. ಅಕ್ಕು ಎಲ್ಲಾರನು ಮರುಳು ಮಾಡ್ತಾ ಇದ್ದಾಳೆ. ಲಿಂಗಪ್ಪ ಗೌಡ್ರೆ, ಈ ವಿಷಯ ನನ್ನ ಹತ್ರ ಪ್ರಸ್ತಾಪ ಮಾಡಿದಾಗ ಅವರಿಬ್ರು ಮದುವೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನೇ ಆಗ್ಲಿ, ಈ ಮದುವೆ ಆಗ ತಾನು ಬಿಡೋದಿಲ್ಲ. ಇವರಿಂದಾಗಿ ಊರಿನ ಬೇರೆ ಹುಡುಗರು ಹಾಳಾಗಿ ಹೋಗ್ತಾರೆ. ಈ ಅಕ್ಕು ಊರಿಗೆ ಬಂದು ಊರೇ ಹೊರಟು ಹೋಳಾಗಿದೆ. ಈ ಅಕ್ಕುಗೆ ಹೋಟ್ಲ್ ಇಡಕ್ಕೆ ಅನುಮತಿ ಕೊಟ್ಟು ನೀವು ತಪ್ಪು ಮಾಡಿದ್ರಿ. ಈಗ ನೋಡಿ ಎಲ್ಲರಿಗೂ ಎಂತ ಪರಿಸ್ಥಿತಿ ಬಂದಿದೆ. ಸ್ವಾಮಿ, ಕಿಟ್ಟೆ ಗೌಡನ ನನ್ ಲಗ್ನ ಆಗುದು ಅವ್ರಿಗೆ ಹೊಟ್ಟೆ ಕಿಚ್ಚಿತ್ತ. ನಂಗಿಷ್ಟ ಆದವ್ರನ್ನ ಲಗ್ನ ಆಗುಕ್ಕೆ ನಾ ಯಾರನ್ನ ಯಾಕೆ ಕೇಳ್ಕ? ಯಾಕೆ ಅಂದ್ರೆ ನೀವಿಬ್ರು ಬೇರೆ ಬೇರೆ ಜಾತಿ. ಎಂತ ಹೇಳಿದ್ದ? ಇಂದಿರಾ ಗಾಂಧಿ ಫಿರೋಜ್ ಗಾಂಧಿನ ಲಗ್ನ ಆಗಿಲ್ಯಾ?
ಬ್ರಾಹ್ಮಣ ಹುಡುಗಿ ಸಮಿತಾ ಹರಿಜನ್ ಗೋವಿಂದ ಅಂಬೇಡ್ಕರ್ನ ಲಗ್ನ ಆಗಿಲ್ಲ್ಯಾ? ಶಬಾಷ್ ಕಡಮ್ಮ, ಶಬಾಷ್. ನೀ ಮಾತ್ರ ಯಾಕೆ ಜಾತಿ ಜಾತಿ ಅಂತ ಅಡ್ಡಿ ಮಾಡೋದು? ಕಿನ್ನಗೌಡ್ರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹೇಳೋದೇನು ಬಂತು ಪಟೇಲ್ರೆ? ಹುಡುಗಿ ಒಪ್ಪಿದಾಳೆ, ಹುಡುಗ ಒಪ್ಪಿದಾನೆ, ಅಂದ್ಮೇಲೆ ಮದುವೆ ಮಾಡ್ಕೋಬಹುದಲ್ಲ. ಅದಕ್ಕೆ ನಾವ್ಯಾಕೆ ಅಡ್ಡಿಪಡಿಸಬೇಕು? ನೋಡಿ, ಅಂತರ್ಜಾತಿ ವಿವಾಹನ 12ನೇ ಶತಮಾನದಲ್ಲಿ ಬಸವಣ್ಣವರು ಪ್ರಾರಂಭ ಮಾಡಿದ್ರು. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತ್ತೀಚೆಗೆ ಮುಂದುವರೆಸಿದ್ರು. ಈ ಮದುವೆಯಿಂದ ನಾವು ನಂದಿ ಹಾಡೋಣ ಬಿಡಿ ಅಲ್ವೇ? ಪಂಚಾಯತಿ ಮಾಡಕ್ಕೆ ಇವರೇ ಬೇಕಾಗಿತ್ತ? ಹೌದೌದು. ಕೆಳಜಾತಿ ಹೆಂಗಸನ್ನ ಮೇಲ್ಜಾತಿ ಗಂಡಸರು ಲಗ್ನ ಆಗಬಾರ್ದು, ಅದೇ ಕೆಳಜಾತಿ ಹೆಂಗಸನ್ನ ಮೇಲ್ಜಾತಿ ಗಂಡಸರು ಇಟ್ಕೋಬಹುದು ಅಲ್ವಾ? ನಾನ್ ಅಕ್ಕನ ಲಗ್ನ ಆಗದ್ ಖಚಿತ. ಏನ್ ಮಾತಾಡ್ತಿದ್ಯಾ ನೀನು? ದೊಡ್ಡವರು ಅನ್ನೋ ಜ್ಞಾನ ಬೇಡ ನಿನ್ಗೆ? ನಮ್ಮನ್ನೆಲ್ಲ ಎದುರು ಹಾಕೊಂಡು ಈ ಲಗ್ನ ಆದ್ರೆ ಏನಾಗುತ್ತೆ ಅಂತ ಗೊತ್ತೇನೋ ನಿನ್ಗೆ? ಗೊತ್ತು. ಗಿಟ್ಟಪ್ಪ, ನನ್ ಮಾತ್ ಮೀರ್ ಹೋದ್ರೆ ಆಸ್ತಿ ಮನೇಲಿ ಪಾಲ್ಕೊಡೋದಿಲ್ಲ, ನೆನ್ಪಿಟ್ಕೋ. ನನ್ಗೆ ಯಾವ ಪಾಲು ಬೇಕಾಗಿಲ್ಲ. ನನಗ ಹಕ್ಕು ಬೇಕು ಅಷ್ಟೇ. ನಾನಂತೂ ಕಿಟ್ಟಪ್ಪ ಗೌಡ್ರನ್ನ ಲಗ್ನ ಆಗೋದೇ ಸೈ. ಯಾರೇನ್ ಮಾಡ್ತಾರೋ ನಾ ಕಾಂತೆ. ಬನ್ನಿ ಕಿಟ್ಟೆಗೌಡ್ರೆ. ಹಿಡಿದು ಪಟ್ಟು ಬಿಡ್ಲಿ, ಕೊನೆಗೂ ಗೆದ್ದೇ ಬಿಟ್ಲಿ. ಮಲೆ ಹಾಕು ಮಲೆ. ಕರಾವಳಿ ಹುಡುಗಿ ಅಂದ್ರೆ ನೀನೆ. ಅಣ್ಣ ಒಂದು ಶಿವಪ್ಪ.